ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವಿಲ್ಲಿ ಸುಬ್ಬಣ್ಣನವರ ಸ್ಮರಣೆಯ ದಿನದಂದು ಸೇರಿದ್ದೇವೆ ಆ ಕಾರ್ಯಕ್ರಮಕ್ಕೆ ಬಂದಿರೋ ಅತಿಥಿಗಳು ಗಣ್ಯರು ಗ್ರಾಮದವರು ಈ ವರ್ಷದ ರಂಗ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರನ್ನು ಆಧಾರದಿಂದ ಸ್ವಾಗತಿಸ್ತೇನೆ ಸುಬ್ಬಣ್ಣನವರು ನಮ್ಮನ್ನಾಗಲಿ ಸುಮಾರು ಒಂದೂವರೆ ಸುಮಾರು ದಶಕದಷ್ಟು ಕಾಲ ಸಂದು ಹೋಯಿತು ಆದರೂ ಅವರು ಮಾಡಿದ ಕೆಲಸ ಅವರ ಬರಹಗಳು ಅವರು ತೋರಿದ ಮಾರ್ಗ ಅವರು ಬರೆದ ಸಾಹಿತ್ಯ ನಮ್ಮ ಜೊತೆಗಿದೆ ಈ ಎಲ್ಲವೂ ನಮ್ಮನ್ನು ಆ ಮೂಲಕ ನಮ್ಮ ನಡೆಯನ್ನು ಅವರು ನಿರ್ದೇಶಿಸ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎರಡು ಜನ ಮಹನೀಯರಲ್ಲಿ ಮೊದಲಿಗೆ ವಿಜಯಮ್ಮನವರು ಸುಬ್ಬಣ್ಣನವ್ರ ಜೊತೆಗೆ ಒಡನಾಟ ಮಾಡಿದವರು ಅವರು ಸುಚಿತ್ರ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಜೊತೆಗೆ ಸಾಹಿತ್ಯ ಚಲನಚಿತ್ರ ರಂಗಭೂಮಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿದವರು ಅವರು ಸುಬ್ಬಣ್ಣನ ಕುರಿತು ನಾಲ್ಕು ಮಾತುಗಳನ್ನು ಆಡ್ತಾರೆ ಅವರ ನಂತರ ಉಲ್ಲಾಸ್ ಕಾರಂತ್ರವರು ಇವತ್ತಿನ ಮುಖ್ಯ ಉಪನ್ಯಾಸವನ್ನು ನೀಡಲಿದ್ದಾರೆ ಉಲ್ಲಾಸ್ ಕಾರಂತ್ ಅವರು ಕಲಿತದ್ದು ಇಂಜಿನಿಯರಿಂಗನ್ನು ಆದರೆ ಬೆಳೆಸಿಕೊಂಡ ಹವ್ಯಾಸ ಪ್ರಾಣಿ ಪ್ರಪಂಚ ಅರಣ್ಯ ಪರಿಸರ ಪ್ರಾಣಿ ಪ್ರಪಂಚದ ಸಂರಕ್ಷಣೆ ಮುಂತಾದಂತಹ ಬೇರೆ ಇಂಜಿನಿಯರಿಂಗ್ ವಿಭಾಗಕ್ಕೆ ಅಲ್ಲದೇ ಇರುವಂತಹ ಬೇರೆ ಒಂದು ನಿಟ್ಟಿನಲ್ಲಿ ಅವರು ಇಡೀ ಜೀವನವನ್ನು ಕಳೀತಾ ಬಂದಿದ್ದಾರೆ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದರೂ ಪ್ರಪಂಚದಾದ್ಯಂತ ಈ ಪ್ರಾಣಿ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಿದ್ದಾರೆ ಅಧ್ಯಾಪಕರಾಗಿದ್ದಾರೆ ಆಮೇಲೆ ಅನೇಕ ಸರ್ಕಾರಗಳಿಗೆ ಈ ಪ್ರಾಣಿ ಸಂರಕ್ಷಣೆಯ ಕಾರ್ಯದಲ್ಲಿ ಅವರ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರ ಮಾಡಿದಂತಹ ಕೆಲಸಕ್ಕೆ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀಯನ್ನು ನೀಡಿ ಗೌರವಿಸಿದೆ ಅಲ್ಲದೆ ಅವರು ಇವತ್ತಿನ ಮುಖ್ಯ ಉಪನ್ಯಾಸವನ್ನು ಮಾಡಲಿದ್ದಾರೆ ಈಗ ಪ್ರಸ್ತುತ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅವರು ಶಿವರಾಮ್ ಕಾರಂತರವರ ಮಗ ಅನ್ನೋದನ್ನು ನೆನಪಿಸ್ತಾ ಅವರನ್ನು ವಿಜಯಮ್ಮನವರ ಮಾತುಗಳಾದ ನಂತರ ಮುಖ್ಯ ಉಪನ್ಯಾಸವನ್ನು ನೀಡಬೇಕು ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಮತ್ತು ಅವರನ್ನು ನೀನಾ ಸಂಪರ್ವಾಗಿ ಸ್ವಾಗತಿಸ್ತೇನೆ ನನ್ನ ಆತ್ಮೀಯ ಗೆಳೆಯ ಸುಬ್ಬಣ್ಣ ಅವರಿಗೆ ನಮಸ್ಕರಿಸಿ ಇದು ನನಗೆ ಅನಿರೀಕ್ಷಿತ ನಿನ್ನೆ ತಾನೇ ಅಕ್ಷರ ಅವರು ಐದು ನಿಮಿಷ ನೀವು ಮಾತಾಡಬೇಕು ಅಂತ ಹೇಳಿದರು ಸುಬ್ಬಣ್ಣ ಅವರನ್ನು ಕುರಿತು ಅವರನ್ನು ಪರಿಚಯ ಮಾಡುವಷ್ಟು ದೊಡ್ಡವಳು ಅಂತ ನಾನು ಅಂದ್ಕೊಂಡಿಲ್ಲ ಅದು ಪ್ರಖರವಾದ ಸೂರ್ಯನಿಗೆ ಒಂದು ಹಣತೆ ಹಿಡಿದು ತೋರಿಸಿದಾಗತ್ತೆ ಸುಬ್ಬಣ್ಣ ಗೊತ್ತಿಲ್ಲದವ್ರು ಯಾರೂ ಇಲ್ಲ ಆದರೆ ನಮ್ಮ ಗೆಳೆತನದ ಹಿನ್ನೆಲೆಯಲ್ಲಿ ಒಂದು ಎರಡು ಮೂರು ಸನ್ನಿವೇಶ ಘಟನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ಸುಬ್ಬಣ್ಣ ಅವರು ಬೆಂಗಳೂರಿಗೆ ಬಂದಾಗೆಲ್ಲ ನಾವು ಸೇರ್ತಾಯಿದ್ವಿ ಒಟ್ಟಿಗೆ ಕೂತು ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಗಾಂಧಿನಗರದಲ್ಲಿ ಒಂದು ಸುಜಾತ ಹೋಟ್ಲ್ ಅಂತ ಆ ಹೋಟ್ಲಲ್ಲಿ ಅವರು ಹೇಳ್ಕೊಳ್ತಾಯಿದ್ರು ಪ್ರತಿ ಸಲ ಬರೋ ಮುಂಚೆ ನನಗೊಂದು ಪೋಸ್ಟ್ ಕಾರ್ಡು ಒಂದು ಇನ್ಲೈನ್ ಲೆಟ್ರೋ ನಾನು ಇಂಥ ಡೇಟಲ್ಲಿ ಬರ್ತೀನಿ ಇಷ್ಟು ದಿವಸ ಇರ್ತೀನಿ ಕೆಲವು ಸಲ ಇರೋಕ್ಕಾಗದೆ ಇದ್ದರೆ ನಾನು ಒಂದೇ ದಿನ ಇರ್ತೀನಿ ನಿಮ್ಮನ್ನು ಭೇಟಿ ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾಯಿದ್ರು ಬೆಂಗಳೂರಿನ ಅನೇಕ ಸ್ಥಳಗಳಿಗೆ ಇಬ್ಬರು ಜೊತೆಯಲ್ಲಿ ಓಡಾಡಿದ್ದೀವಿ ಅವರು ಸಂಸ್ಕೃತಿ ಇಲಾಖೆ ಜೊತೆ ಜಗಳ ಇರ್ತಿತ್ತು ಅದ್ರ ಜೊತೆಯಲ್ಲೂ ನಾನು ಅವ್ರ ಜೊತೆ ಇದ್ದೆ ಹ್ಞೂ ಸುಬಣ್ಣ ಅವರು ಇದು ಒಂದು ಸಂದರ್ಶನ ಮಾಡಬೇಕು ಅನ್ನೋದು ನನ್ನ ಮಹತ್ವಾಕಾಂಕ್ಷೆ ಆಗಿತ್ತು ಪ್ರತಿ ಸಲ ಬಂದಾಗಲೂ ಅದು ಆಗ್ತಿರ್ಲಿಲ್ಲ ಈ ಸಲ ಮೂರು ದಿವಸ ಇರ್ತೀನಿ ತುಂಬ ಮಾತಾಡೋಣ ಅನ್ನೋರು ಮಾತಿಲ್ಲ ಬೇರೆನೇ ಆಗ್ತಿತ್ತೆ ಹೊರತು ಸಂದರ್ಶನ ಮಾಡೋಕ್ಕೆ ಆಗಲೇ ಇಲ್ಲ ಮತ್ತು ಅವ್ರು ಯಾವಾಗಲೂ ಹೇಳ್ತಿದ್ರು ನನ್ನ ಸಂದರ್ಶನದಿಂದ ನಿಮ್ಮ ಓದುಗರಿಗೆ ಏನು ಉಪಯೋಗ ಆಗತ್ತೆ ಈಗ ನಾನು ಬರದೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ಅದನ್ನು ಬಿ ಕೇವಲ ವಿನಯ ಅಲ್ಲ ನಿಜವಾದ ಅನಿಸಿಕೆ ಅಂತ ಕೂಡ ಹೇಳೋರು ಆದರೆ ಅದು ಎಷ್ಟೋ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ವಿ ಅನ್ನೋದು ಮತ್ತು ನಮ್ಮದೊಂದು ಇಳ ಮುದ್ರಣ ಅಂತ ಪ್ರಾರಂಭ ಮಾಡಿದ್ದೆ ಅದರ ಬೆನ್ನ ಹಿಂದೆ ನನಗೆ ಶಕ್ತಿಯಾಗಿದ್ದವರು ಕೂಡ ಸುಬ್ಬಣ್ಣ ಅವರು ಮತ್ತು ನಮ್ಮ ಮುದ್ರಣಾಲಯದಲ್ಲಿ ಅನೇಕ ಪುಸ್ತಕಗಳನ್ನು ಅವರು ಅಚ್ಚು ಮಾಡಿಸೋದಿಕ್ಕೆ ಕೊಟ್ಟರು ಒಂದು ರೀತಿಯಲ್ಲಿ ನನಗೆ ಬೆಳೆಯೋದಕ್ಕೆ ಅವರ ಆರ್ಡರ್ಸ್ ಅನೇಕ ಅವಕಾಶಗಳನ್ನು ಮಾಡಿತು ಅಂತ ಹೇಳ್ಬೋದು ಬಹಳ ಮುಖ್ಯವಾಗಿ ಶ್ರೀರಂಗರ ಆತ್ಮಜಿಜ್ಞಾಸೆ ಮೊದಲಾದವೆಲ್ಲ ನಮ್ಮ ಮುದ್ರಣಾಲಯದಲ್ಲಿ ಆದದ್ದು ನಂತರ ನನ್ನ ಮಗ ಕೂಡ ಸುಬ್ಬಣ್ಣ ಅವರ ಜೊತೆಯೇ ಹೆಚ್ಚು ಒಡನಾಟ ಮತ್ತು ಅವರು ಘಟ ಚಿತ್ರದ ಕಲಾ ನಿರ್ದೇಶಕರಾಗಿದ್ದರು ನಮ್ಮ ಸುರೇಶ ಅದರಲ್ಲಿ ಒಬ್ಬ ಬಾಲನಟ ಯಾವಾಗ ಬಂದರೂ ಸುರೇಶ ಹೇಗಿದ್ದಾನೆ ಸುರೇಶ ಏನು ಮಾಡಿ ಸುರೇಶ ಇವತ್ತು ಬಂದಿದ್ದಾನೆ ನಾನು ಕರ್ಕೊಂಡ್ಬಂದಿದ್ದಾನೆ ಇಲ್ಲಿ ಸುಬ್ಬಣ್ಣ ಇರಬೇಕಿತ್ತು ಅಂತ ಅನಿಸುತ್ತೆ ನನಗೆ ಆ ದಿನಗಳಲ್ಲಿ ಇಲ್ಲಿ ವರ್ಕ್ಶಾಪ್ಸು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸಸ್ ತುಂಬ ನಡೀತಾ ಇತ್ತು ಆ ಅಲ್ಲಿಗೆ ನಾನು ಬರೋಕ್ಕಾಗದೇ ಇದ್ರೂ ಪ್ರತಿಯೊಂದು ಅಪ್ರಿಸಿಯೇಷನ್ ಕೋರ್ಸಿನ ವರ್ಕ್ಶಾಪ್ಗೂ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳ ಕೈಲಿ ಲೇಖನ ಬರೆಸ್ತಾ ಇದ್ದೆ ಅವನ್ನ ಪ್ರಕಟ ಮಾಡ್ತಾಯಿದ್ದೆ ಅದರಿಂದಾಗಿ ಇಲ್ಲಿ ಇಲ್ಲೇ ಇದ್ನೇನೋ ನಾನು ಅನ್ನುವಷ್ಟು ನನಗೆ ಅದರ ನಿಕಟತೆಯ ಅನುಭವ ಆಗಿದೆ ಒಂದೆರಡು ಬಹಳ ಮುಖ್ಯವಾದ ಘಟನೆಗಳನ್ನು ಹೇಳಬೇಕು ಇಲ್ಲಿಗೆ ನಾನು ಬಂದಿದ್ದು ಪ್ರಾಯಶಃ ಎಂಬತ್ತರ ದಶಕದಲ್ಲಿ ಆಮೇಲೆ ನಾನು ಬಂದಿಲ್ಲ ಅಂತ ಕಾಣುತ್ತೆ ಎಂಬತ್ತರ ದಶಕದಲ್ಲಿ ಚಂದ್ರಶೇಖರ ಕಂಬಾರರು ಸಂಪಿಗೆ ನಾಟಕ ಬರೆದರು ಸಿರಿಸಪಿಗೆ ನಾಟಕನ ನಮಗೆ ಉದಯವಾಣಿ ದೀಪಾವಳಿ ಸಂಚಿಕೆಗೆ ಕೊಟ್ಟರು ನಾನು ಉದಯವಾಣಿಯಲ್ಲಿ ಸಂಪಾದಕೀಯ ಕೆಲಸ ಮಾಡ್ತಾಯಿದ್ದೆ ಸಹ ಸಂಪಾದಕಿಯಾಗಿ ಅವರು ನಮಗೆ ಕೊಟ್ಟಿದ್ದರು ಆ ಟೈಮ್ನಲ್ಲಿ ನಾನು ಉದಯವಾಣಿ ವಿಶೇಷಾಂಕದ ವಿನ್ಯಾಸಕ್ಕಾಗಿ ಮಣಿಪಾಲ್ದಲ್ಲಿದ್ದೆ ಆ ಸಮಯದಲ್ಲಿ ಸುಬ್ಬಣ್ಣ ಫೋನ್ ಮಾಡಿ ನಾನು ಯಕ್ಷಗಾನ ಫಾರ್ಮೆಟಲ್ಲಿ ಸಿರಿಸಂಪಿಯನ್ನು ರಂಗದ ಮೇಲೆ ತರ್ತಾ ಇದ್ದೀನಿ ನೀವು ಬಂದು ನೋಡಿ ಅಂದರು ಸರ್ ನಾವು ಅದನ್ನು ಅಚ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ಒಂದೆರಡು ಫೋಟೋ ಹಾಕೋರಂತೆ ಅಂದರು ಅಲ್ಲಿಂದ ಫೋಟೋಗ್ರಾಫರು ಪ್ರಾಯಶಃ ಸುರೇಶ ಇದ್ದ ಅನಿಸುತ್ತೆ ನನ್ನ ಜೊತೆ ಫೋಟೋಗ್ರಾಫರ್ನೂ ಕರ್ಕೊಂಡು ಇಲ್ಲಿಗೆ ಬಂದೆ ಸುಮಾರು ಒಂದು ಐವತ್ತರವತ್ತು ಫೋಟೋಗಳನ್ನು ತೆಗೆಸಿದೆ ಪ್ರತಿಯೊಂದು ಸೀನ್ ಕೂಡ ಆ ಇಡೀ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯಕ್ಕೂ ಒಂದು ನಾಲ್ಕೈದರ ಹಾಗೆ ಫೋಟೋಗಳನ್ನು ಹಾಕಿ ಭಾಳ ಬೇರೆ ರೀತಿಯಲ್ಲಿ ವಿನ್ಯಾಸ ಮಾಡಿದ್ವಿ ಅದು ಎಷ್ಟು ಜನರಿಗೆ ಪ್ರಿಯವಾಯಿತು ಅಂದರೆ ಮುಂದೆ ನಾನು ಕುವೆಂಪು ಅವ್ರನ್ನ ಒಂದು ಕತೆನೋ ನಾಟಕನೋ ಕೊಡಿ ಸರ್ ಅಂತ ಕೇಳಿದಾಗ ನಾನು ಬರೆಯೋದು ಬಿಟ್ಟು ಎಷ್ಟು ವರ್ಷ ಆಯಿತು ಕೇಳ್ತಿದ್ಯಾ ಅಂದರು ಆಮೇಲೆ ಹೇಳಿದ್ರು ನೀನು ಕಂಬಾರ ನಾಟಕಕ್ಕೆ ಮಾಡಿದ್ಯಲ್ಲ ಹಂಗೆ ಮಾಡೋದಾದರೆ ನಂದೊಂದು ನೀಳ್ಗವಿತೆ ಕೊಡ್ತೀನಿ ಅವರ ಒಂದು ನೀಳ್ಗವಿತೆಯನ್ನು ಅದೇ ರೀತಿಯಲ್ಲಿ ಅವಾಗ ಫೋಟೋ ತೆಗಿಯೋಕ್ಕೆ ಅದೇನು ಪ್ರದರ್ಶನ ಅಲ್ಲ ಅದರಿಂದ ಸ್ಕೆಚ್ಗಳು ಮಾಡಿಸಿ ಮಾಡಿದ್ದೆ ಅಂದರೆ ಒಂದು ಒಂದಕ್ಕೆ ಪ್ರೇರಣೆಯಾದವರು ಸುಬ್ಬಣ್ಣ ನಾವು ಪತ್ರಿಕೆಯನ್ನು ತುಂಬ ಯಶಸ್ವಿಯಾಗಿ ಮಾಡಿದರೆ ನಾನೇನಾದರೂ ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅದಕ್ಕೆ ಸುಬ್ಬಣ್ಣ ಬಹಳ ಮುಖ್ಯ ಕಾರಣ ಮತ್ತೊಂದು ನಿಮಗೆಲ್ಲ ಗೊತ್ತಿರಬೇಕು ಭದ್ರಿ ನಾರಾಯಣ ಅನ್ನೋರು ಆಗಿದ್ದರು ಒಂದು ಅವಧಿಯಲ್ಲಿ ಆಗ ಒಂದು ಆರ್ಡರ್ ಬಂತು ಸಂಸ್ಕೃತಿ ಇಲಾಖೆ ಏನಿದೆ ಇದನ್ನು ಕಂಪ್ಲೀಟಾಗಿ ಮಿನಿಸ್ಟ್ರೇ ಹ್ಯಾಂಡ್ಲ್ ಮಾಡಬೇಕು ಅನ್ನುವಂಥದ್ದು ಅದು ನಿಮಗೆಲ್ಲ ಗೊತ್ತಿರಬಹುದು ಇತಿಹಾಸ ಸಂಸ್ಕೃತಿ ಇಲಾಖೆ ಪ್ರಾರಂಭ ಆದಾಗ ಎನ್ ಮೂರ್ತಿರಾಯರು ಅದರ ನಿರ್ದೇಶಕರಾಗಿದ್ದರು ಆ ದಿನಗಳಲ್ಲಿ ನಮಗೆ ಕುಮಾರ ಭಾರತ ಒಂದೂವರೆ ರೂಪಾಯಿಗೆ ಸಿಗ್ತಾಯಿತ್ತು ಇಂಥ ಅನೇಕ ಒಳ್ಳೆಯ ಕೆಲಸಗಳಾಗಿದ್ವು ಆ ಇಲಾಖೆಯಲ್ಲಿ ಅದಕ್ಕೆ ಸ್ವಾಯತ್ತತೆ ಇತ್ತು ಒಬ್ಬ ಮಿನಿಸ್ಟ್ರೇ ಆ ಜಾಗಕ್ಕೆ ಬಂದು ಕೂತ್ಕೊಂಡ್ರೆ ಏನಾಗಬಹುದು ಅನ್ನುವ ಆತಂಕ ಅಂತ ಹೊತ್ತಿನಲ್ಲಿ ಸುಬ್ಬಣ್ಣ ಅನಂತಮೂರ್ತಿ ಅವ್ರ ಕೈಯಲ್ಲಿ ಹೇಳಿ ಕಳಿಸಿದ್ರು ಅನಂತಮೂರ್ತಿ ಒಂದಿನ ಬೆಳಗ್ಗೆ ಬೆಳಗ್ಗೆ ಬಂದರು ಒಂಬತ್ತು ಗಂಟೆಗೆ ನೀನು ಈ ಕೆಲಸ ಮಾಡಬೇಕು ಅಂದರು ಏನು ಸರ್ ಹೀಗೆ ಎಲ್ಲ ಲೇಖಕರ ಅಭಿಪ್ರಾಯವನ್ನು ತಗೊಂಡು ಇದನ್ನ ಕುರಿತಾಗೆ ಒಂದು ದೊಡ್ಡ ಲೇಖನ ಮಾಡು ಅಂದರು ನಾನು ಇದರಿಂದ ಏನಾಗುತ್ತೆ ಅಂತ ಆತಂಕ ಇತ್ತು ನನಗೆ ಸುಬ್ಬಣ್ಣ ಹೇಳಿದ್ದಾನೆ ನೀ ಮಾಡಬೇಕು ಅಂದರು ನಮಗೂ ಸುಬ್ಬಣ್ಣ ಹೇಳಿದರೆ ಒಂದು ಒಂದು ರೀತಿಯಲ್ಲಿ ಅಘೋಷಿತವಾಗಿ ಅವರು ನಮಗೆ ಅಧಿಕಾರಿಗಳಿದ್ದಾಗೆ ನಾನು ಆವಾಗ ಎಲ್ಲ ಊರುಗಳು ಧಾರವಾಡ ಮೊದಲ ಕಡೆಯೆಲ್ಲ ಹೋಗಿ ಬೇಂದ್ರೆ ಶಂಬ ಮೊದಲುಗೊಂಡು ಎಲ್ಲರ ಜೊತೆ ಮಾತಾಡಿ ಒಂದು ಸುಮಾರು ಮೂರು ನಾಲ್ಕು ಪುಟಗಳಷ್ಟು ಅವರ ಅಭಿಪ್ರಾಯಗಳನ್ನು ಹಾಕಿದೆ ಭಾಳ ವಿಶೇಷವಾದ ಸಂಗತಿ ಏನಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಜಿ ಪಿ ರಾಜರತ್ನಮ್ಮವರು ಆಮೇಲೆ ಇನ್ನೊಬ್ಬರು ನಮ್ಗೆ ಮರೆತು ಹೋಗಿದೆ ಮೂರು ಜನರನ್ನು ಕೇಳಿದಾಗಲೂ ಆ ಮೂರು ಜನ ದೊಡ್ಡವರು ಇದನ್ನು ವಿರೋಧಿಸಿದರು ಅಂದರೆ ಮಂತ್ರಿಗಳೊಬ್ಬರು ಒಂದು ಸ್ವಾಯತ್ತ ಇಲಾಖೆಯನ್ನು ಆಕ್ರಮಿಸೋದು ತಪ್ಪು ಅನ್ನುವ ನೆಲೆಯಲ್ಲಿ ಎಲ್ಲರೂ ಮಾತಾಡಿದ್ರು ನಾನು ಮಾತಾಡಿ ಇನ್ನೂ ಹತ್ರ ಬರೋಕ್ಕಿಲ್ಲ ಬಾಗ್ಲತ್ರ ನಿಂತು ರಾಜರತ್ನಂ ಅವರು ವಿಜಯ ಇದು ಆಫ್ ದ ರೆಕಾರ್ಡ್ ಅಂದರು ಸುಮಾರು ಮಾತಾಡಿ ಎಷ್ಟು ಮಾತಾಡಿದ್ದೆ ಅದೇ ರೀತಿಯಲ್ಲಿ ಮಾಸ್ತಿಯವರು ಕೂಡ ಇದು ಆಫ್ ದ ರೆಕಾರ್ಡ್ ಅಂದರು ನನಗೆ ಅದನ್ನು ನಾನು ಆಮೇಲೆ ಸುಬ್ಬಣ್ಣ ಅವರು ಬಂದಾಗ ಹೇಳಿದೆ ನೋಡಿ ಸರ್ ಹಿಂಗೆ ಮಾಡಿಬಿಟ್ರು ಇಷ್ಟು ದೊಡ್ಡ ದೊಡ್ಡವರು ನಾನು ಅಷ್ಟೊಂದು ಕಷ್ಟಪಟ್ಟು ಎಷ್ಟೊತ್ತು ಮಾತಾಡಿದ್ದೆ ಅದನ್ನು ಬರೆಯೋಕ್ಕೆ ಬಿಡಲಿಲ್ಲ ಸುಬ್ಬಣ್ಣ ಮೆಲ್ಲಗೆ ಹೇಳ್ತೀನಿ ಕೇಳಿ ಅವರ ಅಯ್ಯಂಗಾರರು ಅಂದರು ನನಗೆ ಅಲ್ಲಿವರೆಗೂ ಇದು ಹೊಳೆದೇ ಇರಲಿಲ್ಲ ಇದು ಅಂದರೆ ನಿಮಗೆಲ್ಲ ಗೊತ್ತು ಈ ದಿನಗಳಲ್ಲಂತೂ ಇಲಾಖೆ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಸ್ ಕೈಯಲ್ಲಿ ಸಿಕ್ಕಾಕೊಂಡು ಅದು ಪೊಲೀಸರಾಗಿದ್ದವರೆಲ್ಲ ಬಂದಲ್ಲಿ ಕೂತ್ಕೊಂಡು ಏನೇನು ಅವತಾರಗಳಾಗ್ತಿದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ ಇನ್ನು ಸುಬ್ಬಣ್ಣ ಅವರ ಸ್ವಭಾವ ನಾನು ಸುಮ್ಮನೆ ಮಾತು ಕೇಳ್ತಾ ಇರ್ತೀನಿ ಯಾವಾಗಲೂ ಗೆಳೆಯರೊಬ್ಬರು ಹೇಳ್ತಾಯಿದ್ರು ಸಮುದಾಯ ಜಾಥಾ ಈ ಕಡೆಗೆ ಬಂದಾಗ ನಾಟಕ ನಡೀತಾ ಇರುವಾಗಲೇ ಒಂದಷ್ಟು ಜನ ಬಂದು ಗಲಾಟೆ ಮಾಡ್ತಾರೆ ವಿರೋಧಿಸಿ ಯಾಕೆ ಗಲಾಟೆ ಮಾಡ್ತಾರೆ ಅಂದರೆ ಆಗಷ್ಟೇ ಜಿ ರಾಮಕೃಷ್ಣ ಕೃಷ್ಣ ಅವರು ನಿಮಗೆಲ್ಲ ಗೊತ್ತಿದೆ ಜಿ ರಾಮ್ ಅವರು ಆರ್ ಎಸ್ ಎಸ್ ಎಂಬ ವಿಷವೃಕ್ಷ ವೃಕ್ಷ ಅಂತ ಒಂದು ಸಣ್ಣ ಹೊತ್ತಿಗೆ ಬರೆದಿದ್ರು ಅದರ ವಿರುದ್ಧವಾಗಿ ದೊಡ್ಡ ಜಗಳ ಆಗುತ್ತೆ ಸುಬ್ಬಣ್ಣ ಮಧ್ಯ ಪ್ರವ ನಾಟಕ ನೋಡ್ತಾ ಇದ್ದವರು ಮಧ್ಯ ಪ್ರವೇಶಿಸಿ ಮೈಕ್ ಹಿಡ್ಕೊಂಡು ನೋಡಿ ಇಲ್ಲೊಂದು ವೇದಿಕೆ ಇದೆ ಮೈಕ್ ಇದೆ ನಾನೂ ಮಾತಾಡ್ತೀನಿ ನೀವೂ ಮಾತಾಡಿ ನಿಮ್ಮ ಅಭಿಪ್ರಾಯ ನೀವು ಹೇಳಿ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ಕಡೆಗೆ ಆ ಹುಡುಗರು ಮಾತಾಡೋಕ್ಕಾಗ್ದಲೇ ವಾಪಸ್ ಹೋಗ್ತಾರೆ ಅಂದರೆ ಸುಬ್ಬಣ್ಣ ಯಾವ ಅಭಿಪ್ರಾಯವನ್ನು ಮುಕ್ತವಾಗಿ ಚರ್ಚಿಸೋದಕ್ಕೆ ವೇದಿಕೆಯನ್ನು ಕಲ್ಪಿಸ್ತಾ ಇದ್ರು ಅನ್ನುವಂಥದ್ದು ಬಹಳ ಮುಖ್ಯ ವಿರೋಧಿಗಳನ್ನು ಹೊಡೆದು ಬಡದೋ ಅಥವಾ ಬೈದು ಅಂದೋ ಅಲ್ಲ ನಿನ್ನ ಅಭಿಪ್ರಾಯ ನೀನು ಹೇಳು ನನ್ನ ಅಭಿಪ್ರಾಯ ಯಾರು ಯಾರು ಇದು ತಾತ್ವಿಕವಾಗಿ ಯಾರು ಸರಿ ಅನ್ನೋದನ್ನು ಜನ ನಿರ್ಧರಿಸಲಿ ಅನ್ನುವಂಥ ತುಂಬ ವಿಶೇಷವಾದ ನಿಲುವಿದ್ದಂಥವ್ರು ಮತ್ತು ಕೆಲವು ವಿಷಯಗಳಲ್ಲಿ ಕೆಲವರು ಆಕ್ಷೇಪಣಿಗೆ ಹೊತ್ತೈತ ಟೈಮಲ್ಲಿ ಕೆಲವರು ಆಕ್ಷೇಪಣೆಯೇನೇನೋ ಅನ್ನೋ ಹಾಗೆ ಅವರು ನಡ್ಕೊಳ್ತಾಯಿದ್ರು ನನಗೆ ಚೆನ್ನಾಗಿ ನೆನಪಿದೆ ಪೀಟರ್ ಬ್ರೂಕ್ ಅವರು ಬೆಂಗಳೂರಿಗೆ ಬಂದರು ಒಂದು ದೊಡ್ಡ ನಾಲ್ಕಾರು ದಿನಗಳ ವರ್ಕ್ಶಾಪ್ ಮಾಡಿದ್ರು ನಾವೆಲ್ಲ ಹೋಗಿ ಅಲ್ಲಿ ಮೂರು ಮೂರು ದಿವಸ ಅಲ್ಲಿ ಇದ್ವಿ ಆ ಟೈಮ್ನಲ್ಲಿ ಸುಬ್ಬಣ್ಣ ಇಲ್ಲ ಬರಲಿಲ್ಲ ಅದಕ್ಕೆ ಮತ್ತು ಆ ನಾಟಕ ಮಾಡಿಸೋಕ್ಕಾಗಲಿಲ್ಲ ಅದರದೇ ಸಿನಿಮಾನ ಚೌಡಿಯಾದಲ್ಲಿ ತೋರಿಸಿದರು ಇದೆಲ್ಲ ಆದಮೇಲೆ ಸುಬ್ಬಣ್ಣ ಸಂಪೂರ್ಣವಾಗಿ ಅದನ್ನು ವಿರೋಧಿಸಿದರು ಜನ ನಮ್ಮ ಇವ್ರಿಗೆಲ್ಲ ಭಾಳ ಮರಳಾಗಿ ಬಿಟ್ಟಿದ್ರು ಪೀಟರ್ ಬ್ರೂಕ್ಗೆ ಇದೇನಿದು ನೋಡಲು ಇಲ್ಲ ಬರಲೂ ಇಲ್ಲ ಇವ್ರು ಹೆಂಗೆ ವಿರೋಧಿಸ್ತಾರೆ ಅನ್ನೋ ಮಾತಿತ್ತು ಸುಬ್ಬಣ್ಣ ಅವರ ನಿಲುವೇನೆಂದರೆ ಭಾರತೀಯ ಸಂದರ್ಭದಲ್ಲಿ ಇವತ್ತೇನು ನಾವು ಬಹುತ್ವ ಬಹುತ್ವ ಅಂತ ಮಾತಾಡ್ತಿದ್ದೀವಿ ಅವತ್ತೇ ಸುಬ್ಬಣ್ಣ ಹೇಳಿದರು ಭಾರತೀಯರ ನಾಗರಿಕತೆ ಬೇರೆ ಬೇರೆ ಬುಡಕಟ್ಟು ಸಮಾಜ ಧಾರ್ಮಿಕ ಸಂಗತಿಗಳಲ್ಲಿರುವ ಬಹುತ್ವ ಪೀಟರ್ ಬ್ರೂಕ್ ಅಂತವ್ರಿಗೆ ಏನು ಅರ್ಥ ಆಗುತ್ತೆ ಅವರು ನಮ್ಮ ಭಾರತದ ಆಳವನ್ನು ಅರ್ಥ ಮಾಡ್ಕೊಳ್ದಲೇ ಒಂದು ಸಿನಿಮಾ ಆಗಲಿ ನಾಟಕ ಆಗಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ ಆಗಿತ್ತು ಆರ್ಗ್ಯುಮೆಂಟ್ ಅವರು ಮುಂದೆನೂ ಕೂಡ ಅವರು ಬರೆದ ಕವಿರಾಜ್ಯ ಮಾರ್ಗ ಬಗ್ಗೆ ಬರೆದ ಲೇಖನದಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ ಭಾರತೀಯ ಸಂದರ್ಭದಲ್ಲಿ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ನಾಗರಿಕತೆಗಳು ಇರುವ ಹಿನ್ನೆಲೆಯಲ್ಲಿ ಇದನ್ನು ಹಾಗೆ ಒಂದು ಗುತ್ತಿನಲ್ಲಿ ಹಿಡಿದಿಡೋಕ್ಕೆ ಆಗಲ್ಲ ಅದರ ಕಟ್ಟಾಕಿ ಏಕ ಸಂಸ್ಕೃತಿಯನ್ನು ಇವತ್ತು ಮಾತಾಡ್ತಿದಾರಲ್ಲ ತರಕಾಗಲ್ಲ ಅನ್ನೋದನ್ನು ಆವತ್ತೇ ಅವರು ಹೇಳ್ತಾ ಇದ್ದರು ಮತ್ತು ನಾನು ಅವರ ಪಂಪನನ್ನು ಕುರಿತ ಒಂದು ಸೆಮಿನಾರ್ ನನಗೆ ಯಾಕೆ ಈ ಉದಾಹರಣೆಗಳನ್ನು ಕೊಡ್ತಿದ್ದೀನಿ ಅಂದರೆ ಅವ್ರಿಗೆ ಅದಾಗಲೇ ಇದ್ದ ಸಿದ್ಧ ಮಾದರಿಗಳು ಅಂದರೆ ನಮ್ಮಲ್ಲಿ ಅಕಾಡೆಮಿಕ್ ಸಾಹಿತಿಗಳು ವಿಮರ್ಶಕರು ಇವರಲ್ಲೆಲ್ಲ ಕೆಲವು ವಿಷಯಗಳಿಗೆ ಕೆಲವು ಸಿದ್ಧ ಚೌಕಟ್ಟುಗಳಿದ್ವಲ್ಲ ಆ ಚೌಕಟ್ಟುಗಳಿಗೆ ಯಾವತ್ತೂ ನೀನು ಹೇಳಿದ್ಯಪ್ಪ ನಿನ್ನಂಗೆ ನಾನು ಮಾತಾಡ್ತೀನಿ ಅನ್ನುವ ನಿಯಮ ಅವರು ಹಾಕ್ಕೊಳ್ಳೇ ಇಲ್ಲ ಅವರು ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯನ ಹಾಗೆ ಅವರು ಎಲ್ಲವನ್ನೂ ವಿವರಿಸ್ತಾ ಇದ್ದರು ಹಾಗಾಗಿ ಅವರು ಪಂಪನ ಬಗ್ಗೆ ಮಾತಾಡಿದಾಗಲೂ ಇಂಥದೇ ಒಂದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಶೂರುದ್ರಪ್ಪನವ್ರು ಮಾಡಿದ ಸೆಮಿನಾರ್ಗಳಲ್ಲಿ ಪಂಪನನ್ನು ಕುರಿತ ಸೆಮಿನಾರ್ ಕೂಡ ಒಂದು ಅವತ್ತು ಕೂಡ ಅವರು ಇದೇ ರೀತಿಯಲ್ಲಿ ಪಂಪನ ಬಗ್ಗೆ ಮಾತಾಡಿದರು ಪಂಪನನ್ನು ಈಗೇನು ಅಕಾಡೆಮಿಕ್ ಶಿಸ್ತುಗಳು ಹೀಗೆ ಹೀಗೆ ಅಂತ ಹೇಳ್ತೀವೋ ಅದನ್ನು ಬಿಟ್ಟು ಒಬ್ಬ ಸಾಮಾನ್ಯನು ಓದಿದಾಗ ಅವನಿಗೆ ಏನು ಗ್ರಹಿಕೆಗೆ ದಕ್ಕತ್ತೆ ಅದು ಎಷ್ಟು ಸರಳವಾಗಿ ಅವನಿಗೆ ದಕ್ಕತ್ತೆ ಅನ್ನೋದನ್ನಿಟ್ಕೊಂಡು ಮಾತಾಡಿದ್ರು ಮತ್ತು ಹೇಗೆ ಅವನು ವರ್ತಮಾನವನ್ನು ಪುರಾಣವನ್ನು ಬೆಸಿತಾನೆ ಅದು ಅವನಲ್ಲಿರುವ ಮಹತ್ವಕ್ಕೆ ಅದು ಕಾರಣ ಅನ್ನೋದನ್ನು ಕೂಡ ತುಂಬ ಸ್ಪಷ್ಟವಾಗಿ ಅವರು ಲೇಖನನು ಬರೆದಿದ್ದಾರೆ ಅವತ್ತಿನ ಸೆಮಿನಾರಲ್ಲಿ ಅಲ್ಲಿವರೆಗೆ ಮೂರಾರು ನಾಲ್ಕಾರು ಗೋಷ್ಠಿಗಳಲ್ಲಿ ಮಾತಾಡಿದ ಎಲ್ಲ ವಿದ್ವಾಂಸರು ಒಂದು ರೀತಿಯಲ್ಲಿ ಶಾಕ್ ಆಗಿಬಿಟ್ರು ಸುಬ್ಬಣ್ಣ ಮಾತು ಸುಬ್ಬಣ್ಣ ಯಾವಾಗ ಮಾತಾಡಿದ್ರು ಈ ಬಗ್ಗೆ ಒಂದು ಶಾಕ್ ಕೊಡ್ತಾಯಿದ್ರು ಅವರು ಬೇಕು ಅಂತ ಮಾಡ್ತಿದ್ರು ಅಂತಲ್ಲ ಆದರೆ ಅದಾಗಲೇ ಸಿದ್ಧವಾದ ಚೌಕಟ್ಟಿಗೆ ನಾವೂ ಎಲ್ಲ ಕೇಳಿದ್ರು ಕೂಡ ಬದ್ಧರಾಗಿರ್ತಿದ್ವಿ ಅದನ್ನು ಬಿಟ್ಟು ಅವರೇನು ಹೇಳ್ತಾ ಇದ್ರು ಮತ್ತು ಇದಕ್ಕಿನ್ನೊಂದು ಉದಾಹರಣೆಯನ್ನು ಕೊಡಬಹುದಾದ್ದು ಅಂತಂದರೆ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಶ್ರೀರಾಮ್ ಹತ್ರ ಈ ವಿಷಯ ಮಾತಾಡಿದ್ದೆ ನಾನು ಸಾಹಿತ್ಯ ಸಮ್ಮೇಳನ ಆದಾಗ ಆರ್ ಸಿ ಹಿರೇಮಠ ಅನ್ನೋರನ್ನು ಸಮ್ಮೇಳನಾಧ್ಯಕ್ಷರು ಮಾಡ್ತಾರೆ ಟೈಮ್ನಲ್ಲಿ ನಮ್ಮ ಕೀರಂ ನಾಗರಾಜು ಶೂದ್ರ ಶ್ರೀನಿವಾಸ ಇವರೆಲ್ಲ ಸೇರಿಕೊಂಡು ಕೆ ಎಸ್ ನರಸಿಂಹಸ್ವಾಮಿ ಅಂಥವ್ರು ಇರುವಾಗ ಆರ್ ಸಿ ಹಿರೇಮಠರನ್ನು ಸಮ್ಮೇಳನಾಧ್ಯಕ್ಷರು ಮಾಡಿದ್ದು ಸರಿಯಲ್ಲ ಅನ್ನುವ ವಾದ ಹೇಳುತ್ತೆ ಹೀಗೆದ್ದಾಗ ಏನು ಮಾಡ್ತಾರೆ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅನ್ನುವ ಆಶಯವನ್ನು ಇಟ್ಕೊಂಡು ಒಂದು ದೊಡ್ಡ ಸಮ್ಮೇಳನ ಪರ್ಯಾಯ ಸಮ್ಮೇಳನವನ್ನು ಮಾಡ್ತಾರೆ ಜಾಗೃತ ಸಮ್ಮೇಳನ ಅಂತ ಶ್ರೀರಾಮ್ ಅದನ್ನು ನೆನಪಿಸ್ಕೊಂಡ್ರು ನನಗೆ ಜಾಗೃತ ಅಂದ ತಕ್ಷಣ ಸ್ವಲ್ಪ ನಂಬಕೆ ಮರ್ತೋಗ್ಬಿಟ್ಟಿದೆ ನನಗೆ ಪರ್ಯಾಯ ರೀ ಅಂದೆ ಇಲ್ಲ ಇಲ್ಲ ಜಾಗೃತ ಅಂತ ಅವ್ರು ಮತ್ತು ವಿವೇಕನ ಕೇಳಿ ಕನ್ಫರ್ಮ್ ಮಾಡಿದರು ನಮಗೇನಂದರೆ ಕೆಲವು ಶಬ್ದಗಳು ಕೆಲವು ಬಣ್ಣಗಳು ಕೆಲವು ಹೂವುಗಳು ಯಾರ್ದೋ ಯಾರೋ ಆಗಲೇ ಅದನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅದರಿಂದ ನಮಗೆ ಜಾಗೃತ ಇಟ್ಟಿರಲಿಕ್ಕಿಲ್ಲ ಲಂಕೇಶ್ ಅಂತ ಲಂಕೇಶ್ ಅವರು ಒಂದು ದೊಡ್ಡ ಸಮ್ಮೇಳನ ಮಾಡಿದರು ಕಲಾಕ್ಷೇತ್ರದ ಹಿಂಭಾಗದಲ್ಲಿ ಅಲ್ಲಿಗೆ ಅನೇಕ ಹಿರಿಯ ಲೇಖಕರು ಬಂದಿದ್ದರು ಅಡಿಗರು ಮೊದಲುಗೊಂಡು ಬೇಕಾದಷ್ಟು ಜನ ಅಲ್ಲಿ ಭಾಗವಹಿಸಿದರು ಆ ಸಂದರ್ಭದಲ್ಲಿ ಸುಬ್ಬಣ್ಣ ಇದು ಶ್ರೇಷ್ಠತೆಯ ವ್ಯಸನ ಅಂತ ಅಲ್ಲಿ ಇವರೆಲ್ಲರೂ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಬಗ್ಗೆ ಮಾತಾಡಿದರೆ ಸುಬ್ಬಣ್ಣ ಶ್ರೇಷ್ಠತೆ ಒಂದು ವ್ಯಸನವಾಗಬಾರ್ದು ಅನ್ನೋದನ್ನು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು ಎಲ್ಲರೂ ಒಂದು ನಿಜ ಅರ್ಥದಲ್ಲಿ ಅದು ಶೋಕೆ ಅಂಥ ನಿಜವಾದ ಸತ್ಯವಾದ ಮಾತನ್ನು ಎಷ್ಟೇ ಜನ ಇರಲಿ ಹೇಗೆ ಒಪ್ ಒಟ್ಟು ಒಪ್ಪಂದ ಒಟ್ಟು ಒಡಂಬಡಿಕೆ ಏನೇ ಇದ್ದರೂ ಕೂಡ ಅವರದನ್ನು ತಮಗೆ ಸರಿ ಕಂಡ ರೀತಿಯಲ್ಲಿ ಮಾತಾಡ್ತಾ ಇದ್ದರು ಅನ್ನುವಂಥದ್ದು ಮತ್ತು ನನಗೆ ಭಾಳ ಮುಖ್ಯವಾಗಿ ಹೇಳಬೇಕು ಅನ್ನಿಸೋದು ನಾವು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ವಿ ಸುಚಿತ್ರ ಆವಾಗ ಒಂದು ಸ್ಲೋಗನ್ ಹಾಕಿದ್ವಿ ಏನಂದರೆ ವರ್ಲ್ಡ್ ಇನ್ ಬ್ಯಾಂಗ್ಳೂರು ಬೆಂಗಳೂರಿನಲ್ಲಿ ಜಗತ್ತು ಅಂತ ನನಗನ್ಸತ್ತೆ ಈ ಏನು ಈ ಗ್ಯಾಟ್ ಒಪ್ಪಂದ ಇತ್ಯಾದಿ ಆದಮೇಲೆ ಪದೇ ಪದೇ ನಾವೆಲ್ಲ ಮಾತಾಡ್ಕೊತಾ ಇರ್ತೀವಿ ನೋಡಿ ಕೆ ಭಾ ಇಡೀ ಪ್ರಪಂಚ ಮನೆಯಲ್ಲಿ ಹಳ್ಳಿಯಲ್ಲಿ ಹೀಗೆಲ್ಲ ಮಾತಾಡ್ತೀವಲ್ಲ ಆ ದಿನಗಳಲ್ಲೇ ಸುಬ್ಬಣ್ಣ ಬಹಳ ಚೆನ್ನಾಗಿ ಹೆಗ್ಗೋಡು ಅನ್ನುವಂಥ ಗ್ರಾಮಕ್ಕೆ ಇಡೀ ಜಗತ್ತನ್ನು ತಂದರು ಹೆಗ್ಗೋಡನ್ನು ಜಗತ್ತಾಗಿ ಮಾರ್ಪಡಿಸಿದರು ಇದು ನಾವು ಉದ್ದಕ್ಕೂ ನೋಡ್ಕೊಂಡು ಬಂದಂಥ ಸಂಗತಿ ಮತ್ತು ಅವರ ಕನ್ನಡ ಪ್ರೀತಿ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತಲೇ ಆ ಲೇಖನದ ಹೆಸರು ಇವತ್ತು ಸರ್ಕಾರಿ ಶಾಲೆಗಳನ್ನು ಮಾಡ್ತಾ ಇರುವ ವ್ಯವಸ್ಥೆಯ ಅವ್ಯವಹಾರಗಳ ಇವನ್ನೆಲ್ಲ ನೋಡಿದರೆ ಸುಬ್ಬಣ್ಣ ಏನು ಹೇಳ್ತಿದ್ರು ಇವತ್ತು ನಮ್ಗೆ ಅವರು ಇಲ್ಲಿಂದ ಆರ್ಡ್ರ್ ಕ ಕೊಡ್ತಿದ್ರು ಏನು ಇಂಥದೆಲ್ಲ ತುಂಬ ಅನಿಸುತ್ತೆ ನಮಗೆ ಅವರು ಇಲ್ಲದ ಕೊರಗು ತುಂಬ ಸುಲಭವಾಗಿ ಮಾಸೋದಲ್ಲ ಈಗ ಅವ್ರು ಹೇಳ್ತಾಯಿದ್ರು ಹತ್ತು ವರ್ಷ ಆಯಿತು ಇತ್ಯಾದಿ ನಮಗೆ ಹಾಗಿಲ್ಲ ಈ ಗಳಿಗೆಯಲ್ಲೂ ಈ ಕ್ಷಣದಲ್ಲೂ ಪ್ರತಿಯೊಂದು ಮುಖ್ಯವಾದ ಯಾವುದೇ ಆಂದೋಲನ ಇದ್ದಾಗಲೂ ನಾನಾಗಲೇ ಹೇಳಿದೆ ಜಾಗೃತ ಸಮ್ಮೇಳನದ ವಿಷಯ ಆ ಸಂದರ್ಭದಲ್ಲಿ ನನ್ನ ನೆನಪಿದ್ದಂಗೆ ಟಿ ಜಿ ಅವರು ಮಾತಾಡ್ತಾ ಏನು ಹೇಳಿದ್ರು ಶಬ್ದಗಳು ಸವಕಲಾಗಿವೆ ಅಂತ ಹೇಳಬೇಕಾಗಿತ್ತು ಅವ್ರಿಗೆ ಅಂದರೆ ಬಳಸಿ 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 ನಾವು ಅದೇ ಅದೇ ಶಬ್ದ ಬಳಸ್ತಿದ್ದೀವಿ ಹೊಸ ಪದಗಳನ್ನು ತಂಕಿಸಬೇಕು ಅನ್ನೋದು ಅವರ ಆಶಯವಾಗಿತ್ತು ಅವರು ಈ ಶಬ್ದಗಳು ಹಳಸಲಾಗಿವೆ ಬಳಕೆಯಾಗಿವೆ ಅನ್ನೋದು ಹೇಳೋದಕ್ಕೆ ಸೂಳೆ ಅನ್ನುವ ಪದ ಬಳಸಿದರು ತಕ್ಷಣ ಅನುಪಮಾ ನಿರಂಜನ ಅವರು ನಾನು ಅಲ್ಲೇ ಇದ್ದ ಇನ್ನೊಂದು ಮೂರು ನಾಲ್ಕು ಜನ ಹೆಣ್ಮಕ್ಕಳು ಅದನ್ನು ಎದ್ದು ವಿರೋಧಿಸಿದ್ವಿ ನೀವು ಆ ಪದ ಬಳಸಬಾರ್ದಾಗಿತ್ತು ಅಂತ ತಕ್ಷಣ ಸುಬ್ಬಣ್ಣ ಆ ಕಡೆ ಇದ್ದವರು ಸೀದಾ ನಮ್ಮ ಗ್ರೂಪಲ್ಲಿ ಸೇರ್ಕೊಂಬಿಟ್ರು ಅಂದರೆ ಇದು ಅವರ ಸತ್ಯದ ಪರ ನಿಲ್ಲುವ ನ್ಯಾಯದ ಪರ ನಿಲ್ಲುವ ಗುಣ ಆಗಿತ್ತು ಅನ್ನುವಂಥದ್ದು ಹಾಗೆ ಆಮೇಲೆ ಅವರು ಅದನ್ನು ತಪ್ಪಾಯಿತು ಅಂತ ಹೇಳಿದರು ಆ ಸಭೆಯಲ್ಲಿ ಹೇಳಿದರು ಅವರು ಹೇಳಿದ ಉದ್ದೇಶ ಬೇರೆ ಆಗಿತ್ತಾದ್ರಿಂದ ನಾವು ಅದನ್ನು ತುಂಬ ಗಂಭೀರವಾಗಿ ತೊಗೊಳ್ಳೋಕ್ಕಾಗಲಿಲ್ಲ ಆದರೆ ಇಷ್ಟಂತೂ ನಿಜ ಇವತ್ತಿನ ಈ ಕ್ಷಣದ ತಲ್ಲಣಗಳಿಗೆ ಸುಬ್ಬಣ್ಣ ಇದ್ದಿದ್ದರೆ ಬಹಳ ಬೇರೆಯಾದ ಯಾವುದಾದ್ರೂ ಒಂದು ಚಲನೆಯನ್ನು ಕೊಡ್ತಿದ್ರೇನೋ ನಮಗೆಲ್ಲ ಬೇರೆ ಥರದ ಮಾರ್ಗದರ್ಶನ ಮಾಡ್ತಿದ್ರೇನೋ ನಿಜವಾಗ್ಲೂ ನಾವು ಕೈಕಟ್ಟಿ ಕೂತಿದ್ದೀವಿ ಅಂತ ಅನಿಸುತ್ತೆ ನಾವು ಏನು ಮಾಡಬೇಕು ಅಂದ್ಕೊಂಡು ಮನಸ್ಸೊಳಗಡೆ ಏನು ಕಾತಾಳ ಇದೆಯೋ ಅದಕ್ಕೆ ಸರಿಯಾದ ಒಂದು ದಾರಿ ಸಿಗ್ತಾ ಇಲ್ಲ ಅಂಥ ಕೊಡುವಂಥ ಹಿರಿಯರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ದಾಟ್ಕೊಂಡು ಹೋಗಿಬಿಟ್ಟಿದ್ದಾರೆ ಈಗ ನಮಗೆ ಯಾರು ಜೊತೆಯಲ್ಲಿ ಇಲ್ಲ ಅನ್ನುವಂಥದ್ದು ಇಂಥ ಹೊತ್ತಿನಲ್ಲಿ ಸುಬ್ಬಣ್ಣ ಅಂಥವರನ್ನು ಸ್ಮರಿಸೋ ಮೂಲಕ ಅವರ ದಾರಿಯಲ್ಲಿ ಹೋಗುವ ಪ್ರಯತ್ನ ಮಾಡೋಣ ಅಂಥೇಳಿ ಇಂಥ ಒಂದು ನಾಲ್ಕು ಮಾತನ್ನು ಅವರನ್ನು ನೆನೆಸ್ಕೊಳ್ಳೋ ಅವಕಾಶ ಮಾಡಿದ್ದಕ್ಕೆ ಅಕ್ಷರ ಅವರಿಗೆ ನನ್ನ ವಂದನೆಗಳನ್ನು ಹೇಳ್ತೀನಿ ನಮಸ್ಕಾರ ನಮಸ್ಕಾರದಾಗಿ ಅಕ್ಷರ ಅವ್ರನ್ನ ನಾನು ಕರೆದಿದ್ದಕ್ಕೆ ಇಲ್ಲಿ ಬಂದಿದ್ದಕ್ಕೆ ನಿಮ್ಮನ್ನೆಲ್ಲ ನೋಡ್ತಿರೋದ್ರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದೇನೆ ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬಂದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಶೈಲಜಾ ಅವರು ಅಕ್ಷರ ಕೈಯಲ್ಲಿತ್ತುಕೊಂಡಿದ್ದರು ನಾನು ಹನ್ನೆರಡು ವರ್ಷದ ಹುಡುಗನಾಗಿದ್ದೆ ಅಲ್ಲಿಂದ ಇವತ್ತುವರೆಗೂ ಸುಬ್ಬಣ್ಣ ಅವ್ರದ್ದು ಒಂದಲ್ಲ ಒಂದು ರೀತಿಯಲ್ಲಿ ಶಿವರಾಮ ಕಾರಂತರಿಗೂ ಸುಬ್ಬಣ್ಣ ಅವರಿಗಿದ್ದ ಕನೆಕ್ಷನ್ಗಳು ಎಲ್ಲ ನೆನಪಾಗ್ತದೆ ಅತಿ ಮುಖ್ಯವಾಗಿ ಲಿಂಗನಮಕ್ಕಿ ಜಲಾಶಯದ ಮುಳುಗಡೆ ಆಗುವ ಮೊದಲು ಸುಬ್ಬಣ್ಣ ಸುಬ್ಬಣ್ಣನವರು ಹೋಗಿ ಅಲ್ಲಿದ್ದ ಶಿಲ್ಪಗಳನ್ನು ರಕ್ಷಿಸ್ತಿದ್ರು ಒಂದು ಚೆನ್ನಕೇಶವ ವಿಗ್ರಹ ತಕೊಂಡು ಬಂದು ಅದಕ್ಕೆ ಪುರಾತತ್ವ ಇಲಾಖೆ ಸರ್ಟಿಫಿಕೇಟ್ ಎಲ್ಲ ಇತ್ತು ಅದನ್ನು ಮಾಡಿಸ್ಕೊಂಡು ಬಂದು ನಮ್ಮ ತಂದೆಯವ್ರಿಗೆ ಕೊಟ್ಟರು ಅದು ನಮ್ಮ ತಂದೆಯವರು ನನ್ನ ಹತ್ರ ಒಂದು ಸಲ ಕೇಳಿದರು ಬೇರೆಯವರೆಲ್ಲ ಅವ್ರ ಹತ್ರ ಅವ್ರ ಹತ್ರ ಇದ್ದ ವಸ್ತುಗಳನ್ನು ಕೇಳ್ಕೊಳ್ತಿದ್ರು ಅವ್ರು ಕೊಡ್ತಿದ್ರು ನಿನಗೇನು ಬೇಡವಾ ಮಾರ ಅಂದರು ಒಂದು ಸಲ ತುಂಬ ವರ್ಷದ ಹಿಂದೆ ಅದೊಂದು ಇದೆಯಲ್ಲ ಅದಾದರೆ ಕೊಟ್ಟರೆ ತೊಗೊಳ್ತೇನೆ ತೊಗೊಂಡೋಗಿ ಈಗಲೇ ಅಂದರು ಅದು ನನ್ನ ಡ್ರಾಯಿಂಗ್ ರೂಮ್ನಲ್ಲಿದೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅದನ್ನು ನೋಡಿದಾಗ ಸುಬ್ಬಣ್ಣವರು ನೆನಪಾಗ್ತದೆ ಇವತ್ತು ಯಾವ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದಾಗ ನಾನು ಹೇಳಿದೆ ನಿಸರ್ಗ ಸಂರಕ್ಷಣೆಯ ಬಗ್ಗೆ ಭಾಳ ಮಾತಾಡ್ತೇವೆ ನಾವು ಆದರೆ ಅದು ಭಾರತದಂಥ ದೇಶದಲ್ಲಿ ಅತ್ಯಂತ ಜಟಿಲವಾದ ಒಂದು ಸಮಸ್ಯೆ ಅದಕ್ಕೆ ಸುಲಭ ಪರಿಹಾರಗಳಿಲ್ಲ ಆದರೆ ಪರಿಹಾರ ಹೇಳುವವರೆಲ್ಲ ಬಹಳ ಸುಲಭ ಪರಿಹಾರಗಳನ್ನೇ ತೋರಿಸ್ತಾರೆ ಇದು ಹೀಗೆ ಮಾಡದೆ ಹಾಗೆ ಮಾಡಿಬಿಟ್ರೆ ಇದು ಪರಿಹಾರ ಆಗ್ತದೆ ಅಂತ ಸೊ ನಾನು ಏನು ಈ ಮಾತಿನಲ್ಲಿ ಏನಂದರೆ ನನ್ನ ಅನುಭವದ ಪ್ರಕಾರ ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ನನ್ನ ಹಿನ್ನೆಲೆಯ ಪ್ರಕಾರ ಮುಂದೆ ನಾನು ಮಾಡಿದ ಅಧ್ಯಯನಗಳ ಪ್ರಕಾರ ಈಗ ಹೆಚ್ಚು ಕಡಿಮೆ ಐವತ್ತು ವರ್ಷ ಈ ಕ್ಷೇತ್ರದಲ್ಲಿದ್ದು ಏನು ಅನ್ನಿಸ್ತದೆ ಯಾವುದು ಉಪಯುಕ್ತವಾಗ್ಬೋದು ಅಂತ ಕೆಲವು ಸೂಚನೆಗಳ ಥರ ಹೇಳ್ತೇನೆ ಇದು ಖಂಡಿತವಾಗಿ ಖಚಿತವಾಗಿ ಇದೇ ಪರಿಹಾರ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಸಮಸ್ಯೆ ಅಷ್ಟು ಕ್ಲಿಷ್ಟವಾಗಿದೆ ನಮ್ಮ ಸ ಸಂರಕ್ಷಣೆಯ ಒಂದು ಧೋರಣೆ ಅಥವಾ ಪಾಲಿಸಿಯಲ್ಲಿ ಹುಲಿಯನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡಿದೆ ಹುಲಿ ಅಂದರೆ ಹುಲಿ ಆನೆ ಇತ್ಯಾದಿ ಈ ರೀತಿಯ ಪ್ರಾಣಿಗಳು ದೊಡ್ಡ ಪ್ರಾಣಿಗಳು ಅದು ರಾಷ್ಟ್ರೀಯ ನಮ್ಮ ಧೋರಣೆಯಲ್ಲೂ ಇದೆ ಮತ್ತು ನಾನು ಮೊದಲಿಂದ ನಾನು ಆಯ್ಕೆ ಎಂಜಿನಿಯರ್ ಆಗಿ ಪರಿ ಪರಿಣಿತಿ ಪಡೆದರೂ ಮುಂದೆ ಈ ಕ್ಷೇತ್ರಕ್ಕೆ ಬಂದಾಗಲಿಂದು ಈ ರೀತಿಯ ಪ್ರಾಣಿಗಳ ಬಗ್ಗೆ ಅವುಗಳ ರಕ್ಷಣೆ ಬಗ್ಗೆ ಅವುಗಳ ಬ ರಕ್ಷಣೆ ಬ ಮಾಡಬೇಕಾದ್ರೆ ಅವುಗಳ ಜೀವನ ಕ್ರಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಮೊದಲಿಂದ ನನ್ನ ಫೋಕಸ್ ಅದೇ ಇದ್ದದ್ದು ಅದು ಏನು ಹೇಳ್ತಾರೆ ಅಂದರೆ ಇಲ್ಲ ಇಲ್ಲ ಚಿಕ್ಕ ಚಿಕ್ಕ ಪುಟ್ಟ ಪ್ರಾಣಿಗಳನ್ನೆಲ್ಲ ಬಿಟ್ಟು ನಾವು ಬರೀ ಒಂದೆರಡು ದೊಡ್ಡ ಪ್ರಾಣಿಗಳನ್ನೇ ಮು ಮುಂದಿಟ್ಕೊಂಡ್ರೆ ಸಂರಕ್ಷಣೆ ಆಗುವುದಿಲ್ಲ ಅಂತ ಅದು ಆ್ಯಕ್ಚುಲಿ ಒಂದು ತಪ್ಪು ಕಲ್ಪನೆ ನನ್ನ ಪ್ರಕಾರ ಈಗ ಭಾರತದಲ್ಲಿ ನಾವು ನೋಡಿದರೆ ಹೆಚ್ಚು ಕಡಿಮೆ ನಮ್ಮ ದೇಶದ ವಿಸ್ತಾರ ಜಗತ್ತಿನ ಲ್ಯಾಂಡ್ ಏರಿಯಾದ ಎರಡು ಪರ್ಸೆಂಟು ಅದರಲ್ಲಿ ನಮ್ಮಲ್ಲಿ ಹದಿಮೂರು ಪರ್ಸೆಂಟ್ ಜಗತ್ತಿನ ಪಕ್ಷಿಗಳು ನಮ್ಮಲ್ಲಿವೆ ಏಳು ಪರ್ಸೆಂಟ್ ಮ್ಯಾಮಲ್ಸ್ ಅಥವಾ ಸ್ತನಿ ಪ್ರಾಣಿಗಳು ನಮ್ಮಲ್ಲಿವೆ ಮತ್ತು ನಾವು ತುಂಬ ಸಸ್ಯಾಹಾರಿಗಳು ಅಂತ ಬೆನ್ನು ನಾವೇ ತಟ್ಟುಕೊಳ್ತೇವೆ ಆದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾಂಸಾಹಾರಿ ಕಾರ್ನಿವರ್ಸ್ ನಮ್ಮ ದೇಶದಲ್ಲಿದೆ ಇನ್ನೊಂದು ನಮ್ಮ ಹಿರಿಮೆ ಏನಂದರೆ ಯಾಕಂದರೆ ನಾವು ನಮ್ಮ ಸಂಗೀತ ಸಂಸ್ಕೃತಿ ಶಿಲ್ಪ ಇದರ ಬಗ್ಗೆ ಎಲ್ಲ ಬಹಳ ಇದೆ ನಮ್ಮಲ್ಲಿ ಆದರೆ ನಮ್ಮ ನೈಸರ್ಗಿಕ ಈ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಹಾಗೆ ಹೆಮ್ಮೆ ಬರಲಿಕ್ಕೆ ಸಾಧ್ಯವೂ ಇಲ್ಲ ಉದಾಹರಣೆಗೆ ನಮ್ಮ ಭಾರತ ದೇಶದ ಪೊಸಿಷನ್ ಇದು ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕಾಂಟಿನೆಂಟ್ಗಳು ಮೂವಾದವು ಅರವತ್ತೆಂಟು ಮಿಲಿಯ ವರ್ಷಗಳ ಹಿಂದೆ ಈ ಭಾರತದ ಒಂದು ತುಂಡು ಬಂದು ಏಷ್ಯಾಕ್ಕೆ ಮ ತಳ್ಳಿ ಹಿಮಾಲಯಗಳು ಎದ್ದು ಎಲ್ಲ ನಾವು ಇರುವ ಜಗತ್ತಿನಲ್ಲಿರುವ ಸ್ಥಾನದಿಂದಾಗಿ ನಮಗೆ ಅನೇಕ ಬಳುವಳಿಗಳು ಬಂದಿವೆ ನಿಸರ್ಗದಿಂದ ನಾವು ಮನುಷ್ಯರು ಬಂದಿರೋದು ಅರವತ್ತೈದು ಸಾವಿರ ವರ್ಷದ ಹಿಂದೆ ನಾಳೆ ನಾನು ಹೇಳ್ತಿರೋದು ಅರುವತ್ತೆಂಟು ಮಿಲಿಯ ವರ್ಷಗಳ ಹಿಂದೆ ನಡೆದ ಘಟನೆ ಅದರ ಪರಿಣಾಮವಾಗಿ ಇವತ್ತು ಭಾರತದಲ್ಲಿ ಆಫ್ರಿಕಾ ಖಂಡದಿಂದ ವಲಸೆ ಬಂದ ಅನೇಕ ಪ್ರಾಣಿಗಳು ಮೂರರ ಚಿತ್ರ ಇದೆ ಅಲ್ಲಿ ಸಿಂಹ ಚಿರತೆ ಮತ್ತು ಕಿರುಬ ಬಟ್ ಆ ಅಲ್ಲಿಂದ ಬಂದ ಪ್ರಾಣಿಗಳು ಹಾಗೂ ಉತ್ತರ ಅಮೆರಿಕ ಮತ್ತು ಯುರೋಪಿಂದ ಬಂದ ಗ್ರಿಜ್ಲಿ ಬೇರ್ ಅಥವಾ ರೆಡ್ ಫಾಕ್ಸ್ ಅಥವಾ ಎಲ್ಕ್ ಈ ಪ್ರಾಣಿಗಳು ಹಾಗೂ ಏಷ್ಯಾ ಖಂಡದ ಪ್ರಾಣಿಗಳು ಎಲ್ಲ ಒಂದೇ ದೇಶದೊಳಗೆ ಇಷ್ಟು ಒಂದು ವೈವಿಧ್ಯ ಇರುವ ಯಾವ ರಾಷ್ಟ್ರವೂ ಇಲ್ಲ ಈ ವೈವಿಧ್ಯವನ್ನು ಹೇಗೆ ಉಳಿಸ್ಬೋದು ನಾವು ಅದು ಎಲ್ಲ ರೀತಿಯ ವೈವಿಧ್ಯ ಇದೆ ಪಕ್ಷಿಗಳಿವೆ ಅದೇ ಹೇಳಿದ ಹಾಗೆ ಹದಿಮೂರು ಪರ್ಸೆಂಟ್ ಪಕ್ಷಿಗಳಿವೆ ಜಗತ್ತಿಂದು ಕಪ್ಪೆಗಳು ಅದು ಇದು ಎಲ್ಲ ಇದೆ ಇವುಗಳನ್ನೆಲ್ಲ ಹಿಡಿಬೇಕು ಒಂದು ಈ ವೈವಿಧ್ಯ ಉಳಿಬೇಕು ಅನ್ನೋದು ಇವತ್ತು ಎಲ್ಲ ದೇಶಗಳು ಒಪ್ತಾರೆ ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಆದರೆ ಅಗ ಉಳಿಸುವ ಅಗತ್ಯ ಇದೆ ಅನ್ನೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅದು ಚೈನಾ ಆಗಲಿ ರಷ್ಯಾ ಆಗಲಿ ಅಮೇರಿಕ ಆಗಲಿ ಅನೇಕ ಕಾರಣಗಳಿವೆ ಒಂದೇನಂದರೆ ಈ ನಿಸರ್ಗದಿಂದ ನಮಗೆ ಅನೇಕ ಉಪಯೋಗಗಳಿವೆ ಒಂದು ಇಕೋಸಿಸ್ಟಮ್ ಸರ್ವಿಸಸ್ ಅಂತೇವೆ ಈ ನದಿಗಳು ಅರಣ್ಯಗಳು ವಾಟರ್ ಶೆಡ್ಸ್ ಲಾರ್ಜ್ ಸ್ಕೇಲ್ ನಮ್ಮ ಹ್ಯೂಮನ್ ಸೊಸೈಟಿ ಬದುಕಬೇಕಾದ್ರೆ ನಿಸರ್ಗ ವೈವಿಧ್ಯ ನಮಗೆ ಬೇಕಾಗ್ತದೆ ಎರಡನೇದಾಗಿ ಅನೇಕರು ಇದನ್ನು ಉಳಿಸ್ಲಿಕ್ಕೆ ಝೂನಲ್ಲಿ ಉಳಿಸ್ಬೋದು ಅಥವಾ ಜರ್ಮ್ ಪ್ಲಾಜಮ್ ಬ್ಯಾಂಕ್ನಲ್ಲಿ ಜಿನೆಟಿಕ್ ಬ್ಯಾಂಕ್ಸ್ಗಳಲ್ಲಿ ಉಳಿಸ್ಬೋದು ಅಂತ ಕೆಲವನ್ನು ಅಷ್ಟೇ ಯಾಕಂದರೆ ಅಲ್ಲಿ ನಡೆಯುವ ಕೆಲವು ಪರಸ್ಪರ ಕ್ರಿಯೆಗಳು ಪರಾಗ ಸಂಪನ್ನ ಅಥವಾ ಈ ಬೀಜಗಳ ಪ್ರಸಾರ ಇವೆಲ್ಲ ಆಗಬೇಕಾದ್ರೆ ಈಗ ಸಿಂಗ್ಲಿಕಾ ಮತ್ತು ನಮ್ಮ ರೈನ್ ಫಾರೆಸ್ಟ್ ಇಲ್ಲೇ ಉಂಟು ನಿಮ್ಮ ಊರಿಂದ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಉಂಟು ಶರಾವತಿಯಲ್ಲಿ ಈ ಪ್ರಾಣಿ ಇವುಗಳನ್ನು ಉಳಿಸ್ಬೇಕಾದ್ರೆ ಝೂನಲ್ಲಿ ಎಲ್ಲದನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಇದಕ್ಕಾಗಿ ನಿಸರ್ಗ ರಕ್ಷಣೆಗೆ ನಾವು ಸ್ವಲ್ಪ ಜಾಗ ಇಡಬೇಕಾಗ್ತದೆ ಅದರ ಅದು ನಮಗೆ ಇವತ್ತು ಉಪಯೋಗ ಉಂಟು ಅಂತಲ್ಲ ನಾಳೆ ಉಪಯೋಗ ಆಗುವಂಥ ಅನೇಕ ವಸ್ತುಗಳು ಅದರಲ್ಲಿದೆ ಈ ರೀತಿ ಅಪಾರವಾದ ಸಂಪನ್ನವಾದ ನಿಸರ್ಗವನ್ನು ನಾವು ಉಳಿಸೋದಿಲ್ಲ ಅದು ಯಾಕೆ ಉಳಿಸ್ಬೇಕು ನಮ್ಮಲ್ಲಿ ಬಡತನ ಇದೆ ಜನರಿಗೆ ಜಮೀನಿಲ್ಲ ಇನ್ನೊಂದಿದೆ ಅಣೆಕಟ್ಟಾಗಬೇಕು ರಸ್ತೆ ಆಗಬೇಕು ಅಂತೀವಿ ಇದು ಯಾಕೆ ಉಳಿಸ್ಬೇಕಂದ್ರೆ ಸುಲಭವಾಗಿ ಹೇಳೋದಾದರೆ ಯಾರೋ ಒಬ್ಬರು ನಿಮ್ಮ ಅಜ್ಜ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಟ್ಟಿದ್ದಾರೆ ನಿಮಗೆ ಮುಂದಕ್ಕೆ ಸಿಗ್ತದೆ ನಿಮಗೆ ಅದರಿಂದ ಅದನ್ನು ಸುಟ್ಟು ಹಾಕುವಷ್ಟು ಮೂರ್ಖತನ ಅದನ್ನು ಈಗ ನಾವು ಇವತ್ತಿಗೆ ಉಪಯೋಗ ಇಲ್ಲ ಅಂತ ಇದನ್ನು ನಾಶ ಮಾಡೋದು ಆದರೆ ಈ ಸಮಸ್ಯೆ ಸಂಕೀರ್ಣವಾದದ್ದು ಭಾರತದ ಮಟ್ಟಿಗೆ ಹೇಳೋದಾದರೆ ಉದಾಹರಣೆಗೆ ನಮ್ಮ ವಿಸ್ತಾರ ಅಮೇರಿಕದ ಒಂದನೇ ಅಮೇರಿಕ ಅಥವಾ ಚೀನಾ ದೇಶಗಳ ಒಂದು ಒಂದು ನಾಲ್ಕರಷ್ಟು ಮೂರರಷ್ಟು ವಿಸ್ತಾರ ಇದೆ ಅಮೇರಿಕಕ್ಕಿಂತ ನಮ್ಮ ಜನಸಂಖ್ಯೆ ನಾಲ್ಕು ಪಾಲಿದೆ ಹೆಚ್ಚು ಕಡಿಮೆ ಅರುವತ್ತು ಪರ್ಸೆಂಟ್ ಜನ ಬಡತನದಲ್ಲಿದ್ದಾರೆ ಭೂಮಿಯ ಮೇಲೆ ಅವಲಂಬಿಸಿಕೊಂಡಿದ್ದಾರೆ ಬಯೋಮಾಸ್ ಅಥವಾ ಭೂಮಿಯಿಂದ ಬಡಿಯುವ ಅದರ ಮೇಲೆ ಆ ಚಿತ್ರ ನೋಡಿದರೆ ಗೊತ್ತಾಗ್ತದೆ ಅಲ್ಲಿರೋದು ಎಷ್ಟು ರೀತಿಯಲ್ಲಿ ಅದು ಭೂಮಿಯ ಮೇಲೆ ಒತ್ತಡ ಹಾಕುವ ಶಕ್ತಿ ಇರ್ತದೆ ಎಷ್ಟು ಜನರಿಗೆ ಅಂತ ಮೊದಲನೇದಾಗಿ ಇದು ಸ್ವಲ್ಪ ಈಗ ಬದಲಾಗ್ತಾ ಇದೆ ಅರುವತ್ತು ಪರ್ಸೆಂಟು ಎನರ್ಜಿ ಎಲ್ಲ ಈ ಬಯೋಮಾಸಿಂದ ಬರ್ತದೆ ನಮಗೆ ಈಗ ಇದರ ಮೇಲೆ ಏನಾಗಿದೆ ಅಂದರೆ ಇದರ ಮೇಲೆ ಒಂದು ಮುನ್ನೂರು ಮಿಲಿಯ ಜನರ ಮಾಡರ್ನ್ ಇಕಾನಮಿ ಕಟ್ತಾ ಇದ್ದೇವೆ ಅದರದ್ದು ಅದರದ್ದೇ ಪ್ರೆಷರ್ಗಳಿರ್ತದೆ ಅದೀಗ ಆರರಿಂದ ಒಂಬತ್ತು ಪರ್ಸೆಂಟ್ ಇಕನಾಮಿಕ್ ಗ್ರೋತ್ ಇದೆ ನಮ್ಮದು ಇದರ ಎಲ್ಲರ ಪರಿಣಾಮವಾಗಿ ಇವತ್ತು ನಿಸರ್ಗಕ್ಕೆ ಮೂಲ ನಿಸರ್ಗ ಎಲ್ಲಿಯೂ ಉಳಿದಿಲ್ಲ ಸ್ವಲ್ಪ ಮಟ್ಟಿಗೆ ಉಳಿದಿರುವ ಜಾಗವು ಕೇವಲ ಹತ್ತು ಪರ್ಸೆಂಟ್ ನಮ್ಮದು ಅದರಲ್ಲಿ ನಿಸರ್ಗ ರಕ್ಷಣೆ ವೈಲ್ಡ್ ಲೈಫ್ ನೇಚರ್ ಉಳಿಸ್ಬೇಕು ಅಂತ ಕಾನೂನು ಪ್ರಕಾರ ಕಟ್ಲೆ ಇರುವ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕೇವಲ ನಾಲ್ಕು ಪರ್ಸೆಂಟ್ ಈಗ ನಮಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಆ ನಾಲ್ಕು ಪರ್ಸೆಂಟನ್ನು ಮುಗಿಸಿಬಿಟ್ರೆ ಸಮಸ್ಯೆ ಪರಿಹಾರ ಆಗ್ತದ ಅನ್ನೋದು ನಾವು ಭಾಳ ಆನೆಸ್ಟ್ ಆಗಿ ಕೇಳ್ಕೊಳ್ಬೇಕು ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಮೂರು ನಾಲ್ಕು ಪರ್ಸೆಂಟನ್ನು ಮುಗಿಸಿಬಿಟ್ರೆ ಯಾವ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅಂತ ಸಾಮಾನ್ಯ ಕಾಮನ್ ಸೆನ್ಸ್ ಇದ್ದ ಯಾರಿಗೂ ಅರ್ಥ ಆಗುವಂಥ ವಿಚಾರ ಇದು ಅರಣ್ಯಗಳ ಬಗ್ಗೆ ಒಂದು ಸ್ಥೂಲವಾಗಿ ಆ ಚಿತ್ರ ನೋಡಿದರೆ ಆ ಹಸಿರು ಬಣ್ಣ ಇರುವ ಮೇಲಿನ ಚಿತ್ರ ಅರಣ್ಯ ಫಾರೆಸ್ಟ್ ಕವರ್ ಹೇಗಿತ್ತು ಅಂತ ಆ ಕ್ರೀಮ್ ಕಲರ್ನಲ್ಲಿ ಕಾಣೋದು ಒಂದು ಮರುಭೂಮಿ ಅಥವಾ ಹಿಮಾಚಾದಿತ ಪರ್ವತಗಳು ಉಳಿದಲೆಲ್ಲ ಫಾರೆಸ್ಟ್ ಕವರ್ ಇತ್ತು ಈಗ ಬಲದ ಚಿತ್ರದಲ್ಲಿ ಈಗಿರುವ ಚಿತ್ರಣ ಇದೆ ಇನ್ನೂ ಸ್ವಲ್ಪ ಕೊಲ್ಯಾಪ್ಸ್ ಮಾಡಿ ನೋಡಿದರೆ ನಮ್ಮ ಮಲೆನಾಡಿನಲ್ಲಿ ಆ ಲೈಟ್ ಹಸಿರು ಕಾಣೋದರಲ್ಲಿ ಅರಣ್ಯ ಮತ್ತು ಸ್ವಲ್ಪ ಮಟ್ಟಿಗೆ ಪ್ಲ್ಯಾಂಟೇಷನ್ಗಳು ಎರಡೂ ಸೇರಿವೆ ಆ ಡಾರ್ಕ್ ಹಸಿರಿನಲ್ಲಿರೋದು ಮಾತ್ರ ನಿಸರ್ಗಕ್ಕೋಗಿ ಇಟ್ಟಿರುವ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಸ್ಯಾಂಕ್ಚುರೀಸ್ ಕೊನೆಯ ಚಿತ್ರದಲ್ಲಿ ದಾಂಡೇಲಿ ಖಾಲಿ ಟೈಗರ್ ರಿಸರ್ವ್ನ ಚಿತ್ರ ಇದೆ ಒಂದು ಅಭಯಾರಣ್ಯದ ಒಳಗೆ ಎಷ್ಟು ಜನವಸ್ತಿ ಇದೆ ಅಂತ ಅದರಲ್ಲಿ ತೋರಿಸ್ತದೆ ಆ ಕೆಂಪು ಚುಕ್ಕೆಗಳು ಇದರ ಮೇಲೆ ಅನೇಕ ಪ್ರೆಷರ್ಗಳಿದೆ ಒಂದು ಹಳ್ಳಿಗಾಡಿಂದ ರೂರಲ್ ಒರಿಜಿನ್ ಪ್ರೆಷರ್ಗಳು ಅದು ಬಿದಿರಿರ್ಬೋದು ಕಾಡು ಸುಟ್ಟು ಸುಡೋದು ದನ ಮೇಯಿಸ್ಲಿಕ್ಕೋ ಅಥ್ವ ಇನ್ಯಾವ ಅನೇಕ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂತ ಕಾಡಿಂದ ತೆಗಿತೇವೆ ಇವುಗಳ ಮೂಲವಾಗಿ ಇವುಗಳ ಉಪಯೋಗ ಇರಲಿಲ್ಲ ಉಪಯೋಗ ಇದ್ದದ್ದು ಭಾಳ ಕಮ್ಮಿ ಹೆಚ್ಚಿದ್ದಕ್ಕೆ ಮಾರುಕಟ್ಟೆ ಇರಲಿಲ್ಲ ಇದು ಎಡದ ಚಿತ್ರ ಒರಿಸದ್ದು ಬೀಡಿ ಬೀಡಿ ಎಲೆಗಳದ್ದು ಇಲ್ಲಿ ನಿಮ್ಮದೇ ಹಿನ್ನೆಲೆಯಲ್ಲಿ ನೋಡಿದರೆ ಉಪ್ಪಾಗೆ ಹಣ್ಣು ಇವೆಲ್ಲ ಜನ ಉಪಯೋಗಿಸ್ತಿದ್ರು ಸಬ್ಸಿಸ್ಟೆನ್ಸ್ ಅವರ ಉಪಯೋಗಕ್ಕೆ ಇವತ್ತು ಇದಕ್ಕೆಲ್ಲ ಜಾಗತಿಕ ಮಾರುಕಟ್ಟೆ ಇದೆ ಜಾಗತಿಕ ಮಾರುಕಟ್ಟೆ ಇಲ್ಲದಿದ್ದರೆ ನಮ್ಮ ದೇಶದಲ್ಲೇ ಮುನ್ನೂರು ಮಿಲಿಯನ್ ಸ್ಟ್ರಾಂಗ್ ಮಿಡ್ಲ್ ಕ್ಲಾಸ್ ಕನ್ಸಂಪ್ಷನ್ ಇದೆ ಈ ಮಾರ್ಕೆಟ್ ರಿಲೇಟೆಡ್ ಪ್ರೆಷರ್ಸನ್ನು ಈ ಜೀವನ ಕ್ರಮಗಳು ಈ ಎಕ್ಸ್ಪ್ಲಾಯಿಟೇಷನ್ ತಡ್ಕೊಳ್ತದ ಎಂಬುದನ್ನು ನಾವು ಯೋಚಿಸ್ತಾ ಇಲ್ಲ ಇನ್ನು ಅಭಿವೃದ್ಧಿ ಬೇಕು ನಾನು ಮತ್ತೆ ಕೊನೆಗೆ ಇದ್ರ ಬಗ್ಗೆ ಮತ್ತೆ ಬರ್ತೇನೆ ಈ ಮಾಡರ್ನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅದು ಅದರದ್ದೇ ಒತ್ತಡಗಳನ್ನು ಹಾಕ್ತದೆ ಜಲಾಶಯಗಳು ಇದು ಅರಣ್ಯ ಇದು ಅರಣ್ಯದಲ್ಲಿ ಮೈನಿಂಗ್ ಇದು ಕುದುರೆಮುಖದ ಚಿತ್ರ ಅದೇ ರೀತಿ ಈಗ ಹೊಸ ಹೈವೇ ಸಿಸ್ಟಮ್ ನಾವು ಹಾಕ್ತಾ ಇದ್ದೇವೆ ಇಲ್ಲಿಂದ ಎಲ್ಲಿಗೂ ಬೇಗ ಹೋಗಬೇಕು ಅಂತ ಅದು ವನ್ಯಜೀವಿಗಳಿಗೆ ಅನೇಕ ರೀತಿಯ ಪರಿಣಾಮಗಳಿದೆ ಯಾಕಂದರೆ ನಾನು ಹೇಳಿದೆ ಅಲ್ಲ ಈ ಮೂರು ಪರ್ಸೆಂಟ ನಾಲ್ಕು ಪರ್ಸೆಂಟ್ ಉಳಿದಿದೆ ಆದರೆ ನ್ಯಾಷನಲ್ ಹೈವೇ ಅಥಾರಿಟಿಯ ಪಾಲಿಸಿ ಏನಂದರೆ ಇರುವ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಇವುಗಳನ್ನು ಬಿಟ್ಟು ಹೊರಗಿಂದ ಮಾಡ್ಬೋದು ಅದು ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಇನ್ನು ಎಲ್ಲದಕ್ಕಿಂತ ದೊಡ್ಡ ಒತ್ತಡ ಏನಂದರೆ ಈಗ ಇರೋದು ಬೇಟೆ ನಮ್ಮಲ್ಲಿ ತುಂಬ ಕಮ್ಮಿ ಆಗಿದೆ ಇದಕ್ಕೆ ನಾನು ಬರ್ತೇನೆ ಮೊದಲಿದ್ದ ರೀತಿಯಲ್ಲಿ ಇಲ್ಲ ನಾನು ಹುಡುಗಾಗಿದ್ದ ರೀತಿ ಬೇಟೆ ಖಂಡಿತ ಇಲ್ಲ ಈಗ ಆದರೆ ಮಧ್ಯಪ್ರದೇಶ ಛತ್ತೀಸ್ಗಢ್ ಜಾರ್ಖಂಡ್ ಇನ್ನು ಒರಿಸ್ಸಾ ಹಾಗೂ ಎಂಟೈರ್ ನಾರ್ತ್ ಈಸ್ಟ್ ಹಿಲ್ ಸ್ಟೇಟ್ಸ್ ಅವ್ಯಾಹಿತ ಬೇಟೆ ಈಗಲೂ ನಡೀತಾ ಇದೆ ಇಲ್ಲಿ ನೂರು ವರ್ಷದ ಹಿಂದೆ ಹೇಗಿತ್ತು ಅಲ್ಲಿ ಈಗಲೂ ಇದೆ ನೋಡಿದರೆ ಅರಣ್ಯ ಅದ್ಭುತವಾಗಿ ಕಾಣ್ತದೆ ಕೆಳಗಡೆ ಏನೂ ಇಲ್ಲ ಗುಬ್ಬಚ್ಚಿಗಿಂತ ದೊಡ್ಡದನ್ನು ಏನೂ ಬಿಟ್ಟಿಲ್ಲ ತಿಂದು ಹಾಕಿದ್ದಾರೆ ಈಗ ಇನ್ನೊಂದು ಸಮಸ್ಯೆ ಬಂದಿದೆ ಈ ರೀತಿ ಬೇಟೆ ಇರುವಲ್ಲಿ ಅಥವಾ ಆ ಬೇಟೆಗಾರರು ಕೈಚಳಕ ಇರುವ ಬೇಟೆಗಾರರು ಇರುವಲ್ಲಿ ಒಂದು ಹೊಸ ಗಂಡಾಂತರ ಬಂದಿದೆ ಯಾಕಂದರೆ ಚೀನಾದಲ್ಲಿ ಇಕನಾಮಿಕ್ಲಿ ಅಭಿವೃದ್ಧಿ ಆದಮೇಲೆ ಅವರ ಇಡೀ ಮೆಡಿಸಿನ್ ಸಿಸ್ಟಮ್ಮು ಅದೆಲ್ಲ ಪ್ರಾಣಿ ಆಧಾರಿತ ಇವತ್ತು ಅಲ್ಲಿಂದ ವೈ ಟ್ರೇಡ್ ಅಂತ ಭಯಂಕರ ಪ್ರೆಷರ್ ಬರ್ತಾ ಇದೆ ಹುಲಿಗಳ ಮೂಳೆಗಳಿಗೆ ಚರ್ಮಗಳಿಗೆ ಈ ಈ ವೈಲ್ಡ್ ಲೈಫ್ ಟ್ರೇಡ್ ಅನ್ನೋದು ಒಂದು ದೊಡ್ಡ ಪೆಡಂಬೂತದ ತಲೆ ತರ ತಲೆ ನಿಂತಿದೆ ಪ್ಯಾಂಗೋಲಿನ್ ಅಂತ ಒಂದು ಪ್ರಾಣಿ ಉಂಟು ಅದನ್ನು ಯಾರೂ ತಿಂತಿರಲಿಲ್ಲ ಯಾರು ಕೆಲವು ಆದಿವಾಸಿ ವರ್ಗಗಳು ಅದನ್ನು ಹಿಡಿದು ತಿಂತಿದ್ರು ಇವತ್ತು ಅದಕ್ಕೆ ಚೈನಾದಲ್ಲಿ ಡಿಮ್ಯಾಂಡ್ ಇದೆ ಕೋಟಿಗಟ್ಟಲೆ ಟನ್ ಆಫ್ರಿಕಾ ಮತ್ತು ನಮ್ಮಲ್ಲಿಂದ ಹಿಡಿದು ಅದು ಹೋಗ್ತಾ ಇದೆ ಸೊ ಹೀಗೆ ನೂರಾರು ಪ್ರೆಷರ್ ಇರುವಾಗ ಹುಲಿಯಂಥ ಪ್ರಾಣಿಯನ್ನು ಉಳಿಸೋದು ಸುಲಭದ ಕೆಲಸ ಅಲ್ಲ ಅದೊಂದು ದೊಡ್ಡ ಚಾಲೆಂಜ್ ಆದರೆ ಅದು ಇದ್ದರೆ ಏನಂದರೆ ಅದಕ್ಕೆ ಎಷ್ಟು ವಿಶಾಲ ಪ್ರದೇಶ ಬೇಕು ಅದು ಟಾಪ್ ಪ್ರೆಡಿಟರ್ ಅಂತ ಅದನ್ನು ಉಳಿಸಿದಾಗ ಈ ಎಲ್ಲ ಜೀವಜಾಲವೂ ಅದರೊಟ್ಟಿಗೆ ಉಳಿಕೆ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸ್ತೇವೆ ಹೊರತು ಬರೀ ಹುಲಿ ಬೇಕಂದರೆ ಭಾಳ ಸುಲಭ ನಿಮ್ಮ ನೀನಾಸಂ ಕ್ಯಾಂಪಸ್ನಲ್ಲೇ ದಿವಸಕ್ಕೆ ಐದು ಕೆ ಜಿ ಮಾಂಸ ಕೊಟ್ಟರೆ ಹೆಚ್ಚು ಕಡಿಮೆ ನೂರು ಹುಲಿಗಳನ್ನು ಸಾಕ್ಬೋದು ಸೊ ಪರ್ಪಸ್ ಅದಲ್ಲ ಅದರ ಒಟ್ಟಿಗೆ ಎಲ್ಲ ಉಳಿಬೇಕು ಅಂತ ಅದನ್ನು ನಿಸರ್ಗದಲ್ಲಿ ಉಳಿಸ್ಲಿಕ್ಕೆ ನೋಡೋದು ಇದು ಈಗ ಸದ್ಯಕ್ಕೆ ಹುಲಿಗಳ ಒಂದು ರೀತಿ ಒಂದು ಚಿತ್ರಣ ಇನ್ನೂರು ವರ್ಷದ ಹಿಂದೆ ಮೂವತ್ತು ದೇಶಗಳಲ್ಲಿ ಹುಲಿಗಳಿದ್ದವು ಟೈಗ್ರಿಸ್ ಇರಾಕಿನ ಟೈಗ್ರಿಸ್ ನದಿಯಿಂದ ಹಿಡಿದು ಬಾಲಿವರೆಗೆ ವರೆಗೆ ರಷ್ಯಾದ ಇಂದ ಹಿಡಿದು ದಕ್ಷಿಣ ಭಾರತದ ಟಿಪ್ನವರೆಗೆ ಇವತ್ತು ಅದರಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಏರಿಯಾ ಶ್ರಿಂಕ್ ಆಗಿದೆ ಹುಲಿಗಳಿಲ್ಲ ಕೇವಲ ಇನ್ನೂರು ವರ್ಷ ಹಿಂದೆ ಇದ್ದದ್ದು ಬರೀ ಏಳು ಪರ್ಸೆಂಟ್ ಜಾಗದಲ್ಲಿ ಇವತ್ತು ಹುಲಿಗಳು ಉಳ್ಕೊಂಡಿದೆ ಆದಾಯಗಳಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ವೈಯಕ್ತಿಕವಾಗಿ ನಾನು ನೋಡಬೇಕಾದ್ರೆ ಒಂದು ಅನಿಸೋದು ನನಗೇನೆಂದರೆ ನಮ್ಮ ಅದೇ ಸುಬ್ಬಣ್ಣವರು ಪೀಟರ್ ಬ್ರೂಕ್ ಬಗ್ಗೆ ಹೇಳಿದ್ರಲ್ಲ ಅದೇ ರೀತಿ ನಮಗೆ ಅನೇಕ ಅನಾ ಅನಾನುಕೂಲಗಳು ಜನಸಂಖ್ಯೆ ಇದೆ ಸಮಸ್ಯೆಗಳಿವೆ ಆದರೆ ನಮಗೊಂದು ಬಹಳ ಭದ್ರವಾದ ಒಂದು ಬೇರೆ ಯಾವ ದೇಶದಲ್ಲಿ ಇಲ್ಲದ ನಾನು ನೋಡಿದ್ದೇನೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ಸಂಸ್ಕೃತಿ ಅಂದರೆ ಮೂಲ ಹಿಂದೂ ಸಂಸ್ ಟಾಲರೆನ್ಸ್ ಅನ್ಬೋದು ಈ ಪಾಲಿಥಿಸ್ಟಿಕ್ ರಿಲಿಜನ್ಸ್ ಅಂತಾರಲ್ಲ ಎಲ್ಲ ಎಕ್ಸ್ಟಿಂಕ್ಟ್ ಆಗಿದೆ ನಮ್ಮದು ಒಂದೇ ಉಳ್ಕೊಂಡಿದೆ ಗ್ರೀಕ್ ಹೋಗಿದೆ ಬೇರೆ ಸುಮೇರಿಯನ್ ಎಲ್ಲ ಹೋಗಿದೆ ನಮ್ಮಲ್ಲಿ ಉಳ್ಕೊಂಡಿದೆ ಅದರ ಒಂದು ಅಂಶ ನಿಸರ್ಗ ಸಂರಕ್ಷಣೆಗೆ ಸಹ ಸಹಕಾರಿಯಾಗಿರೋದು ನಾವು ನಿಸರ್ಗದ ಒಂದು ಭಾಗ ಎಲ್ಲವೂ ನಮಗೋಸ್ಕರ ಮಾಡಿಲ್ಲ ಎಂದು ಬಹಳ ಸ್ಪಷ್ಟವಾಗಿದೆ ಇದು ನಮ್ಮ ಅನೇಕ ಜಾನಪದದಲ್ಲಿ ಹುಲಿ ವೇಷದಲ್ಲಿ ಹುಲಿಯಪ್ಪ ಇಲ್ಲೇ ಇದೆ ಶಿರ್ಸಿ ಹತ್ರ ಹುಲಿಯಪ್ಪ ದೇವತೆ ಆಗಲಿ ಜಾರ್ಖಂಡ್ನ ಅಲ್ಲಿ ಕೆಳಗಡೆ ಇರುವ ಹುಲಿಗಳ ಪ್ರತಿಮೆಯಲ್ಲಿ ಆಗಲಿ ಇದೆಲ್ಲ ಕಾಣ್ತದೆ ಯಾಕಂದರೆ ಈ ನಿಸರ್ಗ ಬಗ್ಗೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಟಾಲರೆನ್ಸ್ ಇದೆ ಅದು ನನಗೆ ಇವತ್ತಿಗೂ ಆಶ್ಚರ್ಯ ಕಾಣ್ತದೆ ಇಷ್ಟು ವಿಜ್ಞಾನ ಮಾಡಿದ ಮೇಲೆ ನಾನು ಕ್ಯಾಂಬೋಡಿಯೋದಲ್ಲಿ ಹೋಗಿ ಕೆಲಸ ಮಾಡಿದ್ದೇನೆ ವಿಯೆಟ್ನಾಂನಲ್ಲಿ ಮಾಡಿದ್ದೆ ಎಲ್ಲ ಕಡೆ ಬುದ್ಧ ಧರ್ಮ ಇದೆ ಅತ್ಯಂತ ಕರುಣಾಮಯ ಧರ್ಮ ಥಿಯರಿಯಲ್ಲಿ ಹೋದರೆ ಒಂದು ಗುಬ್ಬಚ್ಚಿಯನ್ನು ಬಿಟ್ಟಿಲ್ಲ ಎಲ್ಲ ತಿಂದುಬಿಟ್ಟಿದ್ದಾರೆ ನಮ್ಮಲ್ಲಿ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತೇವೆ ಪ್ರಾಣಿಗಳ ಬಗ್ಗೆ ಆದರೂ ಆ ಒಂದು ಬೇಸಿಕ್ ಟಾಲರೆನ್ಸನ್ನು ಬೇಟೆ ಆಡೋರು ಆಡ್ತಾರೆ ಕಳ್ತನ ಮಾಡೋರು ಮಾಡ್ತಾರೆ ಆ ಬೇಸಿಕ್ ಟಾಲರೆನ್ಸ್ ನೋಡುವಾಗ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತದೆ ಹುಲಿ ಹಿಡಿದಿರ್ತದೆ ನಾನು ಹೋಗಿ ಮಾತಾಡ್ತೇನೆ ಹತ್ರ ಹಾಗಾದರೆ ಹುಲಿ ಏನು ಮಾಡೋದು ಹುಲಿಯನ್ನು ಹುಲಿ ಮಾಡಿತ್ತಪ್ಪ ಅಂತ ಸುಮ್ಮನೆ ಕೇಳ್ತೇನೆ ಬೇಕಂತಲೇ ಯಾರನ್ನು ಇರ್ತದೆ ಕಚ್ಚಿರ್ತದೆ ಹುಲಿದ್ದು ತಪ್ಪೇನಿಲ್ಲ ಸ್ವಾಮಿ ನಮ್ಮ ಡಿಪಾರ್ಟ್ಮೆಂಟು ನಾವೆಲ್ಲ ಸರಿಯಾಗಿ ನೋಡ್ಕೊಳ್ಬೇಕು ಅದೇನು ಮಾಡ್ತದೆ ಅದರ ಧರ್ಮವೇ ಅದು ಅಂತ ಹೇಳ್ತಾರೆ ಇದೊಂದು ನನಗೆ ಅತ್ ಅತ್ಯಂತ ಒಂದು ಸಾಲಿಡ್ ಫೌಂಡೇಶನ್ ಮೇಲೆ ಇದರಿಂದ ಪ್ರಾಣಿಗಳು ಉಳಿಯೋದಿಲ್ಲ ಆದರೆ ಇದೊಂದು ಫೌಂಡೇಶನ್ ಕೊಡ್ತದೆ ನಮಗೆ ಹೊಸದಾಗಿ ಸಂರಕ್ಷಣೆ ಹೇಗೆ ಮಾಡ್ಬೋದು ಅಂತ ಈ ಕಾರಣಕ್ಕಾಗಿ ಈ ಹುಲಿಯನ್ನು ಕೇಂದ್ರೀಕೃತವಾಗಿ ಹುಲಿ ಯೋಜನೆ ಇತ್ಯಾದಿ ಇಂದಿರಾ ಗಾಂಧಿಯವರು ಶುರು ಮಾಡಿದಾಗದಿಂದ ಒಂದು ಫ್ಲ್ಯಾಗ್ ಥರ ನ್ಯಾಷನಲ್ ಫ್ಲ್ಯಾಗ್ ಥರ ಒಂದು ಐಕಾನ್ ಥರ ಅದಿದ್ದಾಗ ಪ್ರಯತ್ನ ಕೇಂದ್ರೀಕರಿಸಿ ಎಲ್ಲರನ್ನೂ ಆಸಕ್ತಿ ಒರೆಸಿ ಎಲ್ಲರನ್ನೂ ಜೊತೆ ಸೇರಿಸ್ಕೊಂಡು ಮುಂದುವರಿಬೋದು ಆ ಒಂದು ಕಾರಣಕ್ಕಾಗಿ ನಾವು ಈ ರೀತಿಯ ಒಂದು ಸ್ಪೀಶೀಸ್ ಕನ್ಸರ್ವೇಷನ್ ಎಂಬುದಕ್ಕೆ ಕೈ ಹಾಕ್ತೇವೆ ಅದು ಹುಲಿ ಇರ್ಬೋದು ಹಿಮಾಲಯ ಪ್ರದೇಶಗಳಲ್ಲಿ ಹಿಮಚಿರತೆ ಇರ್ಬೋದು ಇನ್ನೊಂದು ಕಡೆ ಇನ್ನೊಂದು ಪ್ರಾಣಿ ಇರ್ಬೋದು ಎಲ್ಲ ಕಡೆ ಹುಲಿಯೇ ಆಗಬೇಕು ಅಂತಿಲ್ಲ ಆದರೆ ಈ ರೀತಿ ಒಂದು ಐಕಾನ್ ಅಥವಾ ಅಂಬ್ರೆಲ್ಲಾ ಸ್ಪೀಶೀಸ್ ಎಂಬುದು ಬೇಕಾಗ್ತದೆ ನನಗೆ ಹುಲಿಗಳ ಬಗ್ಗೆ ಆಸಕ್ತಿ ಶುರುವಾದದ್ದು ಆಸಕ್ತಿ ಇತ್ತು ಸರ್ಕಸ್ನಲ್ಲಿ ನೋಡಿ ಎಲ್ಲ ಪುತ್ತೂರಿನಲ್ಲಿ ಚಿಕ್ಕ ಹುಡುಗ ಇರುವಾಗಲೇ ಆಸಕ್ತಿ ಇತ್ತು ನಮ್ಮ ಮನೆಯಲ್ಲಿ ಶಿವರಾಮ್ ಕಾರಂತರು ಒಂದು ಪಾಲಿಮ್ಯಾತ್ ಅವರು ಮೂವತ್ತಾರನೇ ಇಸ್ವಿಯಿಂದ ನ್ಯಾಷನಲ್ ಜೋಗ್ರಾಫಿಕ್ ಮ್ಯಾಗಝಿನ್ ತರಿಸ್ತಿದ್ರು ಸೊ ಅದು ಇಷ್ಟಿಷ್ಟು ಅಟ್ಟಿ ಅಟ್ಟಿ ಇತ್ತು ಅದನ್ನೆಲ್ಲ ಓದೋದು ಅವರು ಫಸ್ಟ್ ಬಾಲ ಪ್ರಪಂಚ ಬರೆದಾಗ ವಿಜ್ಞಾನ ಪ್ರಪಂಚ ಓದಾಗ ಅವರ ರೆಫರೆನ್ಸ್ ಲೈಬ್ರರಿ ಎಷ್ಟು ಅಗಾಧವಾಗಿತ್ತಂದರೆ ನಾವು ನಾಲ್ಕು ಜನ ಮಕ್ಕಳಲ್ಲಿ ನನಗೆ ಇದರ ಬಗ್ಗೆ ಹುಚ್ಚು ಉಳಿದ ಮಕ್ಕಳಿಗೆ ಬೇರೆ ಬೇರೆ ಹುಚ್ಚುಗಳಿತ್ತು ನನಗೆ ಇದ್ದದ್ದು ಈ ಪ್ರಾಣಿಗಳ ಬಗ್ಗೆ ಹುಚ್ಚು ಅದು ನಮ್ಮ ತಂದೆಯವರಿಗೂ ಸ್ವಲ್ಪ ಮಟ್ಟಿಗೆ ಇತ್ತು ಅದನ್ನೇ ಒಂದು ಮೊದಲಿಂದಲೂ ಇತ್ತು ನನಗೆ ಅರುವತ್ತೈದನೇ ಇಸ್ವಿಯಲ್ಲಿ ನಾನು ಎಂಜಿನಿಯರಿಂಗ್ ಕಾಲೇಜ್ನಲ್ಲಿರುವಾಗ ಆಗ ಎನ್ ಐ ಟಿ ಕೆ ಸುರತ್ಕಲ್ಲು ದೊಡ್ಡ ಕಾಲೇಜಲ್ಲಿ ಮಾರ್ಕ್ ಇತ್ತು ಸೇರ್ಕೊಂಡಿದ್ದೆ ಬಟ್ ಐ ಹೇಟೆಡ್ ಎವ್ರಿ ಮಿನಿಟ್ ಆಫ್ ಇಟ್ ನನಗೆ ಕ್ಲಾಸ್ ಅಂದರೆ ಇಷ್ಟ ಇರ್ತಿರ್ಲಿಲ್ಲ ಓಡಿ ಬಂದು ಕುದುರೆ ಮುಖಕ್ಕೆ ಹೋಗೋದು ನಾಗರೊಳಗೆ ಹೋಗೋದು ಆಗ ಒಂದು ಲೈಫ್ ಮ್ಯಾಗ್ಝೀನಲ್ಲಿ ಮೈ ಇಯರ್ ವಿತ್ ಟೈಗರ್ಸ್ ಅಂತ ಜಾರ್ಜ್ ಶಲರ್ ಎಂಬ ಪ್ರಖ್ಯಾತ ವಿಜ್ಞಾನಿ ಬರೆದ ಒಂದು ಲೇಖನ ನೋಡಿದೆ ಅವರು ಅರವತ್ತೆರಡು ಅರವತ್ತ್ಮೂರನೇ ಇಸ್ವಿಯಲ್ಲಿ ಮಧ್ಯಪ್ರದೇಶದ ಖಾನಾ ಅಭಯಾರಣ್ಯಕ್ಕೆ ಬಂದು ಹುಲಿಗಳ ಅಧ್ಯಯನ ಮಾಡಿದರು ಆಗ ಟೆಲಿಮೆಟ್ರಿ ಇರಲಿಲ್ಲ ಯಾವುದೇ ಕ್ಯಾಮರಾ ಟ್ರ್ಯಾಪ್ ಯಾವುದು ನಾನು ಮುಂದೆ ಎಲ್ಲ ಹೇಳುವ ಯಾವುದೂ ಇರಲಿಲ್ಲ ಬರೀ ನೋಟ್ಬುಕ್ಕು ಪೆನ್ನು ಮತ್ತು ಹಳ್ಳಿಗರಿಂದ ತಗೊಂಡ ಒಂಬತ್ತು ಎಮ್ ಎ ಅದನ್ನು ಕಟ್ಟಿ ಹುಲಿ ಹಿಡ್ದಾಗ ಅಲ್ಲಿ ಹೋಗಿ ವಾಚ್ ಮಾಡಿ ಒಬ್ಸರ್ವ್ ಮಾಡಿ ಹುಲಿ ಹಿಕ್ಕೆ ಹೆಕ್ಕಿ ಅದರ ಅಧ್ಯಯನ ಮಾಡಿ ಹುಲಿಗಳ ಪ್ರೇಯ ಗಣತಿ ಮಾಡಿ ಅವುಗಳ ಬಿಹೇವಿಯರ್ ಗಣತಿ ಮಾಡಿ ಅದ್ಭುತ ಒಂದೂವರೆ ಪೇಜಿನ ಲೇಖನ ಐದು ಪೇಜ್ ಪಿಕ್ಚರ್ಸ್ ಇತ್ತು ನನಗೆ ಆಗ ಅನಿಸಿತು ಈ ದರಿದ್ರ ಇಂಜಿನಿಯರಿಂಗ್ ಬೇಡ ಇದು ಬಿಟ್ಟು ನಾನು ಹೇಗಾದರೂ ಯಾಕಂದರೆ ನಾನು ಎಲ್ಲ ಜಿಮ್ ಕಾರ್ಬೆಟ್ ಪುಸ್ತಕ ಓದಿದ್ದೆ ಎಲ್ಲ ಬೇಟೆಗಾರರ ನೂರಾರು ಹುಲಿಗಳ ಬಗ್ಗೆ ಹುಲಿಯ ವೈಭವದ ಬಗ್ಗೆ ಹುಲಿ ಬೇಟೆಯ ವೈಭವದ ಬಗ್ಗೆ ಎಲ್ಲ ಓದಿದ್ದೆ ಒಂದು ವಿಜ್ಞಾನದ ನಿಖರವಾದ ಲೆನ್ಸ್ ಹಾಕಿ ಅದೇ ಹುಲಿಯನ್ನು ಪರಿಶೀಲಿಸಿದಾಗ ಹೇಗೆ ಒಂದೂವರೆ ವರ್ಷದಲ್ಲಿ ಕೇವಲ ನೋಟ್ಬುಕ್ ಇಟ್ಕೊಂಡು ಒಬ್ಬ ಮನುಷ್ಯ ತಿಳ್ಕೊಳ್ಬೋದು ಈ ವಿಜ್ಞಾನ ಎಷ್ಟು ಶಕ್ತವಾದುದು ನಮ್ಮ ಈ ಪುರಾಣ ಹೇಳ್ಕೊಂಡು ಕೂತ್ಕೊಳ್ಳೋ ಬದಲು ಹುಲಿ ಬಗ್ಗೆ ಹೋಗಿ ವಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು ಇದನ್ನು ಮಾಡಬೇಕು ಅಂತ ನನಗೆ ಆಸಕ್ತಿ ಅರವತ್ತೈದರಲ್ಲಿ ಬಂತು ಆದರೆ ಆ ಅದನ್ನು ಅದಕ್ಕೆ ಕೈ ಹಾಕಿ ಆದ ಆ ಹಂತಕ್ಕೆ ಮುಟ್ಟಬೇಕಾದ್ರೆ ಇಪ್ಪತ್ತು ವರ್ಷ ನಾನು ಕಾಲ ಕಳೆದೇ ಬೇರೆ ಬೇರೆ ವೃತ್ತಿಯಲ್ಲಿ ಎಂಜಿನಿಯರಿಂಗು ಎಂಜಿನಿಯರಿಂಗ್ ಮಾಡಿದೆ ಒಂದು ಎಂಟು ವರ್ಷ ಫಾರ್ಮಿಂಗ್ ಮಾಡಿದೆ ಆದರೆ ನನ್ನ ಹೆಚ್ಚಿನ ಕಾಲ ಕಾಡಿನಲ್ಲಿ ಕಳೀತಿದ್ದೆ ಹೋಗಿ ಪ್ರಾಣಿಗಳನ್ನು ನೋಡೋದು ಹಾಗೂ ಕೊನೆಗೆ ಇಸಿ ಹೊತ್ತಿಗೆ ನನಗೆ ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಸಿಕ್ಕಿತು ಹಾಗೂ ನನಗೊಂದು ಬಹಳ ಒಂದು ಅವಕಾಶ ಸಿಕ್ಕಿದೆ ಅದೇ ಜಾರ್ಜ್ ಶಾಲರ್ ಅವರು ಬಂದು ಫ್ಲಾರಿಡಾ ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಭಾಷಣ ಕೊಟ್ಟಿದ್ದರು ಆಗ ನನ್ನ ಪ್ರೊಫೆಸರ್ಗಳೆಲ್ಲ ಹೇಳಿ ಇವನೊಬ್ಬ ಇದ್ದಾನೆ ಪ್ರಾಯ ಎಲ್ಲ ಸ್ಟೂಡೆಂಟ್ಸಿಂಗಿಂತ ಒಂದು ಹತ್ತು ವರ್ಷ ಜಾಸ್ತಿ ಆದರೆ ಒಳ್ಳೆ ಕೆಲಸ ಮಾಡ್ತಾನೆ ಆಸಕ್ತಿ ಇದೆ ಅಂತ ಅವ್ರು ನನಗೆ ಹೇಳಿದರು ಜಾರ್ಜ್ ಶಾಲರ್ ಅವರು ಸೊ ಲೈಕ್ ಆಲ್ ಇಂಡಿಯನ್ಸ್ ಯು ವಿಲ್ ಸೆಟ್ಲ್ ಇನ್ ಅಮೆರಿಕಾ ಐ ಸಪೋಸ್ ಅಂದರು ಐ ಸೆಡ್ ನೋ ಡಾಕ್ಟರ್ ಶಾಲರ್ ಐ ಕಮ್ ಗೋ ಬ್ಯಾಕ್ ಟು ಇಂಡಿಯಾ ಸ್ಟಡಿ ಟೈಗರ್ಸ್ ಆ್ಯಂಡ್ ರೈಟ್ ಎ ಬೆಟರ್ ಟೈಗರ್ ಬುಕ್ ದೆನ್ ಯುವರ್ಸ್ ಅಂತ ಹೇಳಿದೆ ಹಾಂ ದೆನ್ ಕಮೆಂಟ್ ಸಿ ಮಿ ನ್ಯೂಯಾರ್ಕ್ ಅಂದರು ಆಗ ಹೋಗಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿಗೆ ಹೋಗಿ ಸೇರಿಕೊಂಡು ಮೂವತ್ತು ವರ್ಷ ಎರಡು ಸಾವಿರದ ಹದಿನೇಳರವರೆಗೆ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಕಾರ್ಯಕ್ರಮ ಅಭಿವೃದ್ಧಿ ಮಾಡಿ ನಿವೃತ್ತಿ ಆದ ಹಾಗಾಗಿ ಆ ಮೂವತ್ತು ವರ್ಷದ ವೃತ್ತಿ ಜೀವನದಲ್ಲಿ ಮಾಡಿದ್ದು ಎರಡು ಕೆಲಸ ಒಂದು ನಿಸರ್ಗ ಅದು ಹುಲಿಗಳು ಅದರ ಪ್ರೇಯ ಅದರ ಬಗ್ಗೆ ಅಧ್ಯಯನ ಮಾಡೋದು ಹುಲಿಗಳಂದರೆ ಅದು ಹುಲಿಗಳನ್ನು ಮಾತ್ರ ಅಧ್ಯಯನ ಮಾಡೋದಲ್ಲ ಅದರ ಆಹಾರವಾಗುವ ಜಿಂಕೆಗಳು ಕಾಟಿ ಇತ್ಯಾದಿ ಪ್ರಾಣಿಗಳ ಅಧ್ಯಯನದಲ್ಲಿ ಶುರು ಮಾಡಿದೆ ನಾಗರಹೊಳೆಯಲ್ಲಿ ಅದು ಅದಕ್ಕೆ ಗಣತಿ ವಿಧಾನಗಳನ್ನೇ ಕಂಡುಹಿಡಿದ್ದೆ ಅಥವಾ ಬೇರೆಯವರು ಕಂಡುಹಿಡಿದ್ದುದನ್ನು ಇಲ್ಲಿಗೆ ಅಡಾಪ್ಟ್ ಮಾಡಿದೆ ಆಗ ಒಂದು ಒಂದು ನಿರ್ಣಾಯಕ ಹಂತದಲ್ಲಿ ನನಗೆ ಆಶ್ಚರ್ಯ ಆಯಿತು ನನ್ನ ರಿಸಲ್ಟ್ಸ್ ನೋಡುವಾಗ ಇದು ನಾನು ನನ್ನ ಪಿ ಎಚ್ ಡಿಗೆ ಮಾಡಿದ ಕೆಲಸದಲ್ಲಿ ಈ ಅಷ್ಟೊತ್ತಿಗೆ ಇಂದಿರಾ ಗಾಂಧಿಯವರು ಎಪ್ಪತ್ತನೇ ಇಸ್ವಿಯಲ್ಲಿ ಬಂದು ಮುಂದಕ್ಕೆ ಪರಿಸ್ ತುಂಬ ಬದಲಾಯಿತು ಇಂದಿರಾ ಗಾಂಧಿಯವರು ಕಟ್ಟುನಿಟ್ಟಾದ ಕಾನೂನು ತಂದರು ಅರಣ್ಯ ಇಲಾಖೆ ಹೊಸ ತಲೆಮಾರಿನವರು ಕಟ್ಟುನಿಟ್ಟಾದ ಕಾನೂನುಗಳನ್ನು ಆಚರಣೆಗೆ ತಂದರು ಹಾಗೂ ಮಧ್ಯಮ ವರ್ಗದಲ್ಲಿ ಒಂದು ವನ್ಯಜೀವಿ ಉಳಿಸಬೇಕು ಎಂಬ ಒಂದು ವರ್ಗವು ತಲೆ ಎತ್ತಿತ್ತು ಈ ಎಲ್ಲ ಕಾರಣದಿಂದ ಎಪ್ಪತ್ತನೇ ಇಸ್ವಿಯಲ್ಲಿ ನಾನು ನಿರಾಶಾದಾಯಕವಾಗಿದ್ದದಿಂದ ಎಂಬತ್ತಾರನೇ ಇಸ್ವಿಯಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸ ಶುರು ಮಾಡುವಾಗ ನಾಗರಹೊಳೆ ಬಂಡೀಪುರ ಇಂಥ ಪ್ರದೇಶಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾಣಿಗಳಿದ್ದವು ಅದರ ಅಳತೆ ನೋಡುವಾಗ ನನಗೆ ಆಶ್ಚರ್ಯ ಆಯಿತು ನಮ್ಮ ನಾಗರಹೊಳೆ ಬಂಡೀಪುರದಂಥ ಅರಣ್ಯಗಳಲ್ಲಿ ಈಸ್ಟ್ ಆಫ್ರಿಕಾದ ಸೆರೆಂಗೇಟಿಗಿಂತ ಜಾಸ್ತಿ ಸಸ್ಯಾಹಾರಿ ಪ್ರಾಣಿಗಳ ಸಾಂದ್ರತೆ ಇದೆ ನಮ್ಮ ನಿಸರ್ಗಕ್ಕೆ ಅಷ್ಟೊಂದು ಧಾರಣಾ ಶಕ್ತಿ ಇದೆ ಈ ಪ್ರಾಣಿಗಳನ್ನು ಇಟ್ಕೊಳ್ಳೋದು ಹಾಗಾಗಿ ಇಷ್ಟು ನಾನು ಹೇಳಿದಾಗೆ ಮೂರ್ನಾಲ್ಕು ಪರ್ಸೆಂಟ್ ಏರಿಯಾ ಅದು ಅದರಲ್ಲಿ ಸಾಕಷ್ಟು ಉಳಿಸ್ಬೋದು ನಾವು ಕೈ ಚೆಲ್ಲುವ ಪರಿಸ್ಥಿತಿ ಇಲ್ಲ ಅಂತ ನನಗೆ ಮ ಈ ವಿಜ್ಞಾನದ ಆಧಾರದಿಂದ ಬಂತು ಹಾಗಾಗಿ ಅದೇ ಟೈಮಿಗೆ ನನ್ನ ಸಹಯೋಗಿಯೊಬ್ಬರು ರಷ್ಯಾದಲ್ಲಿ ಸ್ವಲ್ಪ ನಂತರ ಮಿಕೆಲ್ ಅಂತ ಅವರು ಟೈಗರ್ಗಳನ್ನು ಸ್ಟಡಿ ಮಾಡ್ತಾ ಇದ್ದರು ಅಲ್ಲಿ ಮಾತ್ರ ಹುಲಿಗಳ ಸಂಖ್ಯೆ ಬಹಳ ಕಮ್ಮಿ ಇತ್ತು ಸೊ ಹಾಗಾಗಿ ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನಾವು ಆಗ ರೇಡಿಯೋ ಕಾಲರ್ ತಂತ್ರಜ್ಞಾನ ಪ್ರಥಮ ಬಾರಿಗೆ ಬಂದಿತ್ತು ಇವತ್ತು ಎಲ್ಲ ಕಡೆ ಇದೆ ಅದು ಆದರೆ ಆವತ್ತು ಯಾರೂ ಇರಲಿಲ್ಲ ನಾನು ಪ್ರಥಮ ಬಾರಿಗೆ ಮಾಡುವಾಗ ನನಗೆ ಬಹಳ ನನ್ನ ಗುರುಗಳಾಗಿದ್ದ ಮೆಲ್ ಸನ್ಕ್ವಿಸ್ಟ್ ಅನ್ನುವರು ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಇದರಲ್ಲಿ ಪರಿಣಿತರು ಆ ರೇಡಿಯೋ ಕಾಲರಿಂಗು ಶುರುವಾದದೇ ಯೂನಿವರ್ಸಿಟಿ ಆಫ್ ಮಿನ್ನಸೋಟದಲ್ಲಿ ಅಲ್ಲಿ ಅವರು ಆಗ ವಿದ್ಯಾರ್ಥಿ ಆಗಿದ್ದರು ಮುಂದೆ ಚಿತ್ವಾನ್ನಲ್ಲಿ ಹತ್ತು ವರ್ಷ ಒಂದು ದೊಡ್ಡ ಅಧ್ಯಯನ ನಡೆದಿತ್ತು ಅದನ್ನು ತೊಡಗಿದವರು ಅವರೇ ಹಾಗಾಗಿ ಆ ಹುಲಿಗಳನ್ನು ಹಿಡಿಯೋದು ಹೇಗೆ ಅದಕ್ಕೆ ಕಾಲರ್ ಹಾಕೋದು ಹೇಗೆ ಅದರ ಅಧ್ಯಯನ ಮಾಡೋದು ಹೇಗೆಂದು ನನಗೆ ಅತ್ಯುತ್ತಮ ಮಾರ್ದ್ ಮಾರ್ಗದರ್ಶನ ಇತ್ತು ಅದೇ ರೀತಿ ನನಗೆ ಸ್ಥಳೀಯವಾಗಿ ಅರುವತ್ತೇಳನ ಒಂಬತ್ತನೇ ಇಸುವಿಂದ ಕೆ ಎಮ್ ಚಿನ್ನಪ್ಪ ಅಂತ ಒಬ್ಬರು ರೇಂಜರ್ ಇದ್ದರು ಅವರು ಅದ್ಭುತ ನ್ಯಾಚುರಲಿಸ್ಟ್ ನೀವು ಪುಸ್ತಕದ ಬದನೆಕಾಯಿ ಎಷ್ಟು ಕಲ್ತರು ಆ ಕಾಡಲ್ಲಿ ಹೋಗಿ ಆ ಹೆಜ್ಜೆ ಜಾಡು ಹಿಡಿಯೋದು ಆ ಫೀಲ್ಡ್ ಸ್ಕಿಲ್ಸ್ ಅನ್ನೋದರಲ್ಲಿ ಚಿನ್ನಪ್ಪನವರು ಎತ್ತಿದ ಕೈ ಸೊ ನನಗೆ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರು ಫೀಲ್ಡಲ್ಲಿ ಇವರು ಪ್ರೊಫೆಸರು ಎರಡನ್ನು ಮೇಳೈಸಿ ಎರಡೂ ವಿದ್ಯೆಗಳಲ್ಲಿ ಸಾಕಷ್ಟು ಕಲೀಲಿಕ್ಕಾಯಿತು ಹುಲಿಗಳಿಗೆ ಕಾಲರ್ ಹಾಕಿ ಅಧ್ಯಯನ ಮಾಡಿದೆ ತುಂಬ ಅಡಚಣೆಗಳಾಯಿತ ಆಗ ಈಗ ವಯಸ್ಸಾದವರಿಗೆ ನೆನಪಿರ್ಬೋದು ಆಗ ಮಂತ್ರಿಗಳು ನನ್ನ ಅಧ್ಯಯನವನ್ನು ನಿಲ್ಲಿಸಿದರು ನಾನು ಕೋರ್ಟಿಗೆ ಹೋದೆ ಅದೆಲ್ಲ ನಮ್ಮ ಜೀವಮಾನ ತುಂಬ ಕೋರ್ಟಿಗೆ ಹೋಗೋದಾಗಿದೆ ಆದರೂ ಕೊನೆಗೆ ಆ ರೇಡಿಯೋ ಕಾಲರ್ ಅಧ್ಯಯನದಲ್ಲಿ ಮಾತ್ರ ಒಂದು ಪ್ರಾಣಿಯನ್ನು ಅದರ ಬದುಕಿನ ಜೀವನ ಕ್ರಮ ಈ ಈ ರೀತಿಯ ಕಷ್ಟ ಈಗ ನೋಡಿ ಅಧ್ಯಯನ ಮಾಡುವ ಪ್ರಾಣಿಯೇ ಅಲ್ಲ ಕತ್ಲೆಯಲ್ಲಿ ಸಂಚರಿಸ್ತದೆ ಇಪ್ಪತ್ನಾಲ್ಕು ಗಂಟೆ ನಾನು ಕಾಡಿನಲ್ಲಿರ್ತಿದ್ದೆ ಆ ಪ್ರಾಣಿಗಳ ಕೆಲವು ಜೀವನ ಕ್ರಮ ಅರಿಲಿಕ್ಕೆ ನನಗೆ ಅದು ತುಂಬ ಸಹಾಯಕವಾಯಿತು ಈಗ ಅನೇಕ ಜನ ಹುಲಿಗಳ ಜೊತೆ ಸಹಬಾಳ್ವೆ ಮಾಡುವ ಮಕ್ಕಳು ಶಾಲೆಗೆ ಹೋಗ್ತಾ ಇರಲಿ ಹುಲಿಯೂ ಓಡಾಡ್ತಾ ಇರಲಿ ಇತ್ಯಾದಿ ಇತ್ಯಾದಿ ವಾದಗಳು ನೀವು ಕೇಳ್ತೀರಿ ಅದಕ್ಕೆ ನಾನು ಒಂದು ಇದು ನಾನು ವೀಡಿಯೋ ಮಾಡಿದ ನನ್ನ ಅಧ್ಯಯನದ ಟೈಮ್ನಲ್ಲಿ ಅಲ್ಲ ಆದರೆ ಇಂಥ ದೃಶ್ಯಗಳನ್ನು ನಾನು ನೋಡಿದ್ದೇನೆ ಕಾಡಲ್ಲಿ ಇದು ಮಾತ್ರ ಬೇರೆಯವರೊಂದು ಬಂಡೀಪುರದಲ್ಲಿ ಮಾಡಿದ ವೀಡಿಯೋ ಇದನ್ನು ಒಂದು ತೋರಿಸ್ತೇನೆ ಯಾಕಂದರೆ ಹುಲಿ ಜೊತೆ ಬದುಕೋದಷ್ಟು ಸುಲಭ ಅಲ್ಲ ಅಂತ ಹೇಳಲಿಕ್ಕೆ ಇದೊಂದು ಸ್ವಲ್ಪ ನೋಡ್ಬೋದು तुका तो तोले तो तो मुझे तो वो ये मत इधर से इधर से मुझे तो कटे इधर पोटू माय गॉड पर का लेरा परला मोटले रेट ಕೇವಲ ಒಂದೇ ಪಟ್ಟು ಆ ಹುಲಿಯ ತೂಕ ಇನ್ನೂರು ಕಿಲೋಗ್ರಾಮು ಆ ಕಾಟಿಯ ತೂಕ ಒಂದು ಟನ್ನು ಇಂಥ ಪ್ರಾಣಿಯ ಅದಕ್ಕೆ ನಾವು ಸ್ವಲ್ಪ ಜಾಗ ಕೊಡಬೇಕಾಗ್ತದೆ ನಾವು ಅದರೊಟ್ಟಿಗೆ ಹೆಗಲ ಮೇಲೆ ಹೆಗಲು ಹಾಕಿ ಇರುವಂಥ ಪ್ರಾಣಿಯಲ್ಲ ಇದು ಅನೇಕ ಜನ ಅರ್ಬನ್ ಮಹಾರಾಷ್ಟ್ರದಲ್ಲಿ ನಾನು ನೋಡಿದ್ದೆ ನಾನೊಂದು ಎಕ್ಸ್ಪರ್ಟ್ ಕಮಿಟಿಗೆ ಹೋಗಿದ್ದೆ ಆ ಹುಲಿ ಎಂಟು ಜನರನ್ನು ತಿಂದು ಹಾಕಿತ್ತು ಹಿಡಿದು ಎಲ್ಲರೂ ಬೊಂಬಾಯಲ್ಲಿ ಕ್ಯಾಂಡಲ್ ವಿಜಿಲ್ ಮಾಡಿ ಆ ಅವನಿಯನ್ನು ಕೊಲ್ಲಬೇಡಿ ಅವಳನ್ನು ಬಿಡಿ ಅವಳಲ್ಲೇ ಓಡಾಡ್ಕೊಂಡಿರಲಿ ಅಂತ ನಾನು ಖಂಡಿತ ಅದನ್ನು ಕೊಲ್ಲಬೇಕು ಅದನ್ನು ಅಲ್ಲಿ ಇಡಬಾರ್ದು ಅಂತಲೇ ಬರೆದಿದ್ದೆ ವರದಿಯಲ್ಲಿ ಹಾಗಾಗಿ ಇದೆಲ್ಲ ಸಂಕೀರ್ಣ ಸಮಸ್ಯೆಗಳು ಆದರೆ ಈ ಹುಲಿಯ ಅಧ್ಯಯನ ಮಾತ್ರ ನನಗೆ ತುಂಬ ಸಂತೋಷ ಮಾತ್ರ ಅಲ್ಲ ಹುಲಿಗಳ ಒಟ್ಟಿಗೆ ಆರು ವರ್ಷ ನಾನು ಬದುಕಿದ್ದೆ ಇದೊಂದು ಸುಂದರಿ ಇಂಥ ಹುಲಿ ಹೆಚ್ಚು ಕಡಿಮೆ ನಾಲ್ಕೈದು ವರ್ಷ ರೇಡಿಯೋ ಕಾಲರ್ ಹಾಕಿದ್ದೆ ನಾನು ಕಾಡಲ್ಲೇ ಇರ್ತಿದ್ದೆ ವಾರಕ್ಕೆ ಒಂದು ದಿವಸ ಮನೆಗೆ ಬರ್ತಿದ್ದೆ ಪ್ರತಿಭಾಗೆ ಪ್ರತಿಭಾ ನನಗೆ ತಮಾಷೆ ಮಾಡ್ತಿದ್ಲು ಒಳೆ ನಿನ್ನ ಹೆಂಡ್ತಿ ನಾನಲ್ಲ ಅಂತ ಆ ಮಟ್ಟಕ್ಕೆ ನನ್ನ ಇನ್ವಾಲ್ವ್ಮೆಂಟ್ ಇತ್ತು ಕಾಡಿನಲ್ಲಿ ಬದುಕಿದ್ದು ಅದು ಇವತ್ತಿಗೂ ಅನೇಕ ಸ್ಮರಣೀಯ ದಿನಗಳು ಆದರೆ ಅದರಿಂದ ಸಿಕ್ಕಿದ ಮಾಹಿತಿ ನೋಡಿ ಒಂದೊಂದು ಹುಲಿಯ ಕ್ಷೇತ್ರ ಎಷ್ಟಿದೆ ಅಂತ ಮಧ್ಯದಲ್ಲಿರೋದು ಆ ಕೆಂಪು ಬಣ್ಣದಲ್ಲಿರೋದು ಒಂದು ಬ್ರೀಡಿಂಗ್ ಟೈಗ್ರೆಸ್ ಹೆಣ್ಣು ಹುಲಿ ಮರಿ ಸಾಕುವ ಹೆಣ್ಣು ಹುಲಿಯ ಕ್ಷೇತ್ರ ಬರೀ ಇಪ್ಪತ್ತು ಚದರ ಕಿಲೋಮೀಟ್ರ್ ಈ ಡೇಟ ನೋಡಿ ನನಗೆ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ಪ್ರಾಣಿ ಇಷ್ಟು ಸಣ್ಣ ಕ್ಷೇತ್ರದಲ್ಲಿದೆ ಇದರ ಇಂಪ್ಲಿಕೇಶನ್ ಏನಂದರೆ ನಾಗರಹೊಳೆಯಲ್ಲಿ ಮೂವತ್ತು ನಲ್ವತ್ತು ಹೆಣ್ಣು ಹುಲಿಗಳಿರ್ಬೋದು ಬಂಡೀಪುರದಲ್ಲಿ ನಮ್ಮ ಪಾರ್ಕ್ ಸಣ್ಣದಾದರೂ ಅಲ್ಲಿ ನಾನು ಮೊದಲು ನೋಡಿದ ಹಾಗೆ ಆ ಪ್ರಾಣಿಗಳ ಸಂಖ್ಯೆ ಯಾಕೆ ಜಾಸ್ತಿ ಇದೆ ಅನ್ನೋದಕ್ಕೆ ಇಲ್ಲಿ ಉತ್ತರ ಸಿಕ್ತು ಆ ಗಂಡು ಹುಲಿಗಳ ಕ್ಷೇತ್ರ ಹೆಚ್ಚು ಕಡಿಮೆ ಐವತ್ತಿತ್ತು ಓಡಾಡುವ ಇನ್ನು ಟೆರಿಟರಿ ಇಲ್ಲದ ಹುಲಿಗಳ ಕ್ಷೇತ್ರ ನೂರು ಚದರ ಕಿಲೋಮೀಟ್ರ್ ಇತ್ತು ಇದೆಲ್ಲ ಪ್ರಥಮ ಬಾರಿಗೆ ಹುಲಿಗಳ ಬಗ್ಗೆ ಈ ಮಾಹಿತಿ ಈ ಅಧ್ಯಯನದಿಂದ ಬಂತು ಮಂತು ಯಾಕಂದರೆ ಇಂಥ ಅಡ್ವಾನ್ಸ್ ಟೆಕ್ನಾಲಜಿಗಳಿಲ್ಲದೆ ನಾವು ಇದನ್ನು ಆಗೋದಿಲ್ಲ ಬೇರೆ ರೀತಿಯಲ್ಲಿ ಈ ಟೈಮ್ನಲ್ಲಿ ನನಗೆ ಹುಲ್ ಇದರಲ್ಲಿ ತಲ್ಲಿನಾಗಿದ್ದೆ ನಾನು ಇನ್ನೊಂದು ಹತ್ತಿಪ್ಪತ್ತು ವರ್ಷ ಇದನ್ನೇ ಹುಲಿಗಳ ಅಧ್ಯಯನವನ್ನು ವಿಸ್ತರಿಸಿ ಮಾಡಬೇಕು ಅಂತ ಬಹಳ ಆತುರದಲ್ಲಿದ್ದೆ ಒಂದು ಕಡೆಯಿಂದ ಅಡಚಣೆಗಳು ಬರ್ತಾ ಇದ್ದರು ತೊಂದರೆ ಅದು ಮಾಡಬೇಡಿ ಇದು ಮಾಡಬೇಡಿ ಕೋರ್ಟ್ ಕೇಸು ಅದು ನಡೀತಾ ಇತ್ತು ಎರಡನೇದಾಗಿ ಒಂದು ಹೊಸ ಆಘಾತ ಶುರುವಾಯಿತು ಹೆಚ್ಚು ಕಡಿಮೆ ತೊಂಬತ್ತು ತೊಂಬತ್ತೊಂಬತ್ತೊಂದರಲ್ಲಿ ಈ ಚೀನಾ ದೇಶದಿಂದ ಈ ವೈಲ್ಡ್ ಲೈಫ್ ಟ್ರೇಡಿಗೆ ಬಹಳ ಉತ್ತೇಜನ ಬಂತು ದಕ್ಷಿಣ ಏಷ್ಯಾದ ಇತರ ಕಡೆಗಳಲ್ಲೆಲ್ಲ ಹುಲಿಗಳನ್ನು ಸಂಹಾರ ಮಾಡಿ ಚೀನಿ ಮಾರ್ಕೆಟಿಗೆ ಹೋದ ಮೇಲೆ ಕೊನೆಗೆ ನಮ್ಮ ಅಭಯಾರಣ್ಯಗಳಿಗೆ ಬರಲಿಕ್ಕೆ ಶುರು ಮಾಡಿದರು ರಣತಂಬೋರ್ ಖಾನಾ ಮುಂತಾದ ಒಳ್ಳೆಯ ರಕ್ಷಿತ ಪ್ರದೇಶಗಳು ಹುಲಿಗಳ ಬೇಟೆ ಶುರುವಾಯಿತು ಆಗ ನನಗೇನು ಅನಿಸಿತು ಅಂದರೆ ಈ ಹುಲಿಗಳ ಬಿಹೇವಿಯರ್ ಅಥವಾ ವರ್ತನೆ ಬಗ್ಗೆ ಅಧ್ಯಯನ ಮಾಡುವಾಗ ಈ ಸಮಸ್ಯೆಯಲ್ಲಿ ಹುಲಿಗಳೇ ಖಾಲಿ ಆಗ್ತಿರುವಾಗ ನನ್ನ ಅಧ್ಯಯನದ ಗುರಿ ಚೇಂಜ್ ಆಗಬೇಕು ಎಷ್ಟು ಹುಲಿಗಳಿವೆ ಯಾವ ರೀತಿ ಆ ಸಂಖ್ಯೆ ಬದಲಾಗ್ತದೆ ಅಂದರೆ ಪಾಪ್ಯುಲೇಷನ್ ಸ್ಟಡಿ ಇಂಡಿವಿಜುವಲ್ ಸ್ಟಡಿಯಿಂದ ಪಾಪ್ಯುಲೇಷನ್ ಲೆವೆಲ್ ಸ್ಟಡಿಗೆ ನಾನು ಕೈ ಹಾಕಬೇಕು ಅಂತ ನನಗೆ ಭಾಳ ಸ್ಪಷ್ಟವಾಯಿತು ಆಗೇನಾಗಿತ್ತು ಅಂದರೆ ನಮ್ಮ ದೇಶದಲ್ಲಿ ಮೊದಲಿನ ಹತ್ತು ಹದಿನೈದು ವರ್ಷ ಅರಣ್ಯಾಧಿಕಾರಿಗಳು ಅತ್ಯಂತ ದಕ್ಷತೆಯಿಂದ ಕಾಡು ರಕ್ಷಿಸಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಆದರೆ ಅವರಿಗೆ ಈ ವನ್ಯಜೀವಿ ವಿಜ್ಞಾನದ ಹಿನ್ನೆಲೆ ಇಲ್ಲ ಅದು ಯು ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಆಗೋದು ಇನ್ಯಾವುದೋ ಯಾವುದೇ ಸೈಂಟಿಫಿಕ್ ಬೇಸಿಸ್ ಇಲ್ಲ ಹಾಗಾಗಿ ಹೆಜ್ಜೆ ಗಣತಿ ಅಂತ ಒಂದು ಒರಿಸ್ಸಾದ ಒಬ್ಬರು ಕನ್ಸರ್ವೇಟ್ರ್ ಕಂಡುಹಿಡಿದ ಈ ಮೆಥಡ್ ಮೇಲೆ ಹುಲಿಗಳ ಸಂಖ್ಯೆ ಮಾಡ್ತಿದ್ದರು ಅದು ಆ ಮೆಥಡ್ ನಡೀತಲೇ ಇರಲಿಲ್ಲ ಅದಕ್ಕೆ ಯಾವ ವೈಜ್ಞಾನಿಕ ಆಧಾರ ಇರಲಿಲ್ಲ ಸ್ಟ್ಯಾಟಿಸ್ಟಿಕಲ್ ಆಧಾರಗಳಿರಲಿಲ್ಲ ಅವರು ಹೇಳಿದ್ದಾರೆ ನಾವು ಮಾಡ್ತೇವೆ ಅಂತ ಹುಲಿಗಳ ಸಂಖ್ಯೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಯ್ತು ಯಾಕಂದರೆ ಬಂದ ಪ್ರತಿಯೊಬ್ಬ ಅಧಿಕಾರಿಗೂ ಸ್ವಲ್ಪ ಜಾಸ್ತಿ ಮಾಡಿ ಹೋಗ್ತೇನೆ ನಾನು ಅಂತ ಹಾಗಾಗಿ ಈ ಹುಲಿಗಳ ಸಂಖ್ಯೆ ಅರಣ್ಯದಲ್ಲಿ ಬೇಟೆಯಾಡಿ ಖಾಲಿ ಆಗ್ತಿರುವಾಗಲೂ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಅದು ಹೆಚ್ಚು ಹೆಚ್ಚು ಕಾಣ್ತಾ ಹೋಯಿತು ಸಂಸ್ಥೆ ಆಗ ನನಗೇನಾಯಿತು ಅಂದರೆ ನಾನು ಅದರ ಬಗ್ಗೆ ಭಾಳ ಕಟುವಾಗಿ ಬರೆದೆ ಮೈಸೂರು ಝೂನಲ್ಲಿ ಒಂದು ಟ್ರಯಲ್ ಮಾಡಿ ಕೆಲವು ಹುಲಿಗಳ ಟ್ರ್ಯಾಕ್ ತೆಗೆದು ಒಂದು ಒಂಬತ್ತು ಜನ ಹುಲಿ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಎಷ್ಟು ಹುಲಿ ಟ್ರ್ಯಾಕ್ ಇದೆ ಇದರಲ್ಲಿ ಹೇಳಿ ಅಂದರೆ ಒಬ್ಬರು ಮೂವತ್ತಂದರು ಒಬ್ಬರು ಇಪ್ಪತ್ತೆಂಟು ಅಂದರು ಇನ್ನೊಬ್ರು ಹದಿನೈದು ಅಂದರು ಅಲ್ಲಿದ್ದದ್ದು ನಾಲ್ಕೇ ಹುಲಿದ್ದು ಟ್ರ್ಯಾಕ್ಸ್ ಸೊ ಅದು ಪಬ್ಲಿಷ್ ಮಾಡಿದಾಗ ಎಲ್ರಿಗೂ ಭಾಳ ಬೇಜಾರಾಯ್ತು ಇವನು ಯಾರು ಹುಡುಗ ನಮ್ಮನ್ನು ಪ್ರಶ್ನೆ ಕೇಳ್ತಾನೆ ಅಂತ ಅನೇಕ ರೀತಿಯಲ್ಲಿ ನನ್ನ ಬಗ್ಗೆ ಒಂದು ರೀತಿ ಸಿಟ್ಟು ಬಂತು ಹಿರಿಯರಿಗೆ ಅದನ್ನು ಸ್ವೀಕರಿಸಿಕೊಂಡೆ ಆದರೆ ಹೊಸದಾಗಿ ಒಂದು ವಿಧಾನ ಕಂಡುಹಿಡಿಬೇಕು ಅಂತ ಅನಿಸಿತು ಆದರೆ ಒಂದು ನಿಖರವಾಗಿತ್ತು ಹೆಜ್ಜೆ ಗುರುತು ಕಾಣದಿದ್ದರೂ ಅವುಗಳ ಬಾಡಿ ಸ್ಟ್ರೈಪ್ಸು ಸ್ಪಷ್ಟವಾಗಿ ಬೇರೆ ಇದೆ ಅದು ಹುಲಿ ಆಗಲಿ ಜೀಬ್ರ ಆಗಲಿ ಚಿರತೆ ಆಗಲಿ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅಂತ ನನಗೊಂದು ಅನಿಸಿತು ಆಗ ಅದೇ ಸಮಯಕ್ಕೆ ಕ್ಯಾಮರಾ ಟ್ರ್ಯಾಪ್ಸ್ ಅಥವಾ ಆಟೋಮ್ಯಾಟಿಕ್ ಆಗಿ ಆಟೋಮ್ಯಾಟಿಕ್ಕಿಗಿಂತ ಚೀಪಾಗಿ ಆಟೋ ಫೋಕಸ್ ಆಗಿ ಚೀಪಾಗಿ ಇರುವ ಕ್ಯಾಮ್ರಾಗಳು ಬಂತು ಸೆಕ್ಯುರಿಟಿ ಸಿಸ್ಟಮ್ಗೋಸ್ಕರ ಅಲಾರ್ಮ್ ಬಂತು ಅಮೇರಿಕಾದಲ್ಲಿ ಇದೆರಡನ್ನು ಸೇರಿಸಿಬಿಟ್ಟು ಇಲೆಕ್ಟ್ರಾನಿಕ್ ಟ್ರಿಗರಿಂಗ್ ಮತ್ತು ಕ್ಯಾಮ್ರಾವನ್ನು ಬೇಟೆಗಾರರು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರು ನಾನಲ್ಲಿ ಕಾನ್ಫರೆನ್ಸಿಗೆ ಹೋದಾಗ ನೋಡ್ತಿದ್ದೆ ಎಲ್ಲಿ ಜಿಂಕೆ ಬರ್ತದೆ ನೋಡಿ ಅಲ್ಲಿ ಹೋಗಿ ಕಾದು ಗುಂಡು ಹೊಡೆಯೋದು ಅವರ ಪರ್ಪಸ್ ಬೇರೆ ಹಂಗೆ ಮಾತ್ರ ಇದಿದ್ದರೆ ಹುಲಿ ಗಣತಿಗೆ ಆಗ್ತದಲ್ವ ಅಂತ ನನಗೆ ಅನಿಸಿತ್ತು ಆಗ ಅದನ್ನು ತಂದು ಇದು ತೊಂಬತ್ತ ಒಂದು ತೊಂಬತ್ತೆರಡರಲ್ಲಿ ಸಾವಿರದ ಈಗ ವ್ಯಾಪಕವಾಗಿ ಬಳಸ್ತಾರೆ ತಪ್ತಪ್ಪಾಗಿಯೂ ಬಳಸ್ತಾರೆ ಆಗ ಮೊದಲನೇದಾಗಿ ಆ ಕ್ಯಾಮ್ರಾ ಟ್ರ್ಯಾಪಿಂಗ್ ಅಧ್ಯಯನ ಶುರು ಮಾಡಿದೆ ಅದರಲ್ಲಿ ಈ ರೀತಿ ಆ ಹುಲಿಗಳ ಚಿತ್ರ ತೆಗೆದು ಪಟ್ಟೆ ಗುರುತು ಹಿಡಿದು ಹೇಗೆ ಅದನ್ನು ಗಣತಿ ಮಾಡ್ಬೋದು ಅಂತ ಆದರೆ ಇದೇ ಅಧ್ಯಯನದಲ್ಲಿ ಅನೇಕ ಕುತೂಹಲಕಾರಿ ಪ್ರಾಣಿಗಳೆಲ್ಲ ಸಿಗ್ತವೆ ಕ್ಯಾಮ್ರಾ ಟ್ರ್ಯಾಪಿನಲ್ಲಿ ನಾನು ಪ್ಯಾಂಗೋಲಿನ್ ನಂದೆಲ್ಲ ಅದು ಇನ್ನೊಂದು ಚಿರತೆ ಬೆಕ್ಕು ಲೆಪರ್ಡ್ ಕ್ಯಾಟ್ ಮುಳ್ಳಹಂದಿ ಅದು ರೆಟೆಲ್ ಅಂತ ತರಕರಡಿ ಅಂತಾರೆ ಕೋಲಾರ ಮೈಸೂರು ಕಡೆ ಇದೆ ಅನೇಕ ಪ್ರಾಣಿಗಳು ಸಿಕ್ಕಿದು ಕಾಡನಾಯಿ ಚಿರತೆ ಚಿರತೆಗೂ ಮಾರ್ಕ್ಸ್ ಇದೆ ನೋಡಿ ಅದು ಆ ಕ್ಯಾಮ್ರಾ ಟ್ರ್ಯಾಪ್ ಹಿಂದ್ಗಡೆ ಇದೆ ಚಿತ್ರದಲ್ಲಿ ಹಾಗೆ ಈ ಹುಲಿಗಳು ಹಿಡಿದು ಅವುಗಳಿಗೆ ಇಂಡಿವಿಜುವಲ್ ನಂಬರ್ ಕೊಡಲಿಕ್ಕೆ ಶುರು ಮಾಡಿದ್ದು ತೊಂಬತ್ತ ಎರಡು ತೊಂಬತ್ತ್ಮೂರರಿಂದ ಇದು ಶುರುವಾಯಿತು ವ್ಯಾಪಕವಾಗಿ ಇವತ್ತು ನಮ್ಮ ಡೇಟಾ ಬೇಸ್ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಅಧ್ಯಯನ ಮುಗಿಸಿದಾಗ ಒಂಬೈನೂರು ಹುಲಿಗಳಿದ್ದವು ನನ್ನ ರೆಕಾರ್ಡ್ನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಇದರಲ್ಲಿ ಅತಿ ಮುಖ್ಯವಾದ ಇನ್ನೊಂದು ಅಂಶ ಅಂದರೆ ನನಗೆ ನೀವು ಕ್ಯಾಮ್ರಾ ಯಾವುದೇ ಮೆಥಡ್ ಸ್ಯಾಂಪ್ಲಿಂಗ್ ಮೆಥಡ್ ಮಾಡಿದರೂ ಕೆಲವು ಪ್ರಾಣಿ ಸಿಗ್ತದೆ ಕೌಂಟ್ ಈಗ ಹತ್ತು ಹುಲಿ ಸಿಕ್ತು ಅಂತೆ ಇನ್ನು ತೂಲಿ ಕ್ಯಾಮ್ರಾಗೆ ಸಿಕ್ಕಿರೋದಿಲ್ಲ ಸೊ ನೀವು ಹೇಗೆ ಸಂಖ್ಯೆ ಎಸ್ಟಿಮೇಟ್ ಮಾಡ್ತೀರಿ ಆಗ ನನಗೆ ಹೊಸ ಒಂದು ಆಸಕ್ತಿ ಬೆಳೆಯಿತು ಇದೇನೆಂದರೆ ಸ್ಟ್ಯಾಟಿಸ್ಟಿಕಲ್ ಇಕಾಲಜಿ ಅಂತ ಈ ರೀತಿ ಪ್ರಶ್ನೆಗಳಿಗೆ ಸಂಖ್ಯಾಶಾಸ್ತ್ರದಲ್ಲಿ ಕೆಲಸ ಮಾಡುವವರು ಇರ್ತಾರೆ ಆಗ ಜೇಮ್ಸ್ ನಿಕಲ್ಸ್ ಅಂತ ಭಾಳ ಫೇಮಸ್ ಅವರು ಸ್ಟ್ಯಾಟಿಸ್ಟಿಕಲ್ ಇಕಾಲಜಿಸ್ಟ್ ಅವರ ಪರಿಚಯ ಮಾಡಿಕೊಂಡು ಅವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಒಂದು ವಿಜ್ಞಾನ ಹೇಗೆ ಹೆಜ್ಜೆ ಹೆಜ್ಜೆ ಮುಂದುವರಿತದೆ ಅಂದರೆ ಪಿ ಎಸ್ ಲ್ಯಾಪ್ಲೆಸ್ ಅಂತ ಮ್ಯಾಥಮೆಟಿಷಿಯನ್ ಇದ್ದ ಭಾಳ ಫೇಮಸ್ ಅವನು ಒಂದು ಫಾರ್ಮ್ಯುಲಾ ಕಂಡು ಹಿಡಿದು ಫ್ರಾನ್ಸ್ನ ಪಾಪ್ಯುಲೇಷನನ್ನು ಚರ್ಚ್ ರಿಜಿಸ್ಟರ್ ನೋಡಿ ಎಸ್ಟಿಮೇಟ್ ಮಾಡಿದ್ದ ಇದು ಕ್ಯಾಪ್ಚರ್ ಕ್ಯಾಪ್ಚರ್ ಸ್ಯಾಂಪ್ಲಿಂಗ್ ಅಂತ ಹದ್ ಹದಿನೇಳು ನೂರ ಯಾವುದೋ ಇಸ್ವಿಯಲ್ಲಿ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಒಬ್ಬ ಡೇನಿಷ್ ಫಿಶ್ ಬಯಾಲಜಿಸ್ಟ್ ಇದನ್ನು ಉಪಯೋಗಿಸಿ ಮೀನು ಗಣತಿ ಕಳೆದಿದ್ದ ಮೀನಿಗೆ ಟ್ಯಾಗ್ ಮಾಡಿ ಆ ಕೆಲವು ಮೀನುಗಳನ್ನು ಹಿಡಿದು ಟ್ಯಾಗ್ ಮಾಡಿ ಪುನಃ ಕೊಳಕ್ಕೆ ಬಿಟ್ಟು ಪುನಃ ಹಿಡಿದಾಗ ಟ್ಯಾಗ್ಡ್ ಅನ್ ಟ್ಯಾಗ್ ಎರಡು ಸಿಗ್ತದೆ ಆ ಪ್ರಪೋರ್ಷನಿಂದ ಟೋಟಲ್ ಪಾಪ್ಯುಲೇಷನ್ ಫಿಶರೀಸ್ನವ್ರು ಕಂಡು ಹಿಡಿದ್ರು ಇದೆಲ್ಲ ನೋಡುವಾಗ ನನಗೆ ಈ ಕ್ಯಾಪ್ಚರ್ ರಿಕ್ಯಾಪ್ಚರ್ ಮಾಡೆಲ್ ಆ ದಾರಿ ಹಿಡಿದ್ರೆ ನಿಜವಾಗಿ ಹುಲಿ ಗಣತಿ ಮಾಡ್ಬೋದು ಮತ್ತು ಇಲ್ಲಿ ಒಂದು ಲಾಭ ಇದೆ ನನಗೆ ಆ ಹುಲಿ ಅದಕ್ಕೆ ಪೇಂಟ್ ಹಾಕಿ ನಂಬರ್ ಬರೆಯುವ ಅಗತ್ಯ ಇಲ್ಲ ಅದರಲ್ಲೇ ಮೈಯಲ್ಲೇ ಉಂಟದು ಹಾಗಾಗಿ ಈ ಫೋಟೋಗ್ರಾಫ್ ಮತ್ತು ಆ ಮಾಡೆಲಿಂಗನ್ನು ಹೇಗೆ ಕಂಬೈನ್ ಮಾಡೋದು ಅಂಥೇಳಿ ಪ್ರಥಮ ಬಾರಿಗೆ ನಾವು ಒಮ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಪೇಪರ್ ಪಬ್ಲಿಷ್ ಮಾಡಿ ಅದರಿಂದಾಗಿ ಹೊಸದಾಗಿ ಒಂದು ಹುಲಿ ಸಂರಕ್ಷಣೆಗೆ ಒಂದು ಹೊಸ ಆಯಾಮ್ ಬಂತು ಯಾಕಂದರೆ ನಾವು ದೇಶದ ಎಲ್ಲ ಕಡೆ ನೋಡಿದಾಗ ಹುಲಿಗಳ ಸಂಖ್ಯೆ ಹಾಗೂ ಬಲಿ ಪ್ರಾಣಿಗಳ ಸಂಖ್ಯೆಗೆ ಒಂದು ಐನೂರು ರೇಷ್ಯೋ ಇದೆ ನಿಮಗೆ ಐನೂರು ಬಲಿ ಪ್ರಾಣಿ ಇದ್ದಲ್ಲಿ ಒಂದು ಹುಲಿ ಬದುಕಬಲ್ಲದು ಸೊ ನೀವು ಯಾವ ಟ್ರೇಡ್ ಏನು ಕಂಟ್ರೋಲ್ ಮಾಡಿದರೂ ಈ ಬಲಿ ಪ್ರಾಣಿಗಳನ್ನು ಉಳಿಸೋದಿದ್ದರೆ ಹುಲಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಟ್ಟುನಿಟ್ಟಿನ ರಕ್ಷಣೆ ಬೇಟೆ ನಿರೋಧ ಬಲಿಪ್ರಾಣಿಗಳ ರಕ್ಷಣೆ ಪ್ರಯಾರಿಟಿ ಆಗಬೇಕು ಅದಾದರೆ ಹುಲಿಗಳನ್ನು ಅಷ್ಟು ನಾವು ಹುಲಿಗಳ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಈ ಅಧ್ಯಯನ ದೀರ್ಘಕಾಲ ನಡೆದ ಹಾಗೆ ಹುಲಿ ಒಂದೊಂದು ಹುಲಿಗಳ ಜೀವನ ಚರಿತ್ರೆ ಹತ್ತು ವರ್ಷ ಹದಿನೈದು ವರ್ಷ ಕ್ಯಾಮ್ರಾ ಟ್ರ್ಯಾಪಿಂಗ್ನಲ್ಲಿ ಮಾಡಿದಾಗ ಉತ್ ಉತ್ತಮ ಮಾಹಿತಿ ಸಿಕ್ಕಿತ್ತು ಏನಂದರೆ ಒಂದು ಸಲ ನೀವು ಬಲಿ ಪ್ರಾಣಿಗಳ ರಕ್ಷಣೆ ಮಾಡಿ ಈಗ ಬಂಡೀಪುರ ನಾಗರಹೊಳೆಯಲ್ಲಿದ್ದ ಹಾಗೆ ನಮ್ಮಲ್ಲಿರುವ ಹಳೆಯ ಪಾರ್ಕ್ಗಳು ಅವಳು ಐವತ್ತು ವರ್ಷದ ಪ್ರೊಟೆಕ್ಷನ್ ಪ್ರತಿ ವರ್ಷ ಹೆಚ್ಚು ಕಡಿಮೆ ಇಪ್ಪತ್ತೈದು ಪರ್ಸೆಂಟ್ ಹುಲಿಗಳು ಸಾಯ್ತವೆ ಆದರೆ ಹುಲಿಗಳ ಸಂಖ್ಯೆ ಕಮ್ಮಿ ಆಗೋದಿಲ್ಲ ಯಾಕಂದರೆ ಅವುಗಳ ಉತ್ಪಾದನೆ ಅದೇ ರೀತಿ ಇದೆ ಮರಿ ಹಾಕ್ತದೆ ಒಂದು ಹೆಣ್ಣು ಹುಲಿ ಹದಿನೈದು ಮರಿ ಹಾಕ್ತದೆ ಜೀವಮಾನದಲ್ಲಿ ಎರಡು ಎರಡೂವರೆ ವರ್ಷಕ್ಕೊಮ್ಮೆ ಮೂರು ಮೂರು ಮರಿ ಹಾಕ್ತದೆ ಸೊ ಹುಲಿಗಳು ಸಾಯೋದೊಂದೇ ದೊಡ್ಡದಲ್ಲ ಹುಲಿಗಳು ಸಾದ ಹಾಗೆ ರಿಪ್ಲೇಸ್ಮೆಂಟು ಆಗ್ತದೆ ಹುಲಿಗಳು ಹುಟ್ಟುವ ಪರಿಸ್ಥಿತಿ ಸರಿಯಾಗಿರಬೇಕು ಅಲ್ಲಿ ದನ ಸಾಕೋದು ಅದಕ್ಕೆ ವಿಷ ಹಾಕೋದು ಅಥವಾ ಬೇಟೆ ಆಡೋದು ಇದು ಇದ್ದ ಕೂಡಲೇ ಹುಲಿಗಳ ಸಂಖ್ಯೆ ಸಡನ್ನಾಗಿ ಬೀಳ್ತದೆ ಈ ಈ ವಿಚಾರಗಳೆಲ್ಲ ನಿಖರ ಅಧ್ಯಯನದಿಂದ ತಿಳಿದು ಬಂತು ಎರಡನೇದಾಗಿ ನಾವು ಅಷ್ಟೊತ್ತಿಗೆ ಕ್ಯಾಮರಾ ಟ್ರ್ಯಾಪನ್ನು ಎಲ್ಲ ಕಡೆ ಹರಡಿದ್ದೆ ಅಂಶಿದ ಆಗ ಒಳ್ಳೆ ಅಧಿಕಾರಿಗಳಿದ್ದರು ಅವರು ಇದಕ್ಕೆಲ್ಲ ಉತ್ತೇಜನ ಕೊಡ್ತಿದ್ದರು ಯಾಕಂದರೆ ನಾನು ಅವರು ಸರ್ಕಾರದಿಂದ ಒಂದು ಪೈಸೆ ಇದಕ್ಕೆ ತಗೊಂಡಿಲ್ಲ ಇದೆಲ್ಲ ನಮ್ಮ ಸಂಸ್ಥೆಯಿಂದ ಹಾಕಿ ಮಾಡ್ತಿದ್ದೆ ಅವ್ರು ಮಾಡಪ್ಪ ಕೆಲವು ಸಲ ಈ ಚಿಲ್ಲರೆ ಕ್ಲರ್ಕ್ಗಳವ್ರಿವರು ಯಾಕೆ ಸರ್ ಅವರಿಗೆ ಪರ್ಮಿಷನ್ ಕೊಡೋದು ಅಂದರು ನೀವು ಮಾಡ್ತೀರೇನ್ರಿ ಅವ್ರು ಮಾಡಲಿ ಅಂತ ಆ ರೀತಿ ಅಧಿಕಾರಿಗಳು ಇದ್ರಾಗ ಹಾಗಾಗಿ ಅಧ್ಯಯನ ಒಂದು ಹೆಚ್ಚು ಮೂವತ್ತು ವರ್ಷ ಭಾಳ ಚೆನ್ನಾಗಿ ನಡೆಸ್ಲಿಕ್ಕಾಯಿತು ಈ ಕ್ಯಾಮರಾ ಟ್ರ್ಯಾಪಿಂಗ್ ವಿಧಾನದಿಂದ ಒಂದು ಭದ್ರಾದಿಂದ ಲಕ್ವಳ್ಳಿ ಕಡೆಯಿಂದ ದಾಂಡೇಲಿವರೆಗೆ ಒಂದು ಹುಲಿ ಹೋದದ್ದು ರೆಕಾರ್ಡ್ ಸಿಕ್ತು ಇನ್ನೊಂದು ಅದಕ್ಕಿಂತ ದೂರ ಬಂಡೀಪುರದಿಂದ ಹುಟ್ಟಿದ ಹುಲಿ ಅಲ್ಲಿ ಬೆಳೆದ ಹುಲಿ ಶಿಕಾರಿಪುರ ಹತ್ರ ಗಾಮ ಅಂತ ಅಲ್ಲಿ ಸಿಕ್ತು ಅದೇ ರೀತಿ ಒಂದು ಇನ್ ಒಂದು ಚಿರತೆ ಭದ್ರಾಭಯಾರಣ್ಯದಿಂದ ಕೇರಳದ ವೈನಾಡಿಗೆ ಹೋದದ ರೆಕಾರ್ಡ್ ಸಿಕ್ತು ಹಾಗಾಗಿ ಇನ್ನೂ ನಮ್ಮ ಕಾಡುಗಳಲ್ಲಿ ಕನೆಕ್ಷನ್ ಇದೆ ನಾವು ಈಗ ಹೊಸ ಯೋಜನೆಗಳು ಮಾಡುವಾಗ ಅಥವಾ ಇನ್ಯಾವುದೋ ಸಿಕ್ಸ್ ಲೇನ್ ಹೈವೇ ಮಾಡುವಾಗ ಆ ಕನೆಕ್ಷನ್ಗಳು ಮುರಿದು ಹಾಗೆ ನೋಡಿಕೊಳ್ಳೋದಕ್ಕೆ ಜತನ ವಹಿಸಿದರೆ ಈ ಪ್ರಾಣಿಗಳ ಸಮೂಹಗಳು ಕನೆಕ್ಟಾಗಿಯೇ ಇರ್ತವೆ ಹಾಗೆ ಕೊನೆಗೆ ಈ ಅಧ್ಯಯನದ ಕೊನೆ ಹಂತಕ್ಕೆ ಬರುವಾಗ ಇಡೀ ಈ ನಮ್ಮ ಮಲೆನಾಡಿನಲ್ಲೆಲ್ಲ ನಿಖರವಾದ ಮಾಹಿತಿತ್ತು ಹುಲಿ ಬೇಟೆ ಎಲ್ಲ ಹೆಚ್ಚು ಕಡಿಮೆ ಈಗ ಒಂದು ಕಳೆದ ಐದಾರು ವರ್ಷದಿಂದ ಸರ್ಕಾರದ ಸಹಕಾರ ಕಮ್ಮಿ ಆದ ಹಾಗೆ ಮತ್ತೆ ನಾನು ಅದನ್ನು ಕೈಬಿಟ್ಟೆ ಯಾಕಂದರೆ ಇದು ನಾವು ಒಬ್ಬರೇ ಮಾಡುವ ಕೆಲಸ ಅಲ್ಲ ಅವರು ಸೇರಿದಿದ್ದರೆ ಸೊ ಈಗ ಇದಿಷ್ಟು ವಿಜ್ಞಾನ ಆಯಿತು ಅದೊಂದು ತಳಹದಿ ಕೊಡ್ತದೆ ಮೊದಲನೇ ಫೌಂಡೇಶನ್ನು ನಮ್ಮ ಟಾಲರೆನ್ಸ್ ಎರಡನೇ ಫೌಂಡೇಶನ್ ತಿಳುವಳಿಕೆ ಮತ್ತು ವಿಜ್ಞಾನ ಮೂರನೇದು ಅಲ್ಲಿ ನಿಜವಾಗಿ ಗ್ರೌಂಡ್ನಲ್ಲಿ ಕೆಲಸ ಮಾಡುವಾಗ ನೂರಾರು ಸಮಸ್ಯೆಗಳು ಬರ್ತದೆ ಹೇಗೆ ಬಗೆಹರಿಸ್ತೀರಿ ಹುಲಿ ಮಾಂಸಾಹಾರಿ ಪ್ರಾಣಿ ದನ ಮತ್ತು ಹುಲಿ ಒಟ್ಟಿಗೆ ಇದ್ದರೆ ದನಗಳನ್ನು ಹಿಡಿತದೆ ಒಂದೊಂದು ಸಲ ಮನುಷ್ಯರನ್ನು ಹಿಡಿತದೆ ಮನುಷ್ಯರು ರಿಟ್ಯಾಲಿಯೇಟ್ ಮಾಡಿ ಕೊಲ್ತಾರೆ ಹುಲಿಯನ್ನು ಸೊ ಈ ಕಾನ್ಫ್ಲಿಕ್ಟ್ ಇವನಿಗೆ ಇದು ಹುಲಿಯಲ್ಲ ಇವನಿಗೆ ಕರಡಿ ಕಚ್ಚಿ ತಲೆಯನ್ನು ಕಣ್ಣನ್ನೆಲ್ಲ ಕಿತ್ತಾಕಿತ್ತು ಆಸ್ಪತ್ರೆಗೆ ತಗೊಂಡು ನಾನು ಯಾಕಂದರೆ ನಾನು ಗ್ರೌಂಡ್ ಲೆವೆಲ್ನಲ್ಲಿ ಇದನ್ನು ನೋಡಿದ್ದೇನೆ ಮಾಡಿದ್ದೇನೆ ಇವತ್ತು ಭಾಳ ಸುಲಭವಾಗಿ ಇದಕ್ಕೆಲ್ಲ ಪರಿಹಾರ ಹೇಳ್ತಾರೆ ಆ ಒಟ್ಟಿಗಿದ್ದರೆ ಏನಾಗ್ತದೆ ಅಂತ ಅದೇ ರೀತಿ ಬಲಿಪ್ರಾಣಿಗಳ ಬೇಟೆ ಇವೆಲ್ಲ ಸಮಸ್ಯೆಗಳಿದೆ ಸೊ ಇದನ್ನು ಯಾವುದೋ ವಿಜ್ಞಾನಿ ಹೇಳಿದರೆ ಯಾರು ಕೇಳ್ತಾರೆ ನನಗೆ ಬಹಳ ಸ್ಪಷ್ಟವಾಯಿತು ಯಾಕಂದರೆ ನಾನು ಆಸಕ್ತಿಯಿಂದ ಬಂದವನಿದ್ರಲ್ಲಿ ವಿಜ್ಞಾನ ನನ್ನ ಕುತೂಹಲಕ್ಕೆ ಆದರೆ ಪರಿಣಾಮ ಈಗ ತುಂಬ ಜನ ವಿಜ್ಞಾನಿಗಳು ರಿಪೋರ್ಟ್ ಮಾಡಿ ಇಡ್ತಾರೆ ಅದನ್ನು ಯಾರೂ ಓದುವುದಿಲ್ಲ ಅದರಿಂದ ಏನೂ ಪರಿಣಾಮ ಆಗೋದಿಲ್ಲ ಅನ್ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕನ್ನಡ ಮಾಧ್ಯಮದಲ್ಲಿ ಹನ್ನೊಂದನೇ ಕ್ಲಾಸ್ವರೆಗೆ ಕಲಿತು ಇದು ನನ್ನ ನೆಲ ಇಲ್ಲಿ ಇಲ್ಲೇನಾದರೂ ಬದಲು ಬದಲಾವಣೆ ಮಾಡಬೇಕು ಅಂತ ನನಗೆ ಭಾಳ ಸ್ಪಷ್ಟವಾಗಿತ್ತು ಹಾಗಾಗಿ ಈ ವಿಜ್ಞಾನದ ಜತೆಗೆ ಹೇಗೆ ಒಂದು ಜನರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಬೋದು ಆಸಕ್ತರನ್ನು ಸುಮ್ಮನೆ ಕರೆದ್ರೆ ಎಲ್ಲರೂ ಬರ್ತಾರೆ ಸೊ ನಾಗರಹೊಳೆಯಲ್ಲಿ ಕೆಲಸ ಮಾಡುವಾಗ ಹುಡುಗರು ಬರ್ತಿದ್ರು ತರುಣರು ಬರ್ತಿದ್ದರು ಬಂದು ನಮಗೂ ಕಾಡಿಗೆ ಹೋಗಬೇಕು ಸ್ವಲ್ಪ ಆಸಕ್ತಿ ಶುರುವಾಗಿತ್ತು ನಾನೇನು ಬಂದರೆ ಕಾಡಿಗೆ ಕರ್ಕೊಂಡು ಹೋಗಿ ಟಾರ್ಚರ್ ಮಾಡ್ತಿದ್ದೆ ಆ ಪ್ರಾಣಿ ಹಿಕ್ಕೆ ಎಕ್ಸೋದು ಆನೆ ಓಡಿಸೋದವರನ್ನು ಆ ಉಣ್ಣಿ ಕಚ್ಚಿ ಪರ್ಚ್ಕೊಳ್ಳೋದು ನೈಂಟಿ ಪರ್ಸೆಂಟ್ ಓಡಿ ಹೋಗಿ ಮತ್ತೆ ಬರ್ತಿರಲಿಲ್ಲ ಆದರೆ ಹತ್ತು ಪರ್ಸೆಂಟ್ ಆ ವಾಪಸ್ ಬರ್ತಿದ್ರಲ್ಲ ಅವರನ್ನು ಸೇರಿಕೊಂಡು ನಿಧಾನವಾಗಿ ಒಂದು ಸಂಘಟನೆಗಳು ಅಲ್ಲಲ್ಲಿ 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 ಶುರು ಮಾಡಿದ್ವಿ ಇವತ್ತು ಇದ್ದಾರೆ ಇವತ್ತು ಅವರೆಲ್ಲ ಭಾಳ ಹೆಸರುವಾಸಿಯಾಗಿ ನಲ್ವತ್ತೈವ ಐದನೇ ವರ್ಷ ಐವತ್ತು ವರ್ಷದವರೆಲ್ಲ ಇದ್ದಾರೆ ತುಂಬ ಜನ ಇದ್ದಾರೆ ಅವರಿಗೆ ಶುರುವಾದದ್ದು ಈ ಸಿಟಿಸನ್ ಸೈನ್ಸ್ ಅಂತ ಕರ್ಕೊಂಡು ಹೋಗಿ ಅವರಿಗೆ ಟಾರ್ಚರ್ ಮಾಡಿ ಅವರನ್ನು ಪರಿವರ್ತನೆ ಮಾಡೋದು ವಿಜ್ಞಾನ ಬೇಕು ಸುಮ್ಮನೆ ಕಾಡಿನಲ್ಲಿ ಸುತ್ತಾಡೋದಲ್ಲ ಅದು ಪಿಕ್ನಿಕ್ ಅಲ್ಲ ಅಂತ ಸೊ ಇದು ತುಂಬ ಪರಿಣಾಮಕಾರಿಯಾಗಿ ಆಯಿತು ಅವರು ಡಾಕ್ಟರ್ ಸಾಂಬಕುಮಾರ್ ಅಂತ ನನ್ನ ರೈಟ್ ಹ್ಯಾಂಡ್ ಮ್ಯಾನ್ ಆಗಿ ಅವರು ಇಸ್ರೋದಲ್ಲಿ ಕೆಲಸ ಬಿಟ್ಟು ಬಂದು ನನ್ನ ಜೊತೆ ಸೇರಿಕೊಂಡ್ರು ಅದೇ ರೀತಿ ಇಲಾಖೆ ಜೊತೆಗೂ ಸಾಕಷ್ಟು ಕೆಲಸ ಮಾಡಿದೆವು ಇದೆಲ್ಲ ಮಾಡುವಾಗ ಒಂದು ಶಕ್ತವಾದ ಅಲ್ಲಲ್ಲಿ ದೊಡ್ಡ ಗುಂಪುಗಳಲ್ಲ ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಒಂಥರ ಡೆಡಿಕೇಟ್ ಆದ ಜನರ ಗುಂಪುಗಳು ಸಿದ್ಧವಾದವು ಮೈಸೂರು ಮಡಿಕೇರಿ ಮಂಗಳೂರು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ದಾಂಡೇಲಿ ಎಲ್ಲ ಆಗ ನನಗೆ ಪ್ರಥಮವಾಗಿ ಕಂಡದೇನೆಂದರೆ ಈ ಕಾಡಿನೊಳಗೆ ಜನ ಇದ್ದಾರೆ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಸಂಘರ್ಷಣೆ ಜಾಸ್ತಿ ಆಗ್ತಾ ಉಂಟು ಆ ಜನರನ್ನು ಹೋಗಿ ಕೇಳಿದಾಗ ನನಗೆ ಐದು ಎಕರೆ ಸಮ್ ಜಮೀನು ಬೇಕು ನನಗೆ ವ್ಯವಸಾಯ ಮಾಡಲಿಕ್ಕೆ ಜಮೀನ್ ಬೇಕು ನನಗೆ ಬಸ್ ಬೇಕು ಶಾಲೆ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಬೇಕು ಅವರ ಅವರ ಬೇಡಿಕೆಗಳೇನೆಂದರೆ ನಾವೆಲ್ಲ ಅನುಭವಿಸ್ತಿರುವ ಸುಖಗಳು ಅವ್ರಿಗೆ ಬೇಕು ಅಂತ ಆದರೆ ಅಲ್ಲೇ ಇರಬೇಕು ಅವರು ಈಚೆ ಬರಬಾರದು ಅಂತ ವಾದ ಮಾಡುವವರು ಇದ್ದರು ಸೊ ನಾನೇನು ಮಾಡಿದೆ ಆಗ ಮಲೆನಾಡು ವಾರ್ತೆ ಅಂತ ಒಂದು ಪತ್ರಿಕೆ ಒಬ್ಬರು ಪತ್ರಿಕಾಕರ್ತರಿದ್ದರು ಪಿ ಎಮ್ ಮುತ್ತಣ್ಣ ಅಂತ ಅವರನ್ನು ನನಗೆ ಎಷ್ಟು ನನಗೆ ಪ್ರಭಾವ ಬೀರಿತ ಅವರ ಉತ್ಸಾಹ ಅವರ ಕಾಮನ್ ಸೆನ್ಸ್ ಅಂದರೆ ನಿಮ್ಮ ಪತ್ರಿಕೆ ಮುಚ್ಚಿ ಬಂದು ನನ್ನ ಚಳು ನನ್ನೊಟ್ಟಿಗೆ ಸೇರಿಕೊಳ್ಳಿ ಅಂತ ಅವ್ರಿಗೆ ಕೆಲಸ ಕೊಟ್ಟೆ ನಾನು ಅವರು ಈ ಪರಿಸ್ಥಿತಿಯನ್ನು ನಾಗರಹೊಳೆಯಲ್ಲಿ ಸಂಪೂರ್ಣ ಬದಲಾಯಿಸಿದರು ಅವರು ಜನಪರ ಕಾಳಜಿ ಇತ್ತು ಹೋಗಿ ಕೆಲಸ ಮಾಡಿದರು ಸರ್ಕಾರದಲ್ಲಿ ದುಡ್ಡು ಇತ್ತು ಆಗ ಪಿ ಕೆ ಸೆನ್ ಅಂತ ಡೈರೆಕ್ಟರ್ ಪ್ರಾಜೆಕ್ಟ್ ಟೈಗರ್ ನಾನು ಪ್ರಾಜೆಕ್ಟ್ ಟೈಗರ್ನಲ್ಲಿ ಆಗ ಸಾಕಷ್ಟು ಹಂತದಲ್ಲಿ ಅಡ್ವೈಸರ್ ಆಗಿದ್ದೆ ಅವರಿಂದ ಹಣ ತರಲಿಕ್ಕಾಯಿತು ಇಲ್ಲಿ ಕೊಪ್ಪದ ಗೋವಿಂದೇಗೌಡರು ಮಿನಿಸ್ಟ್ರ್ ಆಗಿದ್ದರು ಅವರಿಗೆ ನಿಜವಾಗಿ ಜನರ ಬಗ್ಗೆ ಪ್ರೀತಿ ಇತ್ತು ಇದೆಲ್ಲ ಒಂದು ಸಮ್ಮಿಳಿತವಾಗಿ ಭದ್ರಾದಲ್ಲಿ ನಾವು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಡಿ ವಿ ಗಿರೀಶ್ ಅಂತ ಒಬ್ಬರು ಕಾಫಿ ಪ್ಲ್ಯಾಂಟ್ರು ನನ್ನ ಹಳೆಯ ಶಿಷ್ಯ ಅವರು ಬಹಳ ಪರಿಣಾಮಕಾರಿಯಾಗಿ ಅಧಿಕಾರಿಗಳ ಜೊತೆಗೆಲ್ಲ ಕೆಲಸ ಮಾಡಿ ಅದನ್ನೊಂದು ಸಕ್ಸಸ್ಫುಲ್ ನಾನ್ನೂರೈವತ್ತು ಕುಟುಂಬಗಳು ಹೊರಗೆ ಬಂದರು ನೀವೀಗ ಭದ್ರಾವತಿ ದಾಟಿ ಆಚೆ ಹೋದರೆ ಡಿ ಬಿ ಚಂದ್ರೇಗೌಡ ನಗರ್ ಅಂತ ಒಂದು ಬೋರ್ಡ್ ಕಾಣ್ತದೆ ಅಲ್ಲಿರುವ ಅದಕ್ಕೆ ಮಳಲಿ ಹಳ್ಳಿ ಅಂತ ಅದಕ್ಕೆ ನಿಜವಾಗಿ ಡಿ ವಿಶ್ ನ ಗಿರೀಶ್ ನಗರ್ ಅಂತ ಹೆಸರಿಡಬೇಕಿತ್ತು ಬಟ್ ಎನಿವೆ ಅಲ್ಲಿ ಪ್ರಥಮ ಬಾರಿಗೆ ನಮಗೆ ಸಕ್ಸಸ್ ಆಯಿತು ಇವತ್ತಿಗೂ ಈ ಕೆಲಸ ಸುಲಭದ್ದಲ್ಲ ಎಲ್ಲರೂ ಅದಕ್ಕೆ ರಿಲಿಜಿಯಸ್ ಲೀಡರ್ಸ್ ಬೇಕು ಅನೇಕ ಅಡೆತಡಿಗಳಿರ್ತವೆ ಆದರೆ ಇವತ್ತು ಆ ಜನ ಹೊರಗೆ ಬಂದು ಪ್ರಾಸ್ಪರ್ ಆಗೋದು ನೋಡುವಾಗ ಪರ್ಮನೆಂಟ್ ಸೊಲ್ಯೂಷನ್ ಆಗಿದೆ ಅದು ಇವತ್ತಿಗೂ ಅವರ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡಿದ್ದೇವೆ ಇದು ಕುದುರೆಮುಖದಲ್ಲಿ ಮುಖದಲ್ಲಿ ಸಮಸ್ಯೆ ಬೇರೆ ಇತ್ತು ಅಲ್ಲಿ ದೊಡ್ಡ ಹಳ್ಳಿಗಳಿಲ್ಲ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಒಬ್ಬೊಬ್ಬರೇ ಇಂಡಿವಿಜುವಲ್ಸ್ ಇದ್ದರು ನಾವು ಆ ಇಂಡಿವಿಜುವಲ್ಸಿಗೆ ಸಹಾಯ ಕೊಟ್ಟು ಅವರನ್ನು ಸ್ಥಳಾಂತರ ಆಗಲಿಕ್ಕೆ ಹೆಲ್ಪ್ ಮಾಡಿ ಇವತ್ತು ಆ ಪ್ರದೇಶಗಳೆಲ್ಲ ವಾಪಸ್ ಬಂದಿದೆ ಸೊ ಅನೇಕ ರೀತಿಯಲ್ಲಿ ನಾನು ಮುಂದೆ ಹೇಳುವ ಹಾಗೆ ಇದು ಇದು ಒಂದೇ ದಾರಿ ಅಂತ ನಾನು ಹೇಳುವುದಿಲ್ಲ ಎಲ್ಲಿ ಜನರಿಗೆ ಇದು ಬೇಕೋ ಅದನ್ನು ನಾವು ಎನ್ಕರೇಜ್ ಮಾಡಬೇಕು ಹೊರತು ಡಿಸ್ಕರೇಜ್ ಮಾಡಬಾರ್ದು ಅದಕ್ಕೆ ಉದಾಹರಣೆಯಾಗಿ ನಾನು ಒಂದು ಇನ್ನೊಂದು ಚಿಕ್ಕ ವಿಡಿಯೋ ತೋರ್ತೇನೆ ಇವರು ಜಿ ಕೆ ರಾಜಪ್ಪ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕುರುಬರ ಕಮ್ಯುನಿಟಿಯ ಹುಡುಗ ನಾನು ತೊಂಬತ್ತೊಂದು ತೊಂಬತ್ತೊಂದರಲ್ಲಿ ಇದನ್ನು ಶುರು ಮಾಡಿದಾಗ ಅವ್ರು ಬಂದು ಎಲ್ಲ ಗುಂಪು ಬಂದು ನನ್ನ ಲ್ಯಾಬ್ರೇಟ್ರಿಯ ಸುತ್ತು ಉಲ್ಲಾಸ್ಕಾರಂತರಿಗೆ ಧಿಕ್ಕಾರ ಉಲ್ಲಾಸ್ಕಾರಂತ್ರನ್ನು ಹೊರಗೆ ಹಾಕಿ ಹಾಗೆ ಹೀಗೆ ಅಂತೆಲ್ಲ ಚಳಿ ಮಾಡಿದರು ಆಮೇಲೆ ನಾವು ಮುಂದುವರಿದೆವು ನೀವು ಬರಬೇಡಿಯಪ್ಪ ನಾವು ಬರುವವರನ್ನು ಕರ್ಕೊಂಡು ಹೋಗ್ತೇವೆ ಅಂತ ಅದು ಮುಂದುವರಿಯಿತು ಮುಂದುವರಿದು ಮುಂದುವರಿದಾಗ ಅವರಿಗೆ ಅರ್ಥ ಆಯಿತು ಅವಳು ಅವರು ಒಂಥರ ಭಾಳಷ್ಟೂಟ್ ಜನ ಈಗ ಅವರಿಗೆ ನಲವತ್ತೈದು ವರ್ಷ ಇರ್ಬೋದು ಅವರು ಬಂದರು ಅವರು ಬಂದು ಅವರು ಬೆನಿಫಿಟ್ ಪಡೆದ ಮೇಲೆ ಅವರದರ ಮುಂದಾಳತ್ವ ವಹಿಸಿದರು ಇದು ಎಷ್ಟು ಮಟ್ಟಿಗೆ ನಾವು ಎಂಪವರ್ಮೆಂಟ್ ಅಂತ ಮಾತಾಡ್ತೇವೆ ಕುರುಬ ಕಮ್ಯುನಿಟಿ ಅವರು ಕೊಡಗಿನಲ್ಲಿ ಮೈಸೂರಿನಲ್ಲಿ ಅಷ್ಟಂತ ವರ್ಗ ಅವರಿಗೆ ಹೊರಗೆ ಬರಲಿಕ್ಕೆ ನಿಜವಾಗಿ ಹೆದರಿಕೆ ಇತ್ತು ಯಾಕಂದರೆ ಮೇಲ್ಜಾತಿಗಳು ಅಷ್ಟು ದಬ್ಬಾಳಿಕೆ ಮಾಡ್ತಾರೆ ಅವರ ಜಮೀನು ಕಿತ್ಕೊಳ್ತಾರೆ ಅಂತೆಲ್ಲ ಭಯ ಇತ್ತು ಈ ಮೊನ್ನೆ ಇಲೆಕ್ಷನ್ನಲ್ಲಿ ರಾಜಪ್ಪ ಕಾಂಗ್ರೆಸ್ ಪಾರ್ಟಿಗೆ ನಿಂತು ಹದಿನೈದು ಸಾವಿರ ಓಟ್ ಪಡ್ಕೊಂಡ್ರು ಗೆಲ್ಲಿಲ್ಲ ಹಾಗಾಗಿ ಅವರದ್ದು ಒಂದು ನಾಲ್ಕು ಮಾತು ಕೇಳ್ತೆ ನನಗೆ ರಾಯಲ್ ಜೋಗ್ರಫಿಕ್ ಸೊಸೈಟಿಯಲ್ಲಿ ಒಂದು ಭಾಷಣ ಕೊಡುವಾಗ ಒಂದಿಷ್ಟು ಬ್ರಿಟಿಷರು ಬಂದರು ಧಿಕ್ಕಾರಕ್ಕೆ ಹೋಗಿದ್ರು ಪ್ಯಾಂಪ್ಲೆಟ್ ಹಂಚಿದ್ರು ನಾನು ಹೇಳಿದೆ ನಿಮಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ವಿಡಿಯೋ ತೋರಿಸಿದೆ ಅದನ್ನು ಒಂದು ಮಾತು ಕೇಳಿ ಅವರದ್ದು ರಾಜಪ್ಪ ಆಫ್ ದ ಜೇನು ಕುರುಬಾ ಟ್ರೈಬ್ ಮೂವ್ಡ್ ಔಟ್ ದ ಫಾರೆಸ್ಟ್ ಅ ಫ್ಯೂ ಇಯರ್ಸ್ ಅಗೌ ಹಿ ಇಸ್ ನಾವ್ ಅ ಸ್ಟ್ರಾಂಗ್ ವೋಟರಿ ಆ ಫ್ಯಾಲೊಕೇಶನ್ ಉತ್ತರ ಕೊಡ್ತೀವಿ ಸರ್ ಯಾರಿಗೆ ನಾವು ನಾವು ಅಲ್ಲ ಕಾಡಲ್ಲಿ ಜನ ಕಾಡಲೇ ಉಳಿಬೇಕಂತೇನು ಇದಿಲ್ಲಲ್ಲ ನಾವು ನಾಗರಿಕತೆ ಬರೋಕೆ ನಾವು ಹೊರಗಡೆ ಬಂದು ನಮ್ಮ ನಮ್ಮ ಮನೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕಲಿಬೇಕು ನಾವು ಕೂಡ ಮನೆ ಮಟ್ಟದಲ್ಲಿ ಬದಲಾವಣೆ ಆಗಬೇಕು ನಾವು ಹಾಕುವಂಥ ಬಟ್ಟೆಗಳು ಬದಲಾವಣೆ ಆಗಬೇಕು ನಾವು ಕೂಡ ಪಟ್ಟಣ ವಾತಾವರಣ ತಿಳ್ಕೊಳ್ಬೇಕು ಈಗ ನಾವು ಕಡೆ ಕಾಡಲ್ಲೇ ಇದ್ಕೊಂಡಾಗ ನಮ್ಮ ನಮ್ಮಲ್ಲಿ ಯಾವ ರೀತಿ ಕಾಣುತ್ತಾರೆ ಒಂದು ಪ್ರಾಣಿಗಳ ಹತ್ರ ಕಾಣುತ್ತೆ ಅದರಿಂದ ಹೊರಗಡೆ ಬಂದಿದ್ದು ಬರೋದು ಒಳ್ಳೆಯದು ನಮ್ಮ ಈಗ ನಾಗರಿಕತೆ ಅಂಟ್ಕೊಂಡೇ ಇರಬೇಕು ನಾವು ಚೆನ್ನಾಗಿರ್ಬೇಕು ನಾವು ಅಲ್ಲಿ ಬಂದು ಮಾತ್ರ ನಮ್ಮ ಸಂಸ್ ಸಂಸ್ಕೃತಿಯನ್ನು ಉಳಿ ಉಳಿಸೋದಿಲ್ಲ ಸಂಸ್ಕೃತಿ ಆಚ ಆಚಾರ ಉಚಾರ ನಡೆಸ್ತೀವಿ ಹಬ್ಬ ಹುಣ್ಣಿಮೆ ಮಾಡ್ತೀವಿ ಅದರ ಮಧ್ಯೆಗೆ ನಾವು ನಾಗರಿಕತೆ ಬಂದಿದ್ದು ತಪ್ಪು ಅನ್ನೋದು ಕಲ್ಪನೆ ಅವ ಯಾರು ಹೇಳ್ತಾರೆ ಅವ್ರದ್ದು ಕಲ್ಪನೆ ತಪ್ಪು ನಮ್ಮ ನಾಗರಿಕತೆ ಬಂದಿದ್ದು ಎಷ್ಟೋ ಒಳ್ಳೆಯದು ಇದಲ್ಲದೆ ಇನ್ನೊಂದು ಮುಖ ಉಂಟು ಇದೀಗ ಅಲ್ಲಿ ಒಳಗಿರೋದನ್ನು ನೀವು ಸೆಕ್ಯೂರ್ ಮಾಡಲಿಕ್ಕೆ ಇಷ್ಟೆಲ್ಲ ಒದ್ದಾಟ ಹೇಳಿದೆ ಪ್ರೊಟೆಕ್ಷನ್ ಬೇಕು ಇದು ಬೇಕು ವಿಸ್ತಾರವಾದ ಲ್ಯಾಂಡ್ಸ್ಕೇಪ್ ನೋಡಿದರೆ ನಾನು ಆಗಲೇ ಹೇಳಿದ ಹಾಗೆ ಆರ್ಥಿಕ ಅಭಿವೃದ್ಧಿ ಕ್ಷಿಪ್ರಗತಿಯಲ್ಲಿ ಹೋಗ್ತಾ ಇದೆ ಖಂಡಿತ ಐರ್ನೋರ್ ನಮಗೆ ಅತ್ಯಂತ ಅಗತ್ಯವಾದ ಒಂದು ಉತ್ಪನ್ನ ಆದರೆ ಅದನ್ನು ಎಲ್ಲಿ ಮಾಡಬೇಕು ಗಣಿಗಾರಿಕೆ ಕುದುರೆ ಮುಖ ಹೆಚ್ಚು ಕಡಿಮೆ ಎಂಟು ಸಾವಿರದಿಂದ ಹತ್ತು ಸಾವಿರ ಮಿಲಿಮೀಟ್ರ್ ಮಳೆ ಬರುವ ಜಾಗ ಒಂದೂವರೆ ಸಾವಿರ ಮೀಟ್ರು ಅಲ್ಲಿ ಎಲ್ಲಿಯೂ ಓಪನ್ ಕಾಸ್ಟ್ ಐರ್ನೋರಿಂಗ್ ಮೈನಿಂಗ್ ಅಲ್ಲಿ ಎಲ್ಲಿಯೂ ಇಲ್ಲ ಆದರೆ ನಮ್ಮಲ್ಲಿ ಮೂರ್ಖತನದಿಂದ ಎಪ್ಪತ್ತಾರನೇ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಶುರುವಾಯಿತು ಅದರ ಟರ್ಮ್ ಮುಗಿಯುವಾಗ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ತುಂಬ ಜನ ಪ್ರಯತ್ನ ಇದ್ದರು ಆಗ ನಾವು ಹೇಗೆ ನಾನು ಅಂದರೆ ನಾನು ಮಾಡಿದ್ದು ಅಂತಲ್ಲ ನಮ್ಮ ಒಂದು ನೆಟ್ವರ್ಕೇ ಇತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ ಆಗ ಸಿ ಇ ಸಿ ಫಾರ್ಮ್ ಆಯಿತು ಒಂದು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಂತ ಒಂದು ಆ್ಯಕ್ಸೆಸ್ ಇತ್ತು ಇಲ್ಲದಿದ್ರೆ ಲಾಯರ್ಗಳಿಗೆ ನಿತ್ರೆ ಕೂತ್ರೆ ಐದು ಲಕ್ಷ ಬಿಲ್ ಮಾಡೋ ಲಾಯರ್ ಕಟ್ಕೊಂಡು ನಾವು ಮಾಡಲಿಕ್ಕಾಗೋದಿಲ್ಲ ಇದು ಆ ಸಿ ಇಸಿಯಿಂದಾಗಿ ನಮಗೊಂದು ಎಂಟ್ರಿ ಸಿಕ್ಕಿತ್ತು ನಿಖರವಾಗಿ ವೈಜ್ಞಾನಿಕ ಮಾಹಿತಿ ತಕೊಂಡು ಹೇಗೆ ಭದ್ರಾ ಜಲಾಶಯದ ಹೂಳು ತುಂಬೋದ್ರಲ್ಲಿ ಗಣಿಯ ಪಾತ್ರ ಏನು ಬಯೋಡೈವರ್ಸಿಟಿ ಲಾಸ್ ಏನು ಅಂತ ಮಾಡಿ ಸುಪ್ರೀಂ ಕೋರ್ಟ್ ಕೊನೆಗೂ ಅದರ ಕ್ಲೋಜರಿಗೆ ಒಂದು ಎಂಟತ್ತು ವರ್ಷ ಹೋರಾಡಿದ ಮೇಲೆ ಒಂದು ಅದು ಅದು ಅದಕ್ಕೊಂದು ಮುಕ್ತಾಯ ಹಾಡಿತು ಹಾಗೆ ಇದಕ್ಕೆ ನೂರೈವತ್ತು ಡೈಮೆನ್ಷನ್ಸ್ ಇದೆ ನಾನು ಹೇಳಿದೆ ಅದು ಒಂದು ಒಂದೆರಡಲ್ಲ ಹಾಗಾಗಿ ನೀವು ಅದು ಮಾಡಿದರೆ ಇದು ತಪ್ಪು ಅಂತಾರೆ ಇದು ಮಾಡಿದರೆ ಅದು ತಪ್ಪು ಅಂತಾರೆ ಆದರೆ ನಮಗೆ ವಿಜ್ಞಾನದ ಕ್ಲಾರಿಟಿ ಇದ್ದರೆ ನಾವು ಅದನ್ನು ಯಾವುದು ಗ ಪರಿಗಣಿಸಬೇಕಿಲ್ಲ ಅಂತ ನನಗನ್ನಿಸ್ತದೆ ಆದರೆ ಕೊನೆಗೆ ವಿಜ್ಞಾನಿಯಾಗಿ ನಾನೊಂದು ಹೇಳ್ತೇನೆ ಇದೆಲ್ಲ ಮಾಡ್ತಿರೋದು ಯಾಕೆ ನಾನು ಗಣಿಗಾರಿಕೆ ವಿರೋಧಿ ಅಲ್ಲ ಜನರ ಇದು ಅಲ್ಲ ನನಗೇನಂದರೆ ಅಲ್ಲಿ ಪ್ರಾಣಿಗಳ ಸಂಖ್ಯೆ ವೃದ್ಧಿ ಆಗಬೇಕು ಅಂತ ಸೊ ಅದಕ್ಕೆ ಒಂದು ಮೆಟ್ರಿಕ್ ಬೇಕು ಈಗ ಬೇರೆ ಬಿಸ್ನೆಸ್ಸು ಅಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಇರ್ತದೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರೆ ಒಬ್ಬರು ಅಕೌಂಟೆಂಟ್ ಇರ್ತಾರೆ ನಿಮ್ಮ ಬಿಸ್ನೆಸ್ ಲಾಸ್ ಉಂಟಾ ಪ್ರಾಫಿಟ್ ಉಂಟಾ ಅಂತ ನಿಮ್ಗೆ ಹೇಳ್ತಾರೆ ಅದರಿಂದಾಗಿ ನಿಮ್ಮ ಬಿಸ್ನೆಸ್ ನಡೀಬೋದು ಅದು ಅದೇ ಅಡಿಕೆ ತೋಟ ಇರ್ಬೋದು ಅಡಿಕೆ ಮಂಡಿ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ನಮ್ಮ ಸಂರಕ್ಷಣೆಯಲ್ಲಿ ಅದಿಲ್ಲ ಸಂರಕ್ಷಣೆ ಅಂತ ಲೇಬಲ್ ಹಾಕ್ಕೊಳ್ಳೋದು ಹಪ್ಪಿಕೊಳ್ಳೋದು ಓಡಾಡೋದು ನೀವು ಸಂರಕ್ಷಣೆ ಮಾಡಿದ್ರಿಂದ ವನ್ಯಕ್ಕೆ ಏನಾಯಿತು ಅಂತ ಅಳತೆ ಇಲ್ಲ ನಮ್ಮಲ್ಲಿ ಈ ವಿಜ್ಞಾನದ ಇನ್ನೊಂದು ಉಪಯೋಗ ಏನಂದರೆ ನಿಖರವಾದ ಅಳತೆ ಉಂಟು ಸೊ ಈಗ ನಾನು ಹೇಳಿದೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದೆ ಅಂದರೆ ಅಲ್ಲಿ ನಿಖರವಾಗಿ ಪ್ರೂಫ್ ಇದೆ ಹುಲಿಗಳ ಸಂಖ್ಯೆ ಎಷ್ಟಿದೆ ಎಷ್ಟಿತ್ತು ಈ ಎಲ್ಲ ಟೂಲ್ಸ್ ಕೆಲಸ ಈಗ ಅದು ಫೇಲ್ ಆಗಿದ್ದರೆ ಈ ಸಂಖ್ಯೆಗಳು ಬೇರೆ ಇರಬೇಕಿತ್ತು ನಮ್ಮ ಸಂರಕ್ಷಣಾ ವಿಜ್ಞಾನದಲ್ಲಿ ಇವತ್ತಿಗೂ ಭಾರತದಲ್ಲಿ ದೊಡ್ಡ ಡಿಫಿಷಿಯನ್ಸಿ ಏನಂದರೆ ಬಿಸ್ನೆಸ್ ಮ್ಯಾನಿಗಿರುವ ಮೆಜರ್ಮೆಂಟ್ ನಾವು ಮಾಡೋದಿಲ್ಲ ಬ್ಯಾಲೆನ್ಸ್ ಶೀಟ್ ನಮ್ಮ ಹತ್ರ ಇಲ್ಲ ಬರೀ ಕತೆ ಹೇಳಿಕೊಂಡು ಸಂರಕ್ಷಣೆ ಅಂತ ಇದ್ದೇವೆ ದೊಡ್ಡ ಸಮಸ್ಯೆ ಅದು ಆ ಮೆಟ್ರಿಕ್ಸ್ ಅಂತಾರೆ ಬಿಸ್ನೆಸ್ನಲ್ಲಿ ಇಟ್ ಈಸ್ ಆ್ಯಕ್ಸೆಪ್ಟೆಡ್ ನಮ್ಮಲ್ಲಿಲ್ಲ ಸೊ ಈಗ ನಾನು ಹೇಳಿದ ಪ್ರಕಾರ ಈ ಎಲ್ಲ ಪ್ರದೇಶಗಳಲ್ಲಿ ಅನೇಕ ವಿಧಾನಗಳಿಂದ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ ಕೆಲವು ಕೆಲಸ ನಡೆದಿದೆ ನನಗೆ ಒಂದೊಂದು ಸಲ ಅನಿಸ್ತದೆ ನಾನು ಈ ಲ್ಯಾಂಡ್ಸ್ಕೇಪ್ನಲ್ಲಿ ಬೆಳೀತಿದ್ದಾಗ ಹುಡುಗ ಆಗಿದ್ದಾಗ ಮೋಟರ್ ಸೈಕಲ್ ಇಟ್ಕೊಂಡು ಎಲ್ಲ ಕಡೆ ತಿರುಗ್ತಿದ್ದೆ ಹೆಚ್ಚು ಕಡಿಮೆ ಅರವತ್ತನೇ ಇಸ್ವಿಯಿಂದ ಶುರುವಾಗಿತ್ತು ಈ ಹುಚ್ಚಾಟ ನಾನು ಖಂಡಿತ ಜೀವಮಾನದಲ್ಲಿ ಹುಲಿ ನೋಡೋದಿಲ್ಲ ಅಂತ ಗ್ಯಾರಂಟಿ ಇತ್ತು ನನಗೆ ಬೇಟೆ ಆಡಿ ತಂದು ಪುತ್ತೂರು ಪೇಟೆಯಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು ಹುಲಿಗಳನ್ನು ಎಲ್ಲಿ ಹೋದರೂ ಡೈನಮೈಟರ್ ಹೊಳೆಗಳಲ್ಲಿ ಡೈನಮೈಟು ಕಾರ್ಡ್ನಲ್ಲಿ ಬೇಟೆ ನಾಗರಹೊಳೆಗೆ ಅರವತ್ತೇಳನೇ ಇಸ್ವಿಯಲ್ಲಿ ನಾನು ಮೋಟರ್ಸೈಕಲ್ನಲ್ಲಿ ಹೋದಾಗ ಉದ್ದ ಕೂದಲಿನ ಹುಡುಗ ಹತ್ತೊಂಬತ್ತು ವರ್ಷದ ಹುಡುಗ ಅಲ್ಲಿ ಕೀರ್ತಿ ಅಂಡ ಅಚ್ಚಯ್ಯ ಅಂತ ರೇಂಜರ್ ಇದ್ದರು ಅವರು ಪ್ರಥಮವಾಗಿ ನಾಗರಹೊಳೆ ಪ್ರೊಟೆಕ್ಷನ್ ಶುರು ಮಾಡಿದವರು ಬಾಪಾ ಜಾಗ ಇಲ್ಲ ಮನೆಯಲ್ಲೇ ಇರು ನಮ್ಮಲ್ಲಿ ಎಲ್ಲರೂ ಹುಲಿ ಪ್ರಾಣಿ ಹೊಡಿತಾ ಇದ್ದಾರೆ ನೀನೊಬ್ಬ ಬಂದಿದ್ದೀಯಲ್ಲ ನೋಡಲಿಕ್ಕೆ ನಂಗೆ ಭಾಳ ಸಂತೋಷ ಅಂತ ಊಟ ಹಾಕಿ ನನ್ನನ್ನು ಉತ್ತೇಜನ ಮಾಡಿದರು ನಾಗರಹೊಳೆ ಒಳಗೆ ಎರಡು ಜಿಂಕೆ ಮೂರು ಜಿಂಕೆ ನೋಡಿದ್ದೆ ನಾನು ಆಗ ಈಗ ನೀವು ಹೋಗಿದ್ದವ್ರು ನೋಡಿದರೆ ಅಲ್ಲಿ ಇಲ್ಲಿ ದನ ನೋಡಿದ್ದಕ್ಕಿಂತ ಜಾಸ್ತಿ ಕಾಣ್ತೀರಿ ಅದೇ ರೀತಿ ತಲೆಹೊರೆ ಅನೇಕ ಸಮಸ್ಯೆಗಳು ಕಾಡು ನಲ್ಗಿ ಹೋಗಿತ್ತು ನನ್ನ ಅಂದಾಜು ಈಗ ನನ್ನ ವೈಜ್ಞಾನಿಕ ತಿಳುವಳಿಕೆ ಹಿನ್ನೆಲೆಯಲ್ಲಿ ನೋಡಿದರೆ ಇಡೀ ಪಶ್ಚಿಮ ಘಟ್ಟದ ಈ ಮಲೆನಾಡು ಪ್ರದೇಶ ನಾನು ಹೇಳಿದೆ ಅಲ್ಲ ಅಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ನೂರರ ಹುಲಿಗಳ ಒಳಗೆ ಇತ್ತು ಅಲ್ಲಲ್ಲಿ ಅಲ್ಲಲ್ಲಿ ಎರಡು ಮೂರು ಕೊನೆಯದಾಗಿ ಉಳಿದಿತ್ತು ಆ ಎಪ್ಪತ್ತೊಂದರಲ್ಲಿ ಸಂರಕ್ಷಣೆಗೆ ಪ್ರಾಮುಖ್ಯತೆ ಹೋಗ್ತಿತ್ತು ಹೋಗ್ತಿತ್ತದು ಅನೇಕ ಕಡೆ ಹೋಯಿತು ಅನೇಕ ದೇಶಗಳಲ್ಲಿ ಹುಲಿ ಇರಾನ್ನಲ್ಲಿ ಎಕ್ಸ್ಟೆಂಟ್ ಆಯಿತು ಬಾಲಿಯಲ್ಲಿ ಆಯಿತು ಜಾವಾದಲ್ಲಿ ಆಯಿತು ಅನೇಕ ದೇಶಗಳಲ್ಲಿ ಈಗ ಲಾವೋಸು ಕ್ಯಾಂಬೋಡಿಯಾ ಎಲ್ಲ ಕಡೆ ಹುಲಿ ವಿನಾಶ ಆಯಿತು ನಮ್ಮಲ್ಲಿ ಉಳ್ಕೊಂಡಿದೆ ಮಾತ್ರ ಅಲ್ಲ ನಮ್ಮಲ್ಲಿ ಇವತ್ತು ಹೆಚ್ಚು ಕಡಿಮೆ ನಾನ್ನೂರರ ಮೇಲೆ ಹುಲಿಗಳಿವೆ ಲ್ಯಾಂಡ್ಸ್ಕೇಪ್ ಅದರ ಅದರಿಂದ ಸಮಸ್ಯೆ ಇದೆ ಬಟ್ ಇದಂತೂ ಆಗಿರೋದು ನಿಜ ನಾ ನಾನಂತೂ ನಂಬ್ತಿರಲಿಲ್ಲ ಇದನ್ನು ಆಗ ಯಾರಾದರೂ ಹೇಳಿದರೆ ಖಂಡಿತ ನಾನು ನಂಬ್ತಿರಲಿಲ್ಲ ಆದರೆ ನನ್ನ ಭಾಗ್ಯಕ್ಕೆ ಅದನ್ನು ಅಧ್ಯಯನ ಮಾಡೋದು ಅದನ್ನು ತಿಳ್ಕೊಳ್ಳೋದು ಇದೆಲ್ಲ ಬಂತು ಹಾಗಾಗಿ ನನಗೆ ಆಗ ಒನ್ಸಿದ್ದೇನೆಂದರೆ ಈ ಅರವತ್ನಾಲ್ಕು ಅರವತ್ತೈದರಲ್ಲಿ ನಾನು ಓಡಾಡುವಾಗ ಬಡತನ ಎಷ್ಟಿತ್ತು ಅಂದರೆ ಡೈಲಿ ವೇಜಸ್ ಎಷ್ಟಿತ್ತು ಅಂದರೆ ಹೆಚ್ಚು ಕಡಿಮೆ ಪುತ್ತೂರಿನಲ್ಲಿ ಮಂಗಳೂರಿನಲ್ಲಿ ಒಂದು ಐದು ರೂಪಾಯಿ ಡೈಲಿ ವೇಜ್ ಇರ್ಬೋದು ಬಗಣ್ಸಿಗೆ ಮೈಸೂರು ಪೆರಿಯಾಪಟ್ಟಣದಲ್ಲಿ ನಾನು ಫಾರ್ಮಿಂಗ್ ಶುರು ಮಾಡಿದಾಗ ಗಂಡಸಿಗೆ ಮೂರು ರೂಪಾಯಿ ಡೈಲಿ ವೇಜಸ್ ಇವತ್ತಲ್ಲಿ ನೋಡಿದರೆ ಅದು ಮುನ್ನೂರು ನಾನ್ನೂರು ಐನೂರು ರೂಪಾಯಿಯಲ್ಲಿ ಉಂಟು ಒರಿಸ್ಸಾದಿಂದ ಕೆಲಸಗಾರರು ಬರ್ತಾ ಇದ್ದಾರೆ ಪಾವರ್ಟಿ ಕಮ್ಮಿ ಆಗಿದೆ ಆರ್ಥಿಕ ಅಭಿವೃದ್ಧಿ ಆಗಿದೆ ಈ ಪ್ರಾಣಿಗಳ ಸಂಖ್ಯೆಯೂ ವೃದ್ಧಿಯಾಗಿದೆ ಸೊ ಇದರಲ್ಲಿ ಏನೋ ಒಂದು ನಮ್ಮ ಹೆಚ್ಚಿನ ಈ ಪರಿಸರ ವನ್ಯ ಸಂರಕ್ಷಣೆ ಅಂದರೆ ನಾವು ಈ ವೈಂಡ್ ದ ಕ್ಲಾಕ್ ಬ್ಯಾಕ್ ಗಡಿಯಾರವನ್ನು ತಿರುಗಿಸಿ ಹಿಂದಿನ ಕಾಲಕ್ಕಿಟ್ಟರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅಭಿವೃದ್ಧಿ ಮತ್ತು ಇದನ್ನು ಜೊತೆ ಜೊತೆಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇನ್ ಸ್ಟ್ರೀಮ್ ಒಂದು ನಾನು ಇದನ್ನು ಒಪ್ಪೋದಿಲ್ಲ ಈಗ ನನ್ನ ಕಣ್ಮುಂದೆ ಇರುವ ನನ್ನ ವಯಸ್ಸಿನವರು ಅನೇಕರು ನೋಡಿರ್ಬೋದು ಇದನ್ನು ಇಷ್ಟು ಮೇ ಬಿ ಆಳವಾಗಿ ಅಲ್ಲದಿದ್ದರು ಆರ್ಥಿಕ ಅಭಿವೃದ್ಧಿ ಆಗಿದೆ ಬಡತನ ಕಮ್ಮಿಯಾಗಿದೆ ಜಾಸ್ತಿ ಆಸ್ಪತ್ರೆಗೆ ಅದು ಸರಿಯಾಗಿ ನಡೀತಾ ಇಲ್ವಾ ಇನ್ನೂ ಇಂಪ್ರೂವ್ ಮಾಡಬೇಕನ್ನೋದು ಬೇರೆ ಬಟ್ ಇಕನಾಮಿಕ್ ಡೆವಲಪ್ಮೆಂಟ್ ಹ್ಯಾಸ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ಇಂಪ್ರೂವಿಂಗ್ ಹ್ಯೂಮನ್ ವೆಲ್ಫೇರ್ ಅದೇ ಸಮಯದಲ್ಲಿ ಇದೇ ಪ್ರದೇಶದಲ್ಲಿ ಇದೇ ರೀತಿ ಇನೇಕ ಅನೇಕ ಉದಾಹರಣೆಗಳಿದೆ ಇದೊಂದೇ ಅಂತ ನಾನು ಹೇಳೋದಿಲ್ಲ ಆರ್ಥಿಕ ಅಭಿವೃದ್ಧಿಯೂ ಆಗಿದೆ ಈ ವನ್ಯ ಪ್ರಾಣಿಗಳ ಸಂಖ್ಯೆಯೂ ವೃದ್ಧಿ ಆಗಿದೆ ಸೊ ಇದರಲ್ಲೆಲ್ಲ ನಮಗೆ ತಿಳ್ಕೊಳ್ಳಿಕ್ಕೇನಿದೆ ಯಾವ ರೀತಿ ಇದನ್ನು ಮುಂದುವರಿಸ್ಬೋದು ಒಂದು ಏನಂದರೆ ಈ ತಂತ್ರಜ್ಞಾನ ವಿಜ್ಞಾನ ಪ್ರಗತಿ ಎಲ್ಲ ಬಿಟ್ಟುಬಿಡುವ ನಾವು ಹೋಗಿ ಯಾವುದೋ ಪುರಾತನ ಕಾಲದಲ್ಲಿ ಇದ್ದ ಹಾಗೆ ಇರುವ ಅಂತ ಬಹಳ ಒಂದು ಸ್ಟ್ರಾಂಗ್ ಸೆಲೆ ಅದು ಅದನ್ನು ಅನೇಕರು ಒಪ್ಪುತ್ತಾರೆ ನನ್ನ ಜೀವಮಾನದಲ್ಲಿ ನನಗೆ ಎಪ್ಪತ್ತು ವರ್ಷ ಮೂರು ಎಕ್ಸ್ಪೆರಿಮೆಂಟ್ ನಾನು ನೋಡಿದೆ ಒಂದು ನಮ್ಮ ದೇಶದಲ್ಲೇ ಗಾಂಧಿಯವರು ಅವ್ರದ್ದು ಕನ್ಸಿಸ್ಟೆಂಟ್ ಪಿಕ್ಚರ್ ಇತ್ತು ಪಾಶ್ಚಿಮಾತ್ಯ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೂವತ್ತ ಇಪ್ಪತ್ತೈದು ಎಷ್ಟು ಇತ್ತು ಅಷ್ಟೇ ಇರ್ತಿತ್ತು ಹಾಗೆ ಆದರೆ ಅವರು ಕನ್ಸಿಸ್ಟೆನ್ಸಿ ಇಂಟರ್ನಲಿ ಕನ್ಸಿಸ್ಟೆನ್ಸಿ ಇತ್ತು ಅವರ ಇಕನಾಮಿಕ್ನಲ್ಲಿ ಎಲ್ಲ ಆದಷ್ಟು ತ್ಯಾಗ ಮಾಡಿ ಎಲ್ಲ ಬಿಟ್ಟು ಮಣ್ಣಿನ ಕಟ್ಟಡಗಳಲ್ಲೇ ಬದುಕಿಕೊಂಡು ಇರಿ ಅಂತ ತಪ್ಪ ಬೇರೆ ಯಾರೂ ಒಪ್ಪಲಿಲ್ಲ ಅದನ್ನು ದೇಶ ಸ್ವಾತಂತ್ರ್ಯ ಆದಮೇಲೆ ಫೋಟೋ ಹಾಕೋದು ಬಿಟ್ಟರೆ ಖಂಡಿತ ಅದನ್ನು ನಾವು ಪ್ರ್ಯಾಕ್ಟೀಸ್ ಮಾಡಲಿಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಲಕ್ಷಾಂತರ ವರ್ಷದಿಂದ ಮಣ್ಣಿನ ಹಟ್ಟಿನಲ್ಲಿ ಇದ್ದವನಿಗೆ ಅಲ್ಲಿಂದ ಈಚೆ ಬಂದು ರಾಜಪ್ಪ ಹೇಳಿದ ಹಾಗೆ ಸ್ವಲ್ಪ ಬೇರೆ ಬೇಡಿಕೆಗಳು ಇರ್ತದೆ ರಿಪೀಟೆಡ್ ಇಲೆಕ್ಷನ್ಸ್ ಹ್ಯಾವ್ ವೋಟೆಡ್ ಇನ್ ಫೇವರ್ ಆಫ್ ಪ್ರಾಸ್ಪೆರಿಟಿ ಆ್ಯಂಡ್ ಡೆವಲಪ್ಮೆಂಟ್ ನಾವು ಅದನ್ನು ಇಗ್ನೋರ್ ಮಾಡಿ ವನ್ಯ ಸಂರಕ್ಷಣೆ ಮಾಡ್ತೇವೆ ಅಂದರೆ ಅದು ಕಷ್ಟದ ಕೆಲಸ ಚೀನಾದಲ್ಲಿ ಇದೇ ಆಯಿತು ಅರವತ್ತೈದನೇ ಇಸ್ವಿಯಲ್ಲಿ ಯಾಕಂದರೆ ಮಾರ್ಕ್ಸಿಸ್ಟ್ ಫಿಲಾಸಫಿಯ ದೇ ಆರ್ ಟೆಕ್ನಾಲಜಿ ಅದರಿಂದಲೇ ಅಭಿವೃದ್ಧಿ ಆಗೋದು ಎಲ್ಲ ಮಾವೋ ಬಂದುಬಿಟ್ಟು ರೆಡ್ ಗಾರ್ಡ್ಸ್ ಮತ್ತು ರೆವಲ್ಯೂಷನ್ ಅಂಥೇಳಿ ಎಲ್ಲವನ್ನು ಹಿಂದಿಡಲಿಕ್ಕೆ ನೋಡಿದರು ಅದು ಒಂದು ಐದು ಹತ್ತು ವರ್ಷ ಉಳಿಯಿತು ಮತ್ತು ಡಾಂಗ್ ಶಾಪಿಂಗ್ ಬಂದದನ್ನು ಪೂರ್ತಿ ರಿವರ್ಸ್ ಮಾಡಿದರು ಚೈನಾ ಈಗ ಮುಂದೆ ಹೋಯಿತು ನನ್ನ ಜನ್ರೇಷನ್ನವರು ಹಿಪ್ಪಿಗಳು ಈ ಕೌಂಟರ್ ಕಲ್ಚರು ರಾಕ್ ಮ್ಯೂಸಿಕ್ ಎಲ್ಲ ಶುರುವಾಯಿತು ಅದೇ ಟೈಮಿಗೆ ಹಾಗೆಲ್ಲ ಗ್ರೀನಿಂಗ್ ಆಫ್ ಅಮೇರಿಕಾ ಅಂತ ಚಾರ್ಲ್ಸ್ ರೈಶ್ ಅಂತ ಅವನೊಂದು ಪುಸ್ತಕ ಬರೆದ ಅಮೇರಿಕದ ಫ್ಯೂಚರ್ ಇದು ಇಂಡಸ್ಟ್ರಿ ಅಲ್ಲ ಅದಲ್ಲ ಇದಲ್ಲ ಎಲ್ಲರೂ ಹಿಪ್ಪಿಗಳ ಥರ ಹಾಗೆ ಇದ್ದು ನಾವು ಜನರೊಟ್ಟಿಗೆ ಪೀಸ್ಫುಲ್ಲಾಗಿ ಜಗತ್ತನ್ನು ಬಾಳ್ತೇವೆ ಅಂತ ಇವತ್ತು ರಾಕ್ ಮ್ಯೂಸಿಕ್ ಅದೆಲ್ಲ ದೊಡ್ಡ ಬಿಸ್ನೆಸ್ ಆಗಿದೆ ಆ ರೀತಿ ಯಾರು ಬಾಳ್ತಾ ಇಲ್ಲ ಅಲ್ಲಿ ಸೊ ಈ ಮೂರು ಎಕ್ಸ್ಪೆರಿಮೆಂಟು ನೋಡಿದಾಗ ನನಗೆ ಅನಿಸ್ತದೆ ಖಂಡಿತ ಇದನ್ನು ನಾವು ಇದಾಗೋದಿಲ್ಲ ಇದರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಯಿತು ತೊಂಬತ್ತನೇ ಇಸ್ವಿಯಲ್ಲಿ ಕೇರಿಂಗ್ ಫಾರ್ ದ ಅರ್ತ್ ಅಂತ ಒಂದು ಪುಸ್ತಕ ಬಂತು ಅದು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಮತ್ತು ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ನವರು ಇದು ಅನೇಕ ಅವತಾರಗಳಲ್ಲಿ ಮತ್ತೆ ಬಂತದ್ದು ಗ್ರೋ ಹಾರ್ಲೆಮ್ರಂಟೆಂಡ್ ಅವ್ರದ್ದೆಲ್ಲ ಅದರಲ್ಲಿ ಏನಂದರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಒಟ್ಟೊಟ್ಟಿಗೆ ಹೋಗಬೇಕು ಹೀಗೆ ಒಟ್ಟೊಟ್ಟಿಗೆ ಕೈ ಇಟ್ಕೊಂಡು ಹೋಗಬೇಕು ಸಸ್ಟೈನೆಬಲ್ ಡೆವಲಪ್ಮೆಂಟ್ ಅಂತ ಆಗ ನನಗೆ ಪ್ರೊಫೆಸರ್ ಆಗಿದ್ದ ಜಾನ್ ರಾಬಿನ್ಸನ್ ಅವರು ಮುಂದೆ ಡಬ್ಲ್ಯೂ ಸಿ ಎಸ್ನಲ್ಲಿ ಅವರು ನನ್ನ ಬಾಸ್ ಆಗಿದ್ರು ಅತ್ಯಂತ ಒಂದು ತಿಳುವಳಿಕೆಯು ವಿಜ್ಞಾನಿ ಅವರು ಹೇಳಿದರೆ ಇದು ಖಂಡಿತ ಆಗೋದಿಲ್ಲ ಎರಡೂ ಬೇಕು ಆದರೆ ಒಂದೇ ಜಾಗದಲ್ಲಿ ಎರಡು ಆಗೋದಿಲ್ಲ ಸಸ್ಟೈನೆಬಲ್ ಲ್ಯಾಂಡ್ಸ್ಕೇಪ್ಸ್ ಈಸ್ ವಾಟ್ ವಿ ಶುಡ್ ಗೋ ಫಾರ್ ಲ್ಯಾಂಡ್ಸ್ಕೇಪ್ಗಳನ್ನು ಸಸ್ಟೈನೆಬಲ್ ಆಗಿ ಮ್ಯಾನೇಜ್ ಮಾಡಬೇಕು ಕೆಲವು ಜಾಗಗಳಲ್ಲಿ ವನ್ಯರಕ್ಷಣೆ ಇರಬೇಕು ಕಂ ಸಂಪೂರ್ಣ ಕೆಲವು ಜಾಗಗಳಲ್ಲಿ ಎರಡೂ ಸ್ವಲ್ಪ ಮಟ್ಟಿಗೆ ಬದುಕ್ಬೋದು ಸ್ವಲ್ಪ ಮಟ್ಟಿಗೆ ಕೃಷಿ ಸ್ವಲ್ಪ ಇದು ಇನ್ನು ಕೆಲವು ಜಾಗದಲ್ಲಿ ಇಂಟೆನ್ಸಿವ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಎಲ್ಲ ಬೇಕು ಅದನ್ನು ಸರಿಹೋಲಿಸಿ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಲಿಮಿಟ್ಸ್ ಆ ಕ್ಯಾರಿಂಗ್ ಫಾರ್ ದ ಅರ್ಥಿಗೆ ಕೌಂಟರ್ ಆಗಿ ಅವರೊಂದು ಲಿಮಿಟ್ಸ್ ಟು ಕೇರಿಂಗ್ ಅಂತ ಒಂದು ಲೇಖನ ಬರೆದ್ರು ಇದು ನನ್ನ ಮೇಲೆ ಭಾಳ ಪ್ರಭಾವ ಬೀರಿತು ನಾನು ಮುಂದೆ ಹೋಗುವಾಗ ಒಂದು ರೀತಿಯಲ್ಲಿ ನಾನು ಅದನ್ನು ಯೂಸ್ ಮಾಡ್ತೇನೆ ಆ್ಯಂಡ್ ನನಗೆ ಇಲ್ಲೇ ನೋಡಿದಾಗ ನಾನು ಹೆಚ್ಚು ಮಾತಾಡೋದಿಲ್ಲ ನನ್ನ ಇದೆಲ್ಲ ನಿಮ್ಮೊಟ್ಟಿಗೆ ಶೇರ್ಡ್ ಎಕ್ಸ್ಪೀರಿಯೆನ್ಸ್ ನಾನೊಂದು ಹೇಳ್ತೇನೆ ಒಂದು ಮೋಟ್ರ್ ಸೈಕಲ್ ಹಿಡ್ಕೊಂಡು ಎಪ್ಪತ್ತು ಎಪ್ಪತ್ತೈದನೇ ಇಸ್ವಿ ಎಂಬತ್ತನೇ ಇಸ್ವಿವರೆಗೆ ವರೆಗೆ ಆ ಕರಾವಳಿ ರಸ್ತೆಯಲ್ಲಿ ಹೋದರೆ ಭಟ್ಕಳ ದಾಟಿದ ಮೇಲೆ ತಲೆಯಲ್ಲಿ ಹೆಡ್ ಲೋಡ್ ಹಿಡ್ಕೊಂಡು ಒಂದು ಹತ್ತು ಸಾವಿರ ಹೆಂಗಸರನ್ನು ನೋಡ್ತಿದ್ರಿ ಫೈರ್ವುಡ್ ವಾಸ್ ದ ಮೇನ್ ಇದು ಇಲ್ಲಿ ಶಿವಮೊಗ್ಗ ಕುಂಸಿ ಅಥವಾ ನಮ್ಮ ಮೈಸೂರು ಹೆಗ್ಡ್ದೇವನ್ ಕೋಟೆ ಲಕ್ಕವಳ್ಳಿ ಹೋದರೆ ಬೆಳಿಗ್ಗೆ ಆದರೆ ಒಂದು ಹತ್ತು ಸಾವಿರ ದನಗಳ ಆರ್ಮಿ ಕಾರ್ಡೊಳಗೆ ಹೋಗ್ತಿತ್ತು ಎಲ್ಲಿ ಹೋಯ್ತದೆಲ್ಲ ಇವತ್ತು ಕಾಣೋದಿಲ್ಲ ಪ್ರಾಬ್ಲಮ್ ಶಿಫ್ಟ್ ಆಗಿದೆ ಈಗ ಫೈರ್ವುಡ್ ಹೋಗಿ ಎಲ್ ಪಿ ಜಿ ಬಂದಿದೆ ಆ ಗೊಬ್ಬರಕ್ಕೋಸ್ಕರವೇ ದನ ಸಾಕೋದು ಅಥವಾ ಡ್ರಾಫ್ಟ್ ಕ್ಯಾಟಲ್ ಪುವರ್ ಕ್ಯಾಟಲ್ ಅದನ್ನು ಅಸಂಖ್ಯಾತ ಸಂಖ್ಯೆಯಲ್ಲಿ ಸಾಕಿ ಕಾಡು ನಾಶ ಮಾಡೋದು ನಿಂತು ಹೋಗಿದೆ ಯಾಕೆಂದರೆ ನಂಬರ್ ಒನ್ ನೀವು ಐನೂರು ರೂಪಾಯಿ ಕೊಟ್ಟರೆ ದನ ನೋಡ್ಕೊಳ್ಳಿಕ್ಕೆ ಅದು ಇಕನಾಮಿಕಲಿ ವಯಬಲ್ ಅಲ್ಲ ಎರಡನೇದಾಗಿ ಈ ಒಂದು ಟನ್ನು ಅರ್ಧ ಟನ್ ಇದ್ದು ಡೀಸೆಲ್ ವೆಹಿಕಲ್ಸ್ ಬಂದಿದೆ ಎಲ್ಲ ಕಡೆ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿಯಾಗಿದೆ ಎದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲ ಇದೆಲ್ಲ ನಾನು ಹೇಳೋದು ಅದನ್ನು ನಾವು ಆ ಪ್ರಗತಿ ವನ್ಯ ಸಂರಕ್ಷಣೆಗೆ ಪಾಸಿಟಿವ್ ಅಂತ ನೋಡಬೇಕು ಮೂರನೇ ಉದಾಹರಣೆ ನಾನು ಒಂದು ಸಲ ಒಂದು ಬ ಈ ಸಿಂಗಲಿಕಗಳ ಸರ್ವೆ ಮಾಡ್ತಿದ್ದೆ ಎಂಬತ್ತೆರಡರಲ್ಲಿ ತಲಕಾವೇರಿಯಿಂದ ನಾಗರಹೊಳೆಗೆ ರಾತ್ರಿ ಬಂದೆ ಜೀಪ್ನಲ್ಲಿ ಹನ್ನೆರಡು ಗುಂಪು ಜನ ಸಿಕ್ಕಿದ್ರು ಗನ್ನು ಹಿಡ್ಕೊಂಡು ಬೇಟೆಗೆ ಹೋಗೋದು ಪುತ್ತೂರಿನಲ್ಲಿ ನಾನು ಬೆಳೀತಿದ್ದಾಗ ಪ್ರತಿ ಮನೆಯಿಂದ ಹೋಗಿ ಬೇಟೆ ಆಡ್ತಿದ್ದರು ಎರಡು ಕಾರಣ ಇತ್ತು ಒಂದು ಪ್ರೋಟೀನ್ ಇದು ಜಗತ್ತಿನಾದ್ಯಂತ ನ್ಯೂಟ್ರಿಷನ್ ಸ್ಟಡೀಸ್ ಇಕನಾಮಿಕ್ ಸ್ಟಡಿ ಅಂತ ತೋರಿಸಿದೆ ಆ ಆ್ಯನಿಮಲ್ ಪ್ರೋಟೀನ್ ಈಸ್ ಇಂಟೆಗ್ರಲ್ ಟು ಅವರ್ ಡೈ ಡಯೆಟ್ ಆ್ಯನಿಮಲ್ ಪ್ರೋಟೀನಿಗೆ ಜನ ಹಂಟ್ ಮಾಡ್ತಿದ್ರು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ನಡೆದು ಒಂದು ಮೊಲ ಹಿಡ್ಕೊಂಡು ಬರೋದು ಇವತ್ತು ಆ ಪ್ರೋಟೀನ್ ರಿಲೇಟೆಡ್ ಹಂಟಿಂಗ್ ಇವತ್ತು ಉಂಟು ನಾಗಾಲ್ಯಾಂಡಿಗೆ ಹೋಗಿ ಅರುಣಾಚಲ್ ಪ್ರದೇಶಿಗೆ ಹೋಗಿ ಉಂಟಲ್ಲಿ ನಮ್ಮಲ್ಲಿ ಫಾರ್ಮ್ಡ್ ಚಿಕನ್ ಅದು ಇದು ಬಂದು ಆ ಚಿಕನ್ ಸೆಂಟರ್ ಅಂತ ನೂರು ನೂರು ಮೀಟ್ರಿಗೆ ಒಂದಿದೆಯಲ್ಲ ಯಾರೂ ಹತ್ತು ಕಿಲೋಮೀಟ್ರ್ ಹೋಗಿ ಅಷ್ಟು ನಡೆದು ಕಟ್ ಆ ಪ್ರೋಟೀನಿಗೋಸ್ಕರ ಬೇಟೆ ಇಲ್ಲ ಎರಡನೇದಾಗಿ ಆಗ ಒಬ್ಬ ಗಂಡಸಾಗಿದ್ದರೆ ಅವನು ಬೇಟೆ ಆಡಬೇಕು ಇದು ಆ ಕೆದಂಬಾಡಿ ಅವ್ರು ನನಗೆ ಚೆನ್ನಾಗಿ ಪರಿಚಯದವರು ಅವರ ಪುಸ್ತಕದಲ್ಲೆಲ್ಲ ಉಂಟು ಈ ಬೇಟೆ ನೆನಪುಗಳು ಅದು ಇದು ಅದು ಒಂದು ಮನುಷ್ಯ ಅವನು ಗಂಡಸು ಅಂದರೆ ಬೇಟೆ ಆಡಬೇಕು ಆ ಗಂಡಸರೆಲ್ಲ ಒಟ್ಟಿಗೆ ಹೋಗಬೇಕು ಅದೊಂದು ಸೋಷಿಯಲ್ ಇತ್ತು ಈಗ ಅವರೆಲ್ಲ ಕೂತ್ಕೊಂಡು ಟೆಸ್ಟ್ ಮ್ಯಾಚ್ ನೋಡ್ತಾರೆ ಟ್ವೆಂಟಿ ಟ್ವೆಂಟಿ ನೋಡ್ತಾರೆ ಅದು ಯಾವುದು ಎಂಟರ್ಟೈನ್ಮೆಂಟು ಯಾವುದು ಕಂಪೆನಿ ಅನ್ನೋದ್ರ ಇದೆಲ್ಲ ಚೇಂಜ್ ಆಗಿದೆ ಹಾಗೆ ಪ್ರತಿಯೊಂದು ನಮ್ಮ ಹೊಸ ಅಭಿವೃದ್ಧಿಯು ವನ್ಯ ವನ್ಯ ರಕ್ಷಣೆಗೆ ಆಗೋದಿಲ್ಲ ಎಲ್ಲ ಹಿಂದೆ ಹೊಂದ್ ತಗೊಂಡು ಹೋದರೆ ಹೇಗೋ ಮ್ಯಾಜಿಕಲಿ ಉಳಿತದೆ ಅನ್ನೋದನ್ನು ನಾನು ನಂಬಲಿಕ್ಕೆ ಕಷ್ಟ ಇದಕ್ಕೆ ವೈಜ್ಞಾನಿಕ ಪುರಾವೆ ಹೇಳಿದ್ದೇನೆ ನನ್ನದೇ ಅನುಭವ ಹೇಳಿದ್ದೇನೆ ಅನೇಕ ಈ ಅನುಭವಗಳು ನೀವು ನೋಡಿರ್ತೀರಿ ಅಷ್ಟು ನಾ ನನ್ನ ನಾಲ್ಕು ಮಾತು ಹೇಳಿ ಮುಗಿಸ್ತೇನೆ ಆದರೆ ಅದು ಕೊನೆಗೊಂದು ಚಿತ್ರ ತೋರಿಸ್ತೇನೆ ನಾನು ಇದು ನಾಗರಹೊಳೆಯಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೇ ಹತ್ತೊಂಬತ್ತರ ದಿನ ನೋಡಿದ ಚಿತ್ರ ನಾನು ನಾಗರಹೊಳೆಗೆ ಅರವತ್ತೇಳರಲ್ಲಿ ಹೋದಾಗ ಖಂಡಿತ ಇದನ್ನು ಕಾಣ್ತೇನೆ ಅಂತ ನನಗೆ ಭರವಸೆ ಇರಲಿಲ್ಲ ಈಗ ಮಾತ್ರ ಅಲ್ಲ ಈ ಚಿತ್ರ ನಾನು ಕೇವಲ ಮೂರು ವರ್ಷದ ಹಿಂದೆ ನನ್ನದೊಂದು ಚಿಕ್ಕ ತೋಟ ಇದೆ ಹತ್ರ ಪ್ರತಿಭಾ ಇದ್ದು ನನ್ನೊಟ್ಟಿಗೆ ನನ್ನ ಮಗಳು ಕೃತಿ ಇದ್ಲು ನನ್ನ ಮಗಳು ಕೆ ಮೊಮ್ಮಗಳು ಕೆ ಎ ಇದ್ಲು ನಾಲ್ಕು ಜನ ಕೂತಿದ್ದೆವು ಎದುರೇ ಒಂದು ಚಿರತೆ ಹೋಯಿತು ನನಗೆ ಆ ಚಿರತೆ ಹುಲಿ ನೋಡಬೇಕಾದ್ರೆ ಮೂವತ್ತು ಮೂವತ್ತೈದು ವರ್ಷ ಪ್ರಯವರಿಗೆ ಕಾಣಲಿಲ್ಲ ಈ ಮಕ್ಕಳೀಗ ದಿನ ನೋಡ್ತಾ ಇದ್ದಾರೆ ಹಾಗಾಗಿ ಖಂಡಿತ ನಿರಾಶಾದಾಯಕವಾಗಿ ನಾವು ವನ್ಯ ಸಂರಕ್ಷಣೆಗೆ ಹೋಗುವ ಅಗತ್ಯ ಇಲ್ಲ ಧೈರ್ಯದಿಂದ ಮುಂದೆ ಹೋಗಬೇಕು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು